ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಲಬಹುದೇ ಏರಿ ನೀರುಂಬಡೆ ಬೇಲಿ ಕೇಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿಯ ಮೊಲೆಯಾಲು ನಂಜಾಗಿ ಕಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಬಸವಾದಿ ಶರಣರನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳ ಪವಿತ್ರ ಪಾದಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಪರಮ ಪೂಜ್ಯರು ಪಾವನ ಮೂರ್ತಿಗಳು ವಿಶ್ವಸಂತರು ಮಾತನಾಡುವ ಮಹಾದೇವರಾದ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಶ್ರಾವಣ ಮಾಸದ ಈ ವಿಶೇಷ ಸಮಾರಂಭದ ಈ ಎಂಟನೇ ದಿನದ ಇಂದಿನ ಈ ಸತ್ಸಂಗ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿದಂಥ ಆಶ್ರಮದ ಪ್ರಮುಖ ಗುರುಗಳಾದ ಪರಮ ಪೂಜ್ಯ ಬಸವಲಿಂಗ ಮಹಾಶಿವಯೋಗಿಗಳ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಶೇಷ ಉಪನ್ಯಾಸವನ್ನು ನೀಡಲು ದಯಮಾಡಿಸಿದಂಥ ಪೂಜ್ಯ ಯೋಗೇಶ್ವರಿ ಮಾತಾಜಿ ಸಿದ್ಧಾರೂಢ ಮಠ ಅವರಿಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಆಶ್ರಮದ ಎಲ್ಲ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲಿ ಸಮಾವೇಶಗೊಂಡಂಥ ಎಲ್ಲ ಶರಣ ಶರಣೀಯರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ವಡಿಕೆಯಂತೆ ಎಂಟನೇ ದಿನದಲ್ಲಿ ಕಾಲಿಸಿದಂಥ ಈ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿರತಕ್ಕಂಥ ಪರಮ ಪೂಜ್ಯ ಯೋಗೇಶ್ವರಿ ಮಾತಾಜಿ ಸಿದ್ಧಾರೂಢ ಮಠ ಯೋಗಾಪುರ ಬುರುಣಾಪುರದವರು ಮಾಡಿಸಿದ್ದಾರೆ. ಅವ್ರ ಬಗ್ಗೆ ಪರಿಚಯ ಮಾಡಿಕೊಡೋದಂತೂ ಅವಶ್ಯಕತೆ ಇಲ್ಲ. ಅವರು ನಮ್ಮ ಆಶ್ರಮದಲ್ಲಿ ಒಬ್ಬರಿದ್ದ ಹಾಗೆ ಮಾತಾಜಿಯವರು ಸದಾಕಾಲ ಪೂಜ್ಯರೊಡನೆ ಒಡನಾಟ ಉಳ್ಳಂಥವರು, ಒಳ್ಳೆಯ ವಾಗ್ಮಿಗಳು. ಅಂಥವರನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಶ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ಪೂಜ್ಯರ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಿಕ್ಕೆ ನಾನು ವಿನಂತಿಸ್ಕೊಳ್ತೇನೆ. ಬರ್ರಿ ಇಬ್ಬರು ಬರ್ರಿ ಬರ್ರಿ ಇನ್ನೊಬ್ಬರು ಬರ್ರಿ ಯಾರು ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಿಳೆಯ ಪಾತ್ರ ಅನ್ನುವಂಥ ವಿಷಯವನ್ನು ಕುರಿತು ಮಾತಾಡ್ತಾ, ಬಹುಶಃ ಮಹಿಳೆಯರದೇ ಸಂಖ್ಯೆ ಜಾಸ್ತಿ ಇರ್ತದೆ ನಮ್ಮ ಆಶ್ರಮದೊಳಗೆ. ಒಂದು ಕಡೆ ವೇದದಲ್ಲಿ ಹೇಳ್ತಾರೆ ಸ್ತ್ರೀ ನ ಅರ್ಹತೆ ಸ್ವಾತಂತ್ರ್ಯ ಅಮ್ಮ, ಇನ್ನೊಂದು ಕಡೆ ಶರಣರು ಹೇಳ್ತಾರೆ ಸ್ತ್ರೀ ಅಂದ್ರೆ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜಾನಪದ ಗರತಿ ಹೇಳ್ತಾಳೆ ತಾಯಿಯೇ ಎಲ್ಲಕ್ಕೂ ಮೂಲ. ಅದ್ರ ಜೊತೆಗೆ ಸಂಚಿ ಹೊನ್ನಮ್ಮ ಪೆಣ್ಣು ಪೆಣ್ಣೆಂದು ಬೀಳುಗಳೆಯವರೇಕೆ ಕಣ್ಣು ಕಾಣದ ಗಾವಿಲರು ಅಂತ ಹೆಣ್ಣನ್ನು ಎತ್ತಿ ಮಾತನಾಡ್ತಕ್ಕಂಥ ಹಲವಾರು ಸಂಗತಿಗಳು ಬರುವುದರ ಜೊತೆಗೆ ಪ್ರಚಲಿತದಲ್ಲಿದ್ದಂಥ ಇನ್ನೊಂದು ಸಂಗತಿ ಅಂದರೆ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅಂತಕ್ಕಂಥ ಮಾತು. ಈ ನಿಟ್ಟಿನಲ್ಲಿ ಕುಟುಂಬ ಒಂದು ಸಾಮಾಜಿಕ ಸಂಸ್ಥೆಯ ಪ್ರಾಥಮಿಕ ಹಂತ. ಕುಟುಂಬ, ಸಮಾಜ, ಗ್ರಾಮ, ಜಿಲ್ಲೆ, ನಾಡು, ದೇಶ ಹೀಗೆ ಬರ್ತಕ್ಕಂಥದ್ದು. ಅಂಥ ಕುಟುಂಬ ಬೆಳವಣಿಗೆಗಾಗೋದಾಗಲಿ ಅಥವಾ ಕುಟುಂಬದ ಯಶಸ್ಸಿಗೆ ಕಾರಣ ಮೂಲ ಹೆಣ್ಣುಮಗಳು ಅಂತಕ್ಕಂಥ ವಿಚಾರ ತಮಗೆಲ್ಲ ಹೇಳಿದಂಥ ವಿಷಯ. ಆದರೂ ಹೆಣ್ಣಿಗೆ ನಾವು ಪರಿಪೂರ್ಣವಾದಂಥ ಮಹತ್ವ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅನ್ನುವ ಹಂತದಲ್ಲಿದ್ದಾಗ ಈ 21ನೇ ಶತಮಾನದ ಬಹುಶಃ ಆ ಪುರುಷರನ್ನು ಮೀರಿ ಹೆಣ್ಣು ಮಕ್ಕಳೇ ಹೆಚ್ಚಿನ ಸ್ವಾತಂತ್ರ್ಯ ಪಡೆದಾರ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಕುಟುಂಬದ ವ್ಯವಸ್ಥೆಯಲ್ಲಿ ಹೇಗೆ ಮಹಿಳೆಯರ ಪಾತ್ರ ಯಾವ ರೀತಿಯಾಗಿರ್ತದೆ, ಆ ಪಾತ್ರದ ಒಂದು ವಿಶೇಷತೆಯನ್ನು ಅರಿತುಕೊಂಡು ಮಹಿಳೆಗೆ ದೊರೆತಂಥ ಸ್ಥಾನಮಾನದ
ಒಂದು ಮಹತ್ವವನ್ನು ಅರಿತುಕೊಂಡು ಯಾವ ರೀತಿಯಾಗಿ ವರ್ತಿಸಬೇಕು, ವರ್ತಿಸಿದ್ರೆ ಆ ಕುಟುಂಬದ ಯಶಸ್ಸಿಗೆ ಕಾರಣ ಆಗ್ತದೆ ಅನ್ನುವಂಥ ವಿಚಾರವನ್ನು ಕುರಿತಾಗಿ ನಮ್ಮನ್ನು ಉದ್ದೇಶಿಸಿ ಮಾತಾಜಿಯವರು ಪ್ರವಚನ ನೀಡಲಿದ್ದಾರೆ. ಅವರಿಗೆ, ಪೂಜ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಮಾತಾಜಿಯವರು ತಮ್ಮ ಪ್ರವಚನವನ್ನು ಪ್ರಾರಂಭಿಸಬೇಕಂತ ನಾನು ಅವರಲ್ಲಿ ವಿನಂತಿಸ್ತೇನೆ. ॐ गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः. ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವ ನನ್ನ ಆರಾಧ್ಯ ಗುರುವರೇ, ಸದ್ಗುರುಗಳನ್ನು ಹನುಮಂದಿರದಲ್ಲಿ ಸ್ಮರಣೆ ಮಾಡಿ ತತ್ಸ್ವರೂಪರು, ಲೋಕ ಕಲ್ಯಾಣ ಹಿತಚಿಂತಕರು, ನಿರಾಭಾರಿ ಸದ್ಗುರುಗಳ ಶ್ರೀಚರಣವನ್ನು ಸ್ಮರಿಸಿ ಆಶ್ರಮದ ಅಧ್ಯಕ್ಷರು, ಜ್ಞಾನಿಗಳು, ಸರಳ ಸದ್ಗುರುಗಳೆನಿಸಿಕೊಂಡಿರುವ ಬಸವಲಿಂಗಪ್ಪಂಗಳವರ ಶ್ರೀಚರಣಕ್ಕೂ ವಂದಿಸಿ, ಈ ಆಶ್ರಮದ ಎಲ್ಲ ಪರಮಪೂಜ್ಯರ ಶ್ರೀಚರಣಕ್ಕೂ ಮಣಿದು, ಈ ಸಭಾ ಸಂಚಾಲಕರಾಗಿರೋ ನಾಗ್ತಾರ್ನವ್ರನ್ನ ಮೊದಲು ಮಾಡಿಕೊಂಡು ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣ ಶರಣಾರ್ಥಿಗಳು. ಬಹುಶಃ ಈಗಾಗಲೇ ನಮ್ಮ ಹಿರಿಯರು ಒಂದೆರಡು ಮಾತಿನಲ್ಲಿ ಭಾಳ ಚೆನ್ನಾಗಿ ಮಾತನಾಡಿದರು. ಕೌಟುಂಬಿಕ ಜೀವನದಲ್ಲಿ ಸ್ತ್ರೀಯರ ಪಾತ್ರ ಎಂಥದ್ದು, ಇಂಥ ಒಂದು ಈ ಜ್ಞಾನದ ಬೆಳಕು ಜ್ಞಾನಯೋಗ ಆಶ್ರಮ ಅಂತ ಕೇಳಿದ್ರು. ಈ ಜ್ಞಾನದ ಬೆಳಕಿನಲ್ಲಿ ನಾವೆಲ್ಲರೂ ಹೆಂಗೆ ಬದುಕಬೇಕು ಅನ್ನೋದು ಒಂದಿಷ್ಟು ತಿಳ್ಕೊಂಡ್ವಿ. ಯಾಕಂತ ಕೇಳಿದರೆ ಪರಮ ಪೂಜ್ಯ ಸದ್ಗುರುಗಳು ನಡೆದಾಡಿದಂಥ ಭೂಮಿ ಇದು. ನಾನು ಹೋದ ವರ್ಷ ಪ್ರಥಮ ಉದ್ಘಾಟನೆಗೆ ಬಂದಿದ್ದೆ, ಪ್ರವಚನ ಉದ್ಘಾಟನೆ ಮಾತಾಡಿ ಅಪ್ಪಗಳು ಹೊಂಟಾರ ಅಂದಾಗ ಹೊಡ್ಕೋತ ಹೋದೆ. ಹೋದಾಗ ಅಪ್ಪವರು ಗಾಡ್ಯಾಗ ಕುಂತು ಹಿಂಗೆ ಕೈ ಮಾಡಿ ಹೇಳಿದ್ವಿ, ಈ ವರ್ಷ ನಿಮ್ಮ ಕಡೆಯಿಂದ ಚಾಲನೆ ಕೊಟ್ಟಿವು ಅಂತ. ಅವರ ಸಾನ್ನಿಧ್ಯ ಹಂಗಂದ್ರೆ ಗೊತ್ತಾಗಲಿಲ್ಲರಪ್ಪ ಅಂದೆ ನಾನು. ಇಲ್ಲ, ನಿಮ್ಮ ಕಡೆಯಿಂದ ಕೊಟ್ಟಿವು ಅಂತ ಹೇಳಕತ್ತೀವು ಅಂದರು. ಎಲ್ಲರೂ ನಿಂತಿದ್ರಲ್ಲಿ, ಹೆಣ್ಮಕ್ಳಿಗೆ ಸ್ಥಾನ ಕೊಡಂಗಿಲ್ಲ ಅಂತಿರಲ್ಲ, ಅದಕ್ಕೆ ನಿಮ್ಮ ಕಡೆಯಿಂದ ಕೊಟ್ಟಿವು ಅಂತ ಹೇಳ್ಯಾರ ಅಪ್ಪನವರು. ಹಂಗೆ ಅವರು ಒಂದು ಕಳಕಳಿ, ಅವರೊಂದು ಕೃಪಾ ಆಶೀರ್ವಾದ ನನ್ನ ಮೇಲೆ ಸದಾವಕಾಲ ಎಲ್ಲ ಪೂಜ್ಯರಿಗೂ ಗೊತ್ತದ. ನಮ್ಮ ಆಶ್ರಮ ಸ್ಥಾಪನೆ ಮಾಡಿದವರು ಅವರೇ, ಹಿಂಗೆ ಇರಬೇಕಂತ ಸಂಕಲ್ಪ ಎಷ್ಟೋ ಸಲ ಹೇಳಿದವರು ಅವರೇ. ಅಂಥ ಪೂಜ್ಯರು ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ ದೇಹದ ದೃಷ್ಟಿಯಿಂದ ಇಲ್ಲದೇ ಇರ್ಬೋದು, ಆದರೆ ಅವರು ಮಾತು ಹೆಂಗದವ ಅಂತ ಕೇಳಿದ್ರೆ ಎದ್ದು ಕೂಡಲೇ ಹಿಂಗೆ ಬದುಕು ಅಂತ ಬೆಳಕಿನ ರೂಪದಲ್ಲಿ ಉಪದೇಶ ಮಾಡಿದಂಥ ನಮ್ಮ ನಾಡಿನ ಅನಂತ ಮಂದಿ ಸಂತರು ಶರಣರು ಇರ್ಬೋದು, ಆದರೆ ಮಾತುಗಳಿಂದ ಬೆಳಕನ್ನು ಚೆಲ್ಲಿ ಹಿಂಗೆ ಬದುಕು ಅಂತ ಕಲಿಸಿದವರು ಯಾರ ಇದ್ರೆ ಅದನ್ನು ನಮ್ಮ ಅಪ್ಪಗಳು ಅಂತ ಹೇಳ್ಬೋದು. ಅಂಥವ್ರನ್ನ ನಾವು ಇವತ್ತು ಎಷ್ಟು ನಿರಾಭರಿ ಇತಿಹಾಸ, ಭಾರತ ದೇಶದ ಇತಿಹಾಸ ನಮ್ಮ ದೇಶ, ಯಾವ್ಯಾವ 12ನೇ ಶತಮಾನದಲ್ಲಿ ಇತಿಹಾಸ ಬರೆದು ಹೋಗಿದ್ರಂತೆ, ಆದರೆ ಪುನರ್ ಇತಿಹಾಸವನ್ನು ಬರೆದಂಥವ್ರು ಯಾರ ಇದ್ರೆ ಅದು ನಮ್ಮ ಅಪ್ಪವರು ಅಂತ ಹೇಳ್ಬೋದು. ಅಂಥ ಮಹಾತ್ಮರ ಸಾನ್ನಿಧ್ಯದಲ್ಲಿ ನಮ್ಮವುಗಳು ಅಪ್ಪಗಳ ಪ್ರವಚನಕ್ಕೆ ಭಾಳ ಜನ ಸೇರ್ತಿದ್ರು ಇಲ್ಲೆಲ್ಲರೂ.
ಅಂದಾಗ ಕೌಟುಂಬಿಕ ಬದುಕಿನಲ್ಲಿ ಹೆಂಗೆ ಬಾಳಬೇಕು ಅಂತ ಅವರ ನುಡಿಗಳು ನಮಗೆಲ್ಲರಿಗೆ ನೆನಪದ. ಅಂಥ ಒಂದು ಮಹಾನುಭಾವಿಗಳು ಹೇಳಿದಂತೆ ಇದೀಗ ನಮ್ಮ ಹಿರಿಯರು ಹೇಳಿದ್ರಲ್ಲ, ಇವತ್ತು ಹೆಣ್ಣು ಮಕ್ಕಳು ಬದುಕು ಎಲ್ಲಿಂದ ಪ್ರಾರಂಭ ಆಗುತ್ತದ ಅನ್ನುವುದನ್ನು ಬಹಳ ಮುಖ್ಯವಾದದ್ದು. ನಾವು ಶಾಸ್ತ್ರ ಪ್ರಕಾರ ನೋಡಿದರೆ ಹೆಣ್ಣು ಗಂಡು ಬೇರೆನೇ ಇಲ್ಲ, ದೇಹದ ದೃಷ್ಟಿಯಿಂದ ಬೇರೆ ಬೇರೆ ಇರ್ಬೋದು, ಆದರೆ ವಾಸ್ತವಿಕ ನೋಡಿದರೆ ಹೆಣ್ಣು ಗಂಡಿನಲ್ಲಿ ಏನದ ಅಂತ ಕೇಳಿದ್ರೆ ಶರೀರ ದೃಷ್ಟಿಯಿಂದ ಭೇದ ಆದ ವಿನಃ ಆತ್ಮದೃಷ್ಟಿಯಿಂದ ನೋಡಿದರೆ ಏನೂ ಇಲ್ಲ. ಒಬ್ಬ ಜನ್ಮ ಕೊಡಬೇಕಾಗಿತ್ತು ಅಂತ ಕೇಳಿದರೆ ಅದು ಹೆಣ್ಣೇ ಇರಲಿ ಗಂಡೇ ಇರಲಿ ಅದನ್ನು ಬೆಳೆಸುವಂಥ ಶಕ್ತಿ, ಅದನ್ನು ನಿಜವಾಗಿ ಜೋಪಾನ ಮಾಡುವಂಥ ಶಕ್ತಿ ಯಾರಿಗೆ ಕೊಟ್ಟಿದ್ದಾನೆ ಪರಮಾತ್ಮ ಅಂದರೆ ಅದು ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾನೆ. ಅದಕ್ಕೆ ಮಹಾತ್ಮರು ಬಹಳ ಚಂದ ಹೇಳಿದರು, ನೋಡಬೇಕು. ಪೂಜ್ಯರು ಹೇಳಿದ್ರಲ್ಲ ಸ್ತ್ರೀ ಸ್ವಾತಂತ್ರ್ಯ ಮಹಾರತಿ ಅಂತ, ಒಂದಾನೊಂದು ಯುಗದಲ್ಲಿ ಹೆಣ್ಣು ಮಗಳಾದವಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬದುಕಬೇಕು ಅಂತ ಇತ್ತು. ಆದರೂ ಸಹಿತ ಒಂದು ಮಾತನ್ನು ನಾವು ನೆನ್ಪಿಟ್ಕೋಬೇಕು, ವೇದ ಕಾಲದಲ್ಲಿಯೂ ಸಹಿತ ಹೆಣ್ಮಕ್ಕಳು ವಿದ್ಯಾವಂತರಿದ್ದರು, ಜ್ಞಾನಿಗಳಿದ್ದರು, ಜೀವನ್ ಮುಕ್ತರಿದ್ದರು. ಭಾರತಿ ಅಂತ ಬರ್ತಾಳೆ ವೇದ ಕಾಲದಲ್ಲಿ, ಜ್ಞಾನ ಭಾರತಿ ಅಂತ. ಜ್ಞಾನ ಭಾರತಿ ಅನ್ನತಕ್ಕಂಥ ತಾಯಿ ಮಹಾಋಷಿಗಳ ಧರ್ಮಪತ್ನಿ. ವಾದ ನಡೆದಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರಿಗೆ ಪತಿದೇವರಿಗೆ ವಾದ ನಡೆದಾಗ ಶಂಕರಾಚಾರ್ಯ ಜ್ಞಾನ ಭಾರತಿಗೆ ಕೇಳಿದ್ರಂತ, ನನ್ನ ವಾದ ಸರಿ ಅಂತ ನಾನು ಅತ್ತೀನಿ, ನಿನ್ನ ವಾದ ಸರಿ ಅಂತ ನೀ ಅನ್ನಕತ್ತಿದ್ದಿ, ನಮ್ಮ ಇಬ್ಬರು ವಾದ ಸರಿಯೋ ತಪ್ಪೋ ಅಂತ ನಿನ್ನ ಧರ್ಮಪತ್ನಿ ಹೇಳ್ತಾಳೆ ಅಂದಾಗ, ಆಗಿನ ಕಾಲದಲ್ಲಿ ಋಷಿಗಳ ಧರ್ಮಪತ್ನಿಯೂ ಸಹಿತ ಗಂಡ ಒಂದು ಕಡೆ ಋಷಿ ಒಂದು ಕಡೆ ಆ ಎರಡರ ಮಧ್ಯದಲ್ಲಿಯೂ ಸಹಿತ ವಾದವನ್ನು ಶಂಕರಾಚಾರ್ಯರ ಪರವಾಗಿ ಅದು ನ್ಯಾಯದ ಪರವಾಗಿ ವಾದವನ್ನು ಶುದ್ಧ ಮಾಡಿ ತೋರಿಸಿದಂಥದ್ದು ಭೂಮಿ, ನಮ್ಮ ಭಾರತದ ಭೂಮಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಪರಂಪರೆ ಸಂಸ್ಕೃತಿ ನಮ್ಮಲ್ಲಿ ಐತಿ. ಆದರೆ ಒಂದಿಷ್ಟು ವಿಚಾರ ಮಾಡಿ ನೋಡಿದಾಗ ಏನದ ರೀ ಅಂದಾಗ, ಈಗ ಹೆಣ್ಣು ಹುಟ್ಟಿದ ತಕ್ಷಣ ಒಂದು ಶಬ್ದ ಬರ್ತದೆ ನಮ್ಮ ಬಾಯಾಗ, ಹೌದಲ್ಲೇ, ದವಾಖಾನಿಗೆ ಹೋದ ಕೂಡಲೇ ಏನದ ರೀ ಮಗು ಅಂದ ಕೂಡಲೇ, ಒಂದು ಎರಡು ಮೂರು ಮೊದಲೇ ಆಗಿದ್ದು ಅಂದರೆ ಮತ್ತೆ ಮೂರನೇದು ಹೆಣ್ಣೆ ಇತ್ತು ಅಂದರೆ ನಿಮ್ಮ ಬಾಯಾಗ ಏನು ಬರ್ತದೆ, ಅಯ್ಯ ಅಂತೀರಿ, ಹಳ್ಳ್ಯಾಗ ಅಯ್ಯ ಅಂತಾರೆ, ಅಯ್ಯ ಮತ್ತೆ ಹೆಣ್ಣೆ ಹುಡ್ತಾರ. ಸರ್ವೇ ಸಾಮಾನ್ಯವಾಗಿ ಅಯ್ಯ ಅನ್ನುವ ಶಬ್ದ ಪ್ರಯೋಗ ಆಗ್ತದೆ. ಇದ್ರ ಬಗ್ಗೆ ಬಹಳ ನಾವು ನೋಡಿದೆ, ಇದು ಯಾಕರ ಹಿಂಗಂತಾರ, ಹೆಣ್ಣು ಹುಟ್ಟಿದ ಕೂಡಲೇ ಅಯ್ಯ ಅಂತಾರ, ಯಾಕಂತಾರ ಅಂತ ಕೇಳಿದ್ರೆ ಬಹಳ ಮಂದಿ ಅಂತಾರೆ ಹೆಣ್ಮಕ್ಳು ಹೆಣ್ಮಕ್ಳನ್ನೇ ದ್ವೇಷಿಸ್ತಾರ ಅಂತ ಬಹಳ ಜನ ಅಂತಾರೆ. ಅದು ಖರೇನೂ ಅದೇ ಬಿಡ್ರಿ, ಸುಳ್ಳೇನಿಲ್ಲ. ಹೆಣ್ಮಕ್ಳು ಅದಕ್ಕೆ ಹೇಳ್ತಿದ್ರಂತ, ಮಲ್ಲಿಕಾರ್ಜುನಪ್ಪಳು ಹೇಳ್ತಿದ್ರಂತ, ಹತ್ತು ತಲೆ ಕೂಡಿಸ್ಬೋದು ಎರಡು ತುರ್ಬ ಕೂಡ್ಸಕ್ಕಾಗಲ್ಲ ಅಂತಿದ್ರು ಮಲ್ಲಿಕಾರ್ಜುನಪ್ಪರು ಅಂತಿದ್ರು. ಅವ್ರ ಪ್ರವಚನದಾಗ ಕೇಳಿನ ಪ್ರವಚನ ಕ್ಯಾಶಿಡ್ದಾಗ, ಹಾಗೆ ಹೆಣ್ಮಕ್ಳು ಹುಟ್ಟಿದ ಕೂಡಲೇ ಏನಂತಾರೆ ಶಬ್ದ ಅಂದ್ರೆ ಅಯ್ಯ ಅಂತ. ಈ ಅಯ್ಯ ಅಂತ ಯಾಕಂತಾರೆ, ಪಾಪ ಅದೀಗ ಹಸುಗುಸು ಕಣ್ಣು ತೆರೆದಂತ ಕೂಸು, ಅದಕ್ಕೆ ರಾಗ ಗೊತ್ತಿಲ್ಲ, ದ್ವೇಷ ಗೊತ್ತಿಲ್ಲ, ಅವ್ವ ಅಪ್ಪ ದೊಡ್ಡಪ್ಪ ಏನೋ ಗೊತ್ತೇ ಇಲ್ಲ ಅದಕ್ಕೆ. ಆದ್ರೆ ಶಬ್ದ ಅಯ್ಯ ಅನ್ನೋ ಶಬ್ದ ಯಾಕೆ ಪ್ರಯೋಗ ಆಯ್ತು ಅಂತ ಕೇಳಿದ್ರೆ, ಮತ್ತೆ ಹೆಣ್ಣು ಮಕ್ಕಳ ಮನಸ್ಸ ಕೋಮಲದ ಬಹಳ ಮೃದು ಇರ್ತದೆ, ಕಮಲದಷ್ಟೇ ಮೃದುತ್ವ ಇರ್ತದ, ಹೆಣ್ಣಿಗೆ ಮೋಸ ಮಾಡ್ಲಿಕ್ಕೆ ಬಹಳ ಜಲ್ದಿ ಬರ್ತದ. ಆದ್ರೆ ಅಂತ ಹೆಣ್ಣು ಹುಟ್ಟಿದ ಕೂಡಲೇ ಅಯ್ಯ ಅಂತ ಯಾಕಂತದ ಅಂತ ಕೇಳಿದಾಗ, ಅದ್ರಾಗ ದ್ವೇಷದ ಮಾತಲ್ಲ, ಅದ್ರಾಗ ಕಳಕಳಿ ಅದ. ಏನು ಕಳಕಳಿ ಅದ ಅಂದ್ರೆ, ನನ್ನ ಹೊಟ್ಟೆ ಒಂಬತ್ತು ತಿಂಗಳ ಹುಟ್ಟಿ ಇದನ್ನ ಬೆಳೆಸಿ ದೊಡ್ಡವಳು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿ ಈ ವಸ್ತುವನ್ನು ಇನ್ನವರಿಗೆ ಕೊಡಬೇಕಲ್ಲ ಪರಮಾತ್ಮ ಅಂತ ಅಯ್ಯ ಅಂತಳಕಿವಿನ ದ್ವೇಷಿಸಂಗಿಲ್ಲ, ದ್ವೇಷಿಸಂಗಿಲ್ಲ. ಆ ಶಬ್ದನ ಬಹಳ ಮಂದಿ ಏನಂತೆ ಅಂತ ಕೇಳಿದ್ರೆ, ಏ ಹೆಣ್ಣು ಹುಡ್ತಲ್ರಿ, ಎಂಥ ಹೆಣ್ಣಿನ ಸಾಮರ್ಥ್ಯದ ಅನ್ನೋದು ಬಹಳ ಚಂದ ಹೇಳಿದ್ರು.
ಅನುಭಾವಿಗಳು ಹೇಳಿದಂಗ ಪಿತಾ ರಕ್ಷತಿ ಯೌವನಂ ಅಂತ ಹೇಳ್ತಾರ. ಪಿತಾ ರಕ್ಷ ಸಣ್ಣದಿದ್ದಾಗ ನೀನು ಅವ್ವ ಅಪ್ಪ ಜೋಪಾನ ಮಾಡ್ತಾರ, ಇನ್ನು ವಯಸ್ಸಿಗೆ ಬಂದ ಮೇಲ ಗಂಡ ಜೋಪಾನ ಮಾಡ್ತಾನ, ಮುಪ್ಪಿನ ವಯಸ್ಸಿನಾಗ ಮಕ್ಕಳು ಜೋಪಾನ ಮಾಡ್ತಾರ. ಅದಕ್ಕೆ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅಂದ್ರು. ಯಾಕೆ ಅವಾಗ ಹಿಂಗನ್ರಿ ಅಂದ್ರೆ ಅವಾಗ ನಮ್ಮ ಹೆಣ್ಮಕ್ಳು ಕೈ ರೊಕ್ಕ ಪಕ್ಕ ಏನು ಆಡ್ತಿದ್ದಿಲ್ರಿ ಇದ್ರೆ ನಿಮ್ದೆ. ಈಗ ನೋಡ್ಬೇಕಾರ ಅವ್ರ ದಿನ ಬ್ಯಾಲೆನ್ಸ್ ಕಂಬದ ನಿಮ್ದೇ ಹೆಚ್ಚದ. ಅದ್ರಾಗ ಮತ್ತೀಗ 2000 ಅಂತ ಬಂತು ನೋಡ್ರಿ. ಈಗಂತೂ ನೀವು ಯಾರು ಮಾತಾ ಕೇಳಂಗಿಲ್ಲ. ಏನು ಊರಿಗೆ ಹೋಗ್ಬೇಕು ಬಸ್ ಫ್ರೀ ಅದಾವ, ಅವಾಗ ಅವಾಗ 2000 ರೂಪಾಯಿ ಬರ್ತಾವ. ಯಾಕೆ ನೀವು ನಮ್ಮ ಮಾತು ಕೇಳಂಗಿಲ್ಲ. ಆದ್ರೆ ಹೆಣ್ಮಕ್ಳಿಗೆ ಅವಾಗ ಹಾಂಗಿದ್ದಿದ್ದಿಲ್ಲ. ಒಂದಿಷ್ಟು ಹೊಸ್ತಲ ದಾಟಿ ಹೊರಗೆ ಹೋಗ್ಬೇಕಾದ್ರೂ ಸಹಿತ ಮಗನ ಪರ್ಮಿಷನ್ ತಗೋಬೇಕು, ಅಪ್ಪನ ಪರ್ಮಿಷನ್ ತಗೋಬೇಕು, ಗಂಡನ ಮನೆಗೆ ಇದ್ದಳು ಗಂಡನ ಪರ್ಮಿಷನ್ ತಗೋಬೇಕು, ಮತ್ತೆ ಅತ್ತಿದು ಬಾವುಂದು ಅಲ್ಸು ಮಂದಿ ಪರ್ಮಿಷನ್ ತಗೊಂಡ ಮೇಲೆ 2 ದಿನ ವಟ ವಟ ಒದರಿದ ಮೇಲೆ ಅವಾ ನಿಮ್ಗೆ ಎಲ್ಲಾರ ಹೋಗಾಕ ಪರ್ಮಿಷನ್ ಸಿಗ್ತಿತ್ತು ಅವಾಗ ಹಿಂದಕ್ಕೆ. ಆದ್ರೆ ಈಗ ಎಲ್ಲರೂ ಮುಕ್ತದ. ಹೆಂಗ ಒಂದು ಹೆಣ್ಣು ಮಗು ಹುಟ್ಟಿದ ಕೂಡಲೇ ಅವ್ವ ಅಪ್ಪನ ಮಧ್ಯದಲ್ಲಿ ಬೆಳೀತಾಳ, ಮಗಳಂತೂ ಬೆಳೆಸ್ತೀರಿ. ಅಲ್ಲಿದ್ದಂಥ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಅವ್ರು ಬೆಳೆಸ್ತಾರ. ವಯಸ್ಸಿಗೆ ಬಂದ ಮೇಲೆ 18 ವರ್ಷ ವಯಸ್ಸಾದ ಮೇಲೆ ಹೆಣ್ಣಿನ ಸಾಮರ್ಥ್ಯ ಎಂಥದ್ದದ ಅಂತ ಕೇಳಿದ್ರೆ ಅಕ್ಕಿಗೆ ಇನ್ನೊಬ್ರ ಮನೆಗೆ ಕಳಿಸ್ಬೇಕು. ಇಲ್ಲಿ ತನ್ನ ಮನೆ ಅಂದಳು. ಎಷ್ಟು ವರ್ಷ? 18 ವರ್ಷ, 21 ವರ್ಷ, 24 ವರ್ಷ ಇಲ್ಲಿ ತನ್ನ ಮನೆ ಅಂದಳು. ಅಣ್ಣ ತಮ್ಮ ಅಪ್ಪ ಅವ್ವ ಇದೆಲ್ಲವೂ ನಂದೇ ಕುಟುಂಬ ಅಂತ ಬೆಳೆದು ಇಲ್ಲಿಯಿಂದ ಅಲ್ಲಿ ಹೋಗ್ತಾರ ನೋಡ್ರಿ. ಈ ಮನೆ ಹುಟ್ಟಿ ಆ ಮನೆಗೆ ಹೋಗ್ತಾರ. ಈ ಮನೆಯಾಗೂ ಮಗಳು, ಈ ಮನೆಯೂ ಅಕ್ಕಿ ಮಾಲಕಳೆ. ಇನ್ ಆ ಮನೆಗೆ ಹೋದ ತಕ್ಷಣ ಅಲ್ಲಿ ಎಲ್ಲ ಹೊಸ ವ್ಯವಸ್ಥೆ ರೀ. ಹೊಸ ವ್ಯವಸ್ಥೆ, ಗಂಡ ಒಬ್ಬ ಪರಿಚಯ ಇರ್ಬೋದು, ಅತ್ತಿ ಹೊಸದ, ಮಾವ ಹೊಸದ, ಭಾವ ಹೊಸದ, ಎಲ್ಲ ಹೊಸ ಪರಿಚಯ. ಅಲ್ಲಿ ಹೋಗಿ ಅದೂ ಸಹಿತ ನಂದು ಅನ್ಬೇಕು ಅಕ್ಕಿ. ಬರೀ ಬರೀ ನಂದು ಅನ್ನಂಗಿಲ್ಲ, ಆ ಮನೆ ಜವಾಬ್ದಾರಿಯನ್ನ ಅಕ್ಕಿ ಹೊರಬೇಕು. ಅದಕ್ಕೆ ಹೇಳ್ತಿರ್ತಾರ ಬಹಳ ಸಲ, ಏನಾಗ್ತದ ಅಂತೇಳಿದ್ರೆ ಇದು ನಮ್ಮ ಒಂದು ದೊಡ್ಡ ಪರಂಪರೆ ಏನದ ಅಂದ್ರೆ ವಸುದೈವ ಕುಟುಂಬದ ಪರಂಪರೆ ಅದ. ಒಡೆದು ಆಳುವ ಪರಂಪರೆ ನಮ್ಮದಲ್ಲ, ಕೂಡಿ ಇರುವಂತ ಪರಂಪರೆ ನಮ್ಮದು. ಹೆಣ್ಣು ಮಗಳ ಮದುವೆ ಮಾಡಿದ ತಕ್ಷಣ ಕರ್ಕೊಂಡು ಬರ್ತಿರ್ಲ ಹೊಸ್ತಾಗಿ. ಹೊಸ್ತಾಗಿ ಕರ್ಕೊಂಡು ಬಂದ ಕೂಡಲೇ ಅವು ಏನೋ ಬಾ ಕಾಲಾಗಿಟ್ಟಿರ್ತೀರ ನೋಡ್ರಿ, ಏನಂತೀರ ಅಕ್ಕಿ ಅಕ್ಕಿ ಇಟ್ಟಿರ್ತೀರ, ಶೇರ್ ತುಂಬಿಟ್ಟಿರ್ತೀರ. ಆ ಶೇರ್ ತುಂಬಿ ಇಟ್ಟು ತಂಗಿ ಅದು ಬಲಗಾಲಿನಿಂದ ಒದ್ದು ಒಳಗು ಬಾ ಅಂತ ಹೇಳಿರ್ತೀರ. ಪಾಪ ಅದು ಹಳ್ಳೇನ ಹುಡುಗಿ, ಅವ್ವ ಅಪ್ಪನ ಬಿಟ್ಟು ಯಾರೇನು ನೋಡಿದ್ದಿಲ್ಲ. ಪಟಕ್ಕನಿ ಬಲಗಾಲು ಒದ್ದು ಎಡಗಾಲಲ್ಲಿ ಓದಿತ್ತಂದ್ರೆ ನೀವೇನಂತೀರಿ? ಏ ದರಿದ್ರಿ ಅದ ಇವಾಗ ಯಾಕೋ ಎಡಗಾಲ್ ತತ್ತು. ಸ್ವಲ್ಪ ನಾವು ವಿಚಾರ ಮಾಡ್ಬೇಕು, ಹೆಣ್ಣು ಹೆಣ್ಣನ್ನ ಹೆಂಗೆ ದ್ವೇಷ ಪ್ರಾರಂಭ ಆಗ್ತದೆ ಅನ್ನೋದು ನಿಮಗೆ ಹೇಳಕತ್ತೀನಿ. ಗಡಬಡದ ಏನೋ ಪಾಪ ಹೊಸ್ತಾಗಿ ಬಂದದ ಗೊತ್ತಾಗ್ಲಾರ್ದಕ್ಕೆ ಬಲಗಾಲು ಇಡಬಲ್ಲಿ ಎಡಗಾಲು ಇಡ್ತು ಅಂತ ಕೇಳಿದ್ರೆ ಯಾಕೋ ದರಿದ್ರೆ ಅದ ಅಂತ. ಇದು ಅನ್ನೋರೇನ್ ಹೆಣ್ಮಕ್ಳನ್ನ ಗಣಮಕ್ಕಳು ಹ್ಞೂ ನೀವೇನೋದಿ ಒಳಗಿರ್ತಿರ್ಲ, ನೀವು ಹಾಕ್ತಿದ್ಯಾರ ನಾದಂದ್ಯಾರ ಹೆಣ್ತಾರೆ, ನೀವು ಇರ್ತೀರಿ ಚಾಲು ಮಾಡಿರ್ತೀರಿ. ಮತ್ತೇನು ಎಡಗಾಲು ಬೇಡ ಅಂದ್ರೆ ನಾವು ಕಟ್ ಮಾಡಿ ಬರ್ಬೇಕ್ರೆ? ಸುಮ್ಮನೆ ನಾವು ಕಲ್ಪನೆ ಮಾಡ್ಕೊಂಡು ಎಡಕ್ಕಿನ ಒಂದಿಷ್ಟು ನರನಾಡಿಗಳು ಬೇರೆ ಅದಾವ, ಬಲಕ್ಕಿನಲ್ಲಿರ್ತಕ್ಕಂಥ ಸ್ವಲ್ಪ ಕೆಲವೊಂದು ಏನದಾವ ಅಲ್ಲಿರ್ತಕ್ಕಂಥ ಅವು ಏನು ಶಕ್ತಿ ಕಣಗಳು ಏನದೋ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಇಲ್ಲ ಅಂತ ನಾನು ಅನ್ನಂಗಿಲ್ಲ ವೈಜ್ಞಾನಿಕವಾಗಿ. ಆದರೆ ಎಡಕ್ಕ ಬಲಕ್ಕ ಅನ್ನೋದು ಕಾಲು ಒಳಗಿಟ್ಟು ಬರೋಗಿರಂಗಿಲ್ಲ, ಅಕ್ಕಿ ಒಳಗೆ ಹೆಂಗೆ ನಡತಿ ಅಂದ್ರೆ ನಡೀತಾಳನೋ ಅದ್ರ ಮೇಲೆ ಎಡಗಾಲ ಬಲಗಾಲ ಇರ್ತದೆ. ಅದ್ರಾಗ ಏನಿರ್ತದ್ರಿ ಸೇರ್ನಾಗ ಅಚ್ಚನಾಕ ನೋಡ್ಬೇಕ್ರಿ. ನಮ್ಮ ಮನೆ ಒಬ್ರು ಊರಿಗೆ ಹೋಗಿದ್ದೆ, ಮದ್ವೆ ಆಗಿ ಹೊಸ್ತಾಗಿ ಬಂದ ಕೂಡಲೇ ಮನೆಯಾಗಿಂದ ಎಮ್ಮಿ ಸತ್ತತ್ತು ಮನ್ಯಾಗ ಸರ್ ಸಾಯಂಗ ಎಮ್ಮಿ ಸತ್ತು. ಓಣಿಯೆಲ್ಲ ಹೇಳ್ಕೊಳ್ತಾವ್ರ ಅತ್ತೆಯ ನಮ್ಮ ಸಸಿ ಕೆಟ್ಟ ತರಿದ್ರೆ ಬಂದ ಕೂಡಲೇ ಎಮ್ಮಿನೇ ಸತ್ತು. ಆ ಎಮ್ಮಿ ಸಾಯೋದಕ್ಕೆ ಇಕ್ಕಿ ಬರೋದಕ್ಕೆ ಏನು ಸಂಬಂಧ ಇರ್ಬೇಕು? ವಿಚಿತ್ರ ಅನಿಸ್ಬಿಡ್ತದೆ ಕೆಲವೊಂದು ಸಲ. ಏನದವ ಕೆಲವೊಂದು ನಮ್ಮಲ್ಲಿ ಏನದವ ಅಂದ್ರೆ ವಸುದೈವ ಕುಟುಂಬ ಒಡೆಯುವಂತ ಪ್ರಸಂಗಗಳಿರ್ತಾವ. ಹೊಸ್ತಾಗಿ ಅದೇ ಮದ್ವೆ ಮಾಡಿರ್ತೀರಿ ನೀವು, ಒಂದ್ರ ಒಂದು ಖರ್ಚು ಹೋಗ್ಲಿ ಅಂತ ಮಗನ ಮದುವೆನೂ ಮಾಡಿರ್ತೀರಿ, ಮಗಳ ಮದುವೆನೂ ಮಾಡಿರ್ತೀರಿ. ಎಂಟದವ್ರಿ ಅಂತೀರಿ, ಮಗಳಿಗೆ ಕೊಟ್ಟಿವ್ರಿ ಮಗನಿಗೆ ತಂದಿವ್ರಿ ಅಂತ. ದೀಪಾವಳಿ ಹಬ್ಬದ ಏನೋ ಬರ್ತದೆ ನೋಡ್ರಿ ಮುಂದೆ ದೀಪಾವಳಿ, ಅಳಿಯಾಗನೂ ಕರ್ಕೊಂಡು ಬಂದಿರಿ, ಮಗಳಿನೂ ಕರ್ಕೊಂಡು ಬಂದ್ರಿ.
ಊರಾಗ ದೊಡ್ಡ ಜಾತ್ರೆ ಅದಂತ ಸಸಿ ಕಳಿಸ್ಲಿಲ್ಲ, ಸಸಿಗೂ ಮನೆಯಾಗೆ ಇಟ್ಕೊಂಡಿದ್ರು. ಸುಮ್ ಕತಿ ಅಲ್ಲ, ಸುಮ್ ಮಾತು ಹೇಳಕತ್ತೀನಿ ನಿಮಗೆ. ಮನೆಯಾಗೆ ಇಟ್ಕೊಂಡಿರ ತಿಳ್ಕೊರಿ. ಅವೆಲ್ಲ ಇಡೀ ದಿವಸ ಎಲ್ಲ ದೇವ್ರ ಜಾತ್ರೆ ಪಾತ್ರೆ ಮಾಡಿ ಸಾಯಂಕಾಲ ಮಗಳಂತಾಳೆ, ಯಾವಾಗ ಸ್ವಲ್ಪ ನಾನು ಗಂಡನ ಹಾಕ್ಬಿಡಿ ಒಂದಿಷ್ಟು ಸಿಟ್ಯಾಗ ತಿರುಗಾಡಿ ಬರ್ತೀವಿ ಅಂತಳಕಿ. ತಿರುಗಾಡಿ ಬರ್ತೀವಿ ಅಂದಾಗ ಈಕೆ ಅತ್ತಿಗೆ ಎಲ್ಲಿಲ್ಲದ ಖುಷಿ ರೀ. ನನ್ನ ಹಳೆ ನನ್ನ ಮಗಳು ತಿರುಗಾಡಕ್ಕೆ ಹೋಗ್ತಾರ ಅಂತ ಗಾಡಿ ಕೊಟ್ಟು ಅವ್ರನ್ನ ತಿರುಗಾಡಲಕ್ಕ ಕೊಟ್ಟು 1,000 ರೂಪಾಯಿ ಕೊಟ್ಟು ಹೇಳ್ತಾಳಕಿ, ತಂಗಿ ಎಲ್ಲ ತಿರುಗಾಡಿ ಉಂಡು ತಿಂದು ಶನಿಮಗಿನಮ್ಮ ನೋಡ್ಕೊಂಡು ಸಾವಕಾಶ ಬಂದ್ಬಿಡ್ರಿ ಅಂತಳಕಿ. ಯಾರಿಗೆ ಕಳ್ಸಾಮುಂದ್ರಿ? ಮಗಳಿಗೆ ಕಳ್ಸಾಮುಂದ್ರಿ. ಅದೇ ಸ್ವಸ್ಥಾಗಿ ಬಂದಾಳು. ನಿನ್ನ ಸಸಿ ಮನೆಗೆ ಅದಳು ಇಲ್ಲ, ಅಕ್ಕಿಂದ ಅಕ್ಕಿನ ಒಮ್ಮೆ ಮದುವೆಗೆ ಮದುವೆಗೆ ಅವನಿಗೆ ಒಂದಿಷ್ಟು ಮಗನಿಗೆ ಕರೆದು ಸಸಿ ಕರೆದು ಏ ತಂಗಿ ಅವರು ಹೋಗಂಗೆ ಹೋಗ್ಯಾರ, ನೀವು ಅಟ್ಟು ಹೋಗ್ರಿ ಅಂತ ಅತ್ತಿರ. ಆ ಹುಡುಗರು ಮೊದಲು ಬಹಳ ಮರ್ಯಾದೆ ಕೊಡ್ತಾವ್ರಿ ಹೆಣ್ಣು ಹುಡುಗರು. ಅವಂತ ಅತ್ತಿ ಅನ್ನೋದು ಅನ್ನಂಗಿಲ್ಲ, ಮಮ್ಮಿನೇ ಅಂತಾವ್, ಅವ್ವನೇ ಅಂತಾವ್, ಆಂಟಿ ಅಂತಾವ್, ಅವ ಅಂತಿರ್ತಾವ. ಮೊದಲು ಒಂದ್ 2-3 ಸಲ ನಿಮ್ ಮುಂದೆ ಆಯ್ದು ನೋಡ್ತಾವ್, ನಮ್ಮ ಆಂಟಿ ಹೋಗಂತಳೋ ಏನೋ, ನಮ್ಮ ಅತ್ತಿ ಹೋಗಂತಳೋ ಏನೋ, ಅವ್ರಿಗೆ ಕಳ್ಸ್ಯಾಳ ನಮಗೂ ಕಳಿಸ್ತಾಳ ಅಂತ 4-5 ಸಲ ನಿನ್ನ ಮುಂದೆ ಅಡ್ಡಾಡ್ತಾರ. ನೀವೇನು ಅನ್ನಂಗಿಲ್ಲ, ಬರೀ ಮಗಳ ಬಡಿವಾರ ಹೇಳ್ಕೊತಾನೆ ತಿರುಗಾಡಿ ತಿರ್ಗೋಣಿಲ್ಲ. ನನ್ನ ಮಗಳ ಈಗ ಹೋಗಿನ 10 ತಿಂಗಳಿನ ಆಗಿಲ್ಲ, ಗಂಡನ ಪೂರ ತನ್ನ ಸ್ವಾಧೀನ ತಗೊಂಡಾಳ. ಗಂಡ ಕೂಡಂದ್ರೆ ಕೂಡ್ತದ, ಹೇಳಂದ್ರೆ ಹೇಳ್ತದ, ಹಂಗೆ ಮಾಡಿ ಅಂತ ಹೇಳ್ತೀನಿ. ಆಟಾಕಿನ ಕಿವ್ಯಾಗ ಬಿದ್ದಿರ್ತವ ನೋಡ್ರಿ, ಆಕಿ ಒಳಗೆ ಹಾಸಿಗೆ ಹಾಕೊಂಡು ಮಕ್ಕೊಂಡೇ ಬಿಡ್ತಾಳೆ ಗಂಡ ಬರಟ್ಟಿಗೆ ಸಸಿ. ಅವತ್ ಕೇಳ್ತಾನೆ ಯಾಕೆ ಹಿಂಗ್ಯಾಕ್ ಹೋಗ್ಕೊಂಡಿ, ಇಲ್ಲ ನಿಮ್ಮ ಬಹಳ ಚಂದಳಂತಿ, ತನ್ನ ಮಗಳಿಗೆ ಅಳಿಯಾಗ ಕೊಟ್ಟು ಕಳಿಸಿಳು, ನನಗೂ ಹೋಗಂತಾಳೆ ಅಂತ 4-5 ಸಲ ಆಯ್ತು ಅಡ್ಡಾಡಿ ನೋಡ್ದ. ನಮ್ಗೇನು ಅಲ್ಲೇ ಇಲ್ಲ ಅಕ್ಕಿ, ನಾವು ಮನೆ ಮಾಲಾಕ್ತೀನಿ, ನಾನು ಮನೆಗೆ ಸಸಿನೇ ಇಲ್ಲ. ಏ ನಿನಗಲ್ಲಕ್ಕಿಲ್ಲ ಹುಚ್ಚಿ ನನಗಂತಾಳೆ ನಮ್ಮವ್ವ ಅಂತ ಅವ ಒಂದು 2-3 ಸಲ ಅಡ್ಡಾಡಿ ನೋಡ್ದವ್ರು ಊನ್ ಮುಂದ ಹೋಗಂತಾಳೇನು ಅಂತ. ಅಲ್ಲೇ ಇಲ್ಲ ಅಕ್ಕಿ. ಅವ ಅಂದ ಯಾಕೆ ಯಾಕೋ ಹೋಗೋಣ ಕಾಣಂಗಿಲ್ಲ, ಬಡ ಬಡ ತಯಾರಾಗಿ ನಡಿ ಹೋಗೋಣ ಅಂತ. ಉಳಿತ್ರ ನಿಮ್ಮ ಮರ್ಯಾದೆ ಹೊಂಟು ಅವು ಗಂಡ ಹೆಂಡತಿ ಗಾಡಿ ಮೇಲೆ, ಗಾಡಿ ಮೇಲೆ ಅವು ಹೊಂಟಾಗ ಅಟ್ಟಕ್ಕೆ ಗಪ್ಪಾದ್ರೆ ನಿಮ್ಮ ಮರ್ಯಾದೆ ಭಾಳ ಚಂದ ಉಳಿತದ. ನೀವೇನು ಹೇಳ್ಕೊತಿರಿ ಹೇಳ್ತಿರಿ ಗುಣ್ಯಾಗ, ಅದು ಏನೋ ಹೀಗೆ ಬಂದದ ನನ್ನ ಮಗನ ತಲೆಗೆ, ಏನು ವರ್ಷದೋ ಏನು ಮಾಡಿದೋ ಅವ್ಗೆ ಹೇಳಿದಂಗೆ ಕೇಳಾಕತ್ತದ. ಇಲ್ಲೇ ಚಾಲೋ ಆಯ್ತು ನೋಡ್ರಿ, ವಸುದೈವ ಕುಟುಂಬ ಒಡ್ಯಾಕ್ತಿದೆ. ಅದು ಒಂದಿಷ್ಟು ವಾತಾವರಣ ನೋಡ್ಕೊಂಡು ಯಾಕೋ ಸಸಿಗೂ ಮಗನಿಗೂ ಹೋಗೋ ಲಕ್ಷಣ ಕಾಣಿಸ್ತದ ಅಂತ ತಿಳ್ಕೊಂಡು ನೀ ಅಕ್ಕಿ ಮಗಳಿಗೆ 1,000 ರೂಪಾಯಿ ಕೊಟ್ಟು ಕಳಿಸಿಯಲ್ಲ, ಏ ತಮ್ಮ ನೀವು ಗಂಡ ಹೆಂಡತಿ ಹೋರತ್ತು ಬರೀ 100 ರೂಪಾಯಿ ಕೊಟ್ಟು ನಕ್ಕೋದ್ ಬಾಗಲದ ನಿಂತ ಕಳಿಸಿ ಅಂತ ಕೇಳಿದ್ರೆ ಹಳ್ಳಿ ಬರ ಹಂಗೆ ಬರಂಗಿಲ್ಲ ಅಕ್ಕಿ, ನಮ್ಮ ಅತ್ತೆಲ್ಲ ನಮ್ಮ ಓದೋ ಅಂತ ಹಣ್ಣು ತಂದು ತಿನ್ನಿಸ್ತಾಳ, ತಣ್ಣು ತಿಂದು ಮಕ್ಕೊಳಕ್ ಬರ್ತೈತಿ. ಇದು ಕುಟುಂಬ ಕೂಡಿಸುವಂತ ವಿಚಾರ. ಅದಕ್ಕೆ ಅನುಭಾವಿಗಳು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಕಾರೇಶು ಮಂತ್ರಿ, ಕಾರೇಶು ಮಂತ್ರಿ, ಕರ್ಣೇಶು ದಾಸಿ, ಭಜ್ಜೇಶು ಮಾತಾ, ಶಯನೇಶು ರಂಭ, ಬಹಳ ದೊಡ್ಡ ಶಬ್ದ ಕೊಟ್ಟರು ನಿಮಗೆ. ಕಾರೇಶು ಮಂತ್ರಿ, ಮಂತ್ರಿ ನೀವು ಮನೆಯಲ್ಲಿ ಮಂತ್ರಿ ಆಗ್ಬೇಕಂತ ನೋಡ್ರಿ. ಮಂತ್ರಿ ಚಂದ ಇದ್ದಂದ್ರೆ ರಾಜ ಚಂದ ಇರ್ತಾನ, ಮಂತ್ರಿ ಚಂದ ಇದ್ದಿಲ್ಲ ಅಂದ್ರೆ ರಾಜ ಬರೋವರ್ ಇರಂಗಿಲ್ಲ. ಬಹಳ ಮಂದಿ ಅಂತಾರ ನೋಡ್ರಿ, ಅವ್ ಬಾಜುಕಿನವ ಎಲ್ಲ ತಲೆ ಕೆಡಿಸ್ತಾವ್ರಿ, ಅವೆಲ್ಲ ಬಾಳೆ ಚಂದ ಅನ್ಕರೆ, ಬಾಜುಕ್ ಸರಿ ಇಲ್ಲ, ಬಾಜುಕಿನವ್ರು ಸರಿ ಇಲ್ಲ ಅಂದ್ರೆ ಮಂತ್ರಿ ಸರಿ ಇಲ್ಲ ಅಂತ ಅರ್ಥ. ಹಂಗ ನಿಮಗ ವೇದ ಕಾಲದಲ್ಲಿ ಒಂದು ಶಬ್ದ ಕೊಟ್ರೆ ಏನಂತ, ಕಾರ್ಯೇಶು ಮಂತ್ರಿ ಅಂದ್ರೆ ಏನೇ ಒಂದು ಪ್ರಪಂಚದ ಕಾರ್ಯದ ಆಗು ಹೋಗುಗಳನ್ನ ಮಾಡಬೇಕು ಅಂತ ಕೇಳಿದ್ರ ಒಂದಿಷ್ಟು ಮಂತ್ರಿ ಆಗಿ ಸಲಹೆ ಸೂಚನೆಗಳನ್ನ ಗಂಡನಿಗೆ ಕೊಡಬೇಕಾದದ್ದು ಕರ್ತವ್ಯ ಅಂತ ಹೇಳ್ತಾರ. ಕರ್ತವ್ಯ ಹೌದದು. ನೀವು ಮದುವೆ ಒಂದು ಮಂತ್ರ ಅಂದಾರ ನೆನಪದನೇ ಇಲ್ಲ ಯಾರಿಗೆ ಕೊನೆ ನಿಮಗೆ ಅರ್ಥ ನೆನಪದ. ಧರ್ಮೇಚ ಕರ್ತೇಚ ಕಾಮೇಚ ನ ಅತಿ ಚರಾಮಿ ಚರಾಮಿ, ಕೈಯ ಕೈ ಇಟ್ಟು ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿ ಚರಾಮಿ ಚರಾಮಿ. ಧರ್ಮದಲ್ಲಿ ಅರ್ಥದಲ್ಲಿ ಇಚ್ಛೆಯಲ್ಲಿ ನಂದು ನಿಂದು ಸಮ ಪಾಲ. ನಾ ನಿನಗೆ ಹೇಳಲಾರ್ದಂಗೆ ಮಾಡಂಗಿಲ್ಲ, ನೀ ನನಗೆ ಹೇಳಲಾರ್ದಂಗೆ ಮಾಡಂಗಿಲ್ಲ ಅಂತ ನಮ್ಮಂಥ ಗುರುಗಳನ್ನ ಕರ್ಕೊಂಡು ಹೋಗಿ ಅಗ್ನಿ ಸಾಕ್ಷಿಯಾಗಿ ಮಾತು ಕೊಟ್ಟು ನೀವು ಅವ್ರಿಗೆ ತಾಳಿ ಕಟ್ಟಿರಂತ ಅವರು ನಿಮ್ಮನ್ನು ನಂಬಿ ಕೈ ಹಿಡ್ದಾರಂತ ಅಂದಾಗ ನಾವು ಗುರು ಹಿರಿಯರ ಸಮ್ಮುಖದಲ್ಲಿ ದಾಂಪತ್ಯ ಜೀವನ ಅಂತ ಕೇಳಿದ್ರೆ ಅದು ಬಹಳ ವಿಶೇಷವಾದಂಥ ಜೀವನ. ಒಬ್ಬ
ಸಂತನಿಗೆ ಒಬ್ಬ ಮಹಾತ್ಮನಿಗೆ ಒಬ್ಬ ಒಳ್ಳೆ ಜ್ಞಾನಿಗಳಿಗೆ ಜನ್ಮ ಕೊಡುವುದಕ್ಕೆ ದಾಂಪತ್ಯ ಜೀವನ ಆಗಬೇಕು ವಿನಃ ಬರೀ ಒಂದಿಷ್ಟು ಗಳಿಸಬೇಕು ಗಳಿಸಬೇಕು ಕೊಡಬೇಕು ತಗೋಬೇಕು ಇಷ್ಟಕ್ಕೆ ನಮ್ಮ ಜೀವನ ಸೀಮಿತ ಆಗಬಾರ್ದು. ಅದಕ್ಕೆ ಅನುಭಾವಿಗಳು ಉಪದೇಶ ಮಾಡ್ತಾ ಇದ್ದಾರೆ ಕಾರ್ಯೇಶು ಮಂತ್ರಿ ಮಂತ್ರಿ ಆಗಬೇಕಂತ. ಮಂತ್ರಿ ಸ್ವಲ್ಪ ಸಮಾಧಾನದಿಂದ ಕೆಲಸ ಮಾಡಬೇಕ್ರಿ. ನಾ ಮಂತ್ರಿ ಇದ್ದೀನಿ ಅಂತ ನೀವು ಭಾಳ ಕಡಕ್ ಅಂದ್ರಿ ಅಂತ ಕೇಳಿದ್ರೆ ಸಂಸಾರ ಒಟ್ಟಾಳಿ ಆಗ್ತು. ಹೇಳಬೇಕು ಗಂಡನಿಗೆ ಬುದ್ಧಿ ಹೇಳೋ ಶಕ್ತಿ ಅದ, ಮಗನಿಗೆ ಬುದ್ಧಿ ಹೇಳೋ ಶಕ್ತಿ ಅದ, ನಿಮಗಿನ್ನ ಮೈದನ ಇದ್ದ ಅಂತ ಕೇಳಿದ್ರೆ ತಮ್ಮನ ಸಮಾನ ಅವನಿಗೆ ಬುದ್ಧಿ ಹೇಳೋ ಶಕ್ತಿ ನಿಮಗದ. ಹೆಂಗೆ ಹೇಳಬೇಕು ಅಂತ ಕೇಳಿದ್ರೆ ಒಂದಿಷ್ಟು ಮೃದುತ್ವದಿಂದ ಹೇಳಬೇಕು. ಅದಕ್ಕೆ ಹೇಳ್ತಾರಲ್ಲ ಹೆಣ್ಣ ಆಜ್ಞೆ ಮಾಡಬಾರ್ದಂತ, ದಾಸಿಯಂತೆ ಬೋಧನೆ ಮಾಡ್ಬೇಕಂತ, ಹಿಂಗೆ ಮಾಡಿದ್ರೆ ಸರಿ ಆಗುತ್ತದೆ ಏನು ನೋಡ್ರಿ ಅಂತ ಇಟ್ಟು ಅನ್ಬೇಕಂತ. ಮಾಡ್ತಾರೋ ಬಿಡ್ತಾರೋ, ಒಂದೆಳೆ ಮಾಡಲಿಲ್ಲ ನೀವು ಅಂದಂಗ ಆತು ಅಂದ್ರೆ ನಿಮ್ಮ ಮುಂದೆ ಅಲ್ಲಿಲ್ಲ ಅಂದ್ರೆ ಅವ್ರ ಮನಸ್ಸಿನಾನ ಇರ್ತದೆ. ಆಕೆ ಹೇಳಿದ್ ಕೇಳಿಲ್ಲಲ್ಲೋ ಮರೆಯ ಅದಕ್ಕೆ ಹಿಂಗಾತೇನೋ, ಆಕೆ ಹೇಳಿದ್ ಕೇಳಿದ್ರೆ ಬರೋಬರ ಆಕೇತೇನೋ ಅಂತ ಹೇಳ್ತಿರ್ತಾರೆ. ಅಂದಾಗ ಇವತ್ತ ಕೌಟುಂಬಿಕ ಜೀವನದಲ್ಲಿ ಮಹಿಳೆಯ ಪಾತ್ರ ಎಂಥದ್ದದ ಅಂತ ಕೇಳಿದ್ರೆ ಆ ತೌರು ಮನೆಯೂ ಸುಖವಾಗಿರ್ಬೇಕು, ಗಂಡನ ಮನೆಗೆ ಬಂದ ಮೇಲೆ ಯಾವತ್ತೂ ಎರಡು ಒಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬಾರದು ಎರಡು ಗ್ಯಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರದು. ನಿಮಗೆ ಗೊತ್ತಿರಬೇಕು ಗಂಡನ ಮನೆಗೆ ಹೋಗಾಗ ಹೆಣ್ಣು ಹುಡುಗಿಯರು ಅಳುತ್ತಿರ್ತಾವೆ ನೋಡ್ರಿ, ಈಗ ಯಾವ ಅಳಲು ಬಿಡಲು ಹೋಗೇ ಬಿಡ್ತವೆ ಅಳುತ್ತಿರ್ತಾವ. ಅವಾಗ ಹಿರಿಯರ ಅಳುತ್ತಿದ್ದು ಭಾಳ, ಅಳೋ ಮುಂದೆ ಎಲ್ಲರೂ ಕೊಳ್ಳಿಗೆ ಬಿದ್ದು ಲಾಸ್ಟ್ ಅವನು ಕೊಳ್ಳಿಗೆ ಬೀಳ್ತಾವ, ಭಾಳ ದುಃಖಿಸಿ ಅಳ್ತಿರ್ತಾವ. ಆವಾಗ ನೀವು ಒಂದು ಮಾತು ಹೇಳಬೇಕು, ಕಣ್ಣೀರು ಒರೆಸಿ ಒಂದು ಗ್ಲಾಸ್ ನೀರು ಕೊಟ್ಟು ಅಳಿಬೇಡ ಮಗ, ಇನ್ಮೇಲೆ ನಾ ನಿಮ್ಮ ತಾಯಿಯಲ್ಲ ನಿಮ್ಮ ಅತ್ತಿ ನಿನ್ನ ತಾಯಿ, ಅಲ್ಲಿದ್ದ ನಿಮ್ಮ ಮಾವ ನಿಮ್ಮಪ್ಪ ಭಾವ ಮೈದನ ನಿನ್ನ ಅಣ್ಣ ತಮ್ಮರು, ನಿನ್ನ ನೆಗಣಿ ನಾದಿನಿ ನಿನ್ನ ಅಕ್ಕ ತಂಗಿಯರು, ಹುಟ್ಟಿದ ಮನೆಗೂ ಒಂದಿಷ್ಟು ಕೀರ್ತಿಯ ಕಳಸವನ್ನು ತಾ ಎಂದು ಯಾವತ್ತೂ ಆ ಮನೆಯನ್ನು ಒಡಿವೆ ವ್ಯವಸ್ಥೆಯನ್ನು ಮಾಡಬೇಡ ಅಂತ ಹೇಳಿ ಕಳಿಸ್ಬೇಕು. ಇದು ವಸುದೈವ ಕುಟುಂಬದ ಲಕ್ಷಣ, ನಾವು ಹಾಗೆ ಹೇಳಂಗಿಲ್ಲ. ಅದು ಕೊಳ್ಳಿ ಬಿದ್ದಳ್ಳಾಕತ್ತು ಭಾಳ ಅಂದ್ರೆ ಅದಕ್ಕೆ ಕಿವ್ಯಾಗ ಹೇಳ್ಬಿಡೋದು ಇಟ್ಟಾಕ ಅಳ್ಳಾಕತ್ತೆ ತಂಗಿ, ಇನ್ನೊಂದ್ಸಲ ಹೋಗು ಇನ್ನೊಂದ್ಸಲ ಹೋಗಿ ಎರಡನೇ ಸಲ ಇಲ್ಲೇ ಬಿಜಾಪುರ ಮನೆ ಮಾಡಕ ರುಚಿ ಇಟ್ಟಾಕ ಹ್ಯಾಂಗಾದ್ರೂ ಹೋಗೋ ಮುಂದೆ ಎಲ್ಲ ಕೊಟ್ಟು ಕಳಿಸಿರ್ತೀರಿ ನೋಡ್ರಿ, ಹಂಚ ಕಡಚಿಗೆ ಚಮಚೆ ಅವು ಏನು ಒಂದು ಎಣ್ಣೆ. ಮತ್ತೆ ಇವು ಹೋದ ಕೂಡಲೇ ಆ ಹುಡುಗರು ಸಹಿತ ಹೆಣ್ಣು ಹುಡುಗರು ತಮ್ಮ ಕಪಾಟನ ತಾವೇ ಇಟ್ಕೊಂಡು ಬಿಟ್ಟಿರ್ತಾವ್ರಿ ಅವ್ರು ಸಾಮಾನು ಸಹಿತ, ಯಾಕಂದ್ರೆ ಅವ್ರು ಇವ್ರು ಹೇಳೇ ಕಳಿಸಿರ್ತಾರೆ ಏಯ್ ಬೇರೆದ್ರೆ ನಿನ್ನೇ ಬೇಕಲ್ಲ ಇವೆಲ್ಲ ಚೀಲ ಕಟ್ಟಿಟ್ಟು ಬಿಡುತ್ತಂಗೆ ಬಳಸ್ಲಕ್ಕೆ ಹೋಗ್ಬೇಡ ಅಂತ ಹೇಳೇ ಬಿಟ್ಟಿರ್ತಾರೆ ಇವ್ರಿ. ಅದಕ್ಕೆ ಮಹಾನುಭಾವಿಗಳು ಹೇಳ್ತಾ ಇದ್ದಾರೆ ನಮ್ಮ ಸನಾತನ ಪರಂಪರೆ ಎಂಥದ್ದು ಅಂತ ಕೇಳಿದ್ರೆ ಮಕ್ಕಳಿಗೆ ಬುದ್ಧಿಯ ಮಾತುಗಳನ್ನು ಹೇಳಿ ಕಳಬೇಕು. ಗಂಡನ ಮನೆಯಾಗ ಭಾಳ ತ್ರಾಸಾದಾಗ ಅವ್ವ ಅಪ್ಪಗೆ ಹೇಳ್ತಾಳೆ, ಅಕ್ಕ ತಂಗಿಯರಿಗೆ ಹೇಳ್ತಾಳೆ, ತಡ ಫೋನ್ನ ಬೈಬಾರದು, ತಂಗಿ ಸಮಾಧಾನ ಅನ್ಸಲ್ದ ನಿನ್ನ ಗಂಡನ ಕರ್ಕೊಂಡು ಬಾ ಒಂದು ದಿವಸ ಅನ್ಬೇಕು. ಬಂದ ಮೇಲೆ ತಿಳಿಸಿ ಹೇಳಬೇಕು ನಿನಗೆ ನಿಮ್ಮ ಅತ್ತಿ ಇಟ್ಟೇ ಬೈದಾಳು, ನನಗೆ ನಮ್ಮ ಅತ್ತಿ ಹಳಸಿದ ಊಟಕ್ಕೆ ಕೊಡ್ತೀಳ ತಂಗಿ, ನಿನ್ನ ಅತ್ತಿನ ಭಾಳ ಚಂದದಳು ಅಂತ ಹೇಳಿ ಕಳಿಸ್ಬೇಕು. ತೋಡೆ ದಿನ ಹೋಗೋಣ, ಇನ್ನು ತೋಡೆ ದಿವಸ ಆದ್ರ ನಂತರ ನೀನೇ ಮಾಲಕ್ತಿ ಅಂತ. ಇವು ಅತ್ತಿದಾರ ಹಂಗಿರಂಗಿಲ್ರಿ, ಇನ್ನ ಇವು ಸಾಯತ್ತನ ನಾನೇ ಮಾಲಕ್ತಿ ಆಗ್ಬೇಕಂತ, ಇನ್ನ ವಯಸ್ಸಾಗೋತನ ನಾನೇ ಮಾಲಕ್ತಿ ಇರ್ಬೇಕು, ಇನ್ನ ನನ್ನ ಕೇಳೇ ತೊಗರಿ ಬೇಳೆ ಹಾಕ್ಬೇಕು, ನನ್ನ ಕೇಳೆ ಅಂಗಡಿಗೆ ಹೋಗ್ಬೇಕು, ನನ್ನ ಕೇಳೆ ಕಾಯಿಪಲ್ಯ ತರ್ಬೇಕಂದ್ರಂದ್ರೆ ಅವ್ರ ಹತ್ತಾರ ಎರಡು ದಿನ ನಡೀತದೆ. ಈಕಿನ ಕೂಡ ನಾನು ಸ್ವಚ್ಛ ಆಗಂಗಿಲ್ಲ, ಮನೆ ಮಾಡ್ತೇ ನಮ್ಮ ಅಪ್ಪನ ಮನೆಗೆ ಹೋಗ್ಲಿ ಅವ್ರ ಹತ್ತಾರ. ಅವ್ರು ಬಂದು ಒಂದು ತೋಡೆ ದಿವಸಕ್ಕೆ ಒಂದಿಷ್ಟು ನೋಡ್ಕೊಂಡು ಸ್ವಲ್ಪ ಲಕ್ಷಣ ನೋಡ್ಬೇಕು, ಕೈ ಹೆಂಗೆ ಚಂದ ಅದನ ಇಲ್ಲ, ಹತ್ತಿ ಅದನ ಇಲ್ಲ, ಈ ಮನೆ ಮಾಲಕ್ತಿ ಯಜಮಾನತಿ ಆಗುವ ಸಾಮರ್ಥ್ಯಕ್ಕೆ ಅದನ ಇಲ್ಲ, ಇರಲಿಲ್ಲ ಅಂದ್ರೆ ಒಂದಿಷ್ಟು ತಿದ್ದಿ ಬುದ್ಧಿ ಹೇಳಿ ನಿಮ್ಮ ಸ್ವಂಟದಾಗಿಂದ ಚಾವಿ ತೆಗೆದ ತಂಗಿ ಇನ್ನ ಈ ಮನೆಗೆ ಮಂತ್ರಿ ನಾನಿದ್ದೆ, ಇನ್ನ ಮ್ಯಾಲ ಮಂತ್ರಿ ನೀನಂತ ಚಾವಿ ಕೊಟ್ಟು ನೋಡ್ರಿ, ಕಟ್ಟಿ ಕುಂತಲ್ಲಿ ಚಾ ತಂದು ಕೊಡ್ತಾಳೆ ನಿಮಗೆ. ಅದನ್ನು ಬಿಟ್ಟು ಇನ್ನ ನನ್ನ ಕೇಳೇ ಮಾಡಬೇಕು ಎಲ್ಲ ಅಂತ ನೀವು ಅಂದ್ರೆ ಅವಾಗ ಮನೆ ಅಡ್ಡಾಗಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅನುಭಾವಿಗಳು ಉಪದೇಶ ಮಾಡ್ತಾ ಇದ್ದಾರೆ ಇದು ಗೃಹಸ್ಥ ಆಶ್ರಮದಲ್ಲಿ ಬಹಳ ಧನ್ಯೋ ಗೃಹಸ್ಥ ಆಶ್ರಮ, ನಿಮಗೆ ಧನ್ಯರು ಅಂದರು. ಒಬ್ಬ ತಾಯಿ ನೋಡ್ಬೇಕು ಗಂಡನ ಯೋಗಕ್ಷೇಮ ನೋಡ್ತಾಳ,
ಮೌನ ಯೋಗಕ್ಷೇಮ ನೋಡ್ತಾಳ, ಭಾವನ ಯೋಗಕ್ಷೇಮ ನೋಡ್ತಾಳ, ಅತ್ತಿ ಯೋಗಕ್ಷೇಮ, ನಾದಿನಿ ಯೋಗಕ್ಷೇಮ, ಅಲ್ಲಿ ಅಪ್ಪಂದು ಅಣ್ಣಂದು ತಮ್ಮಂದು ಎಲ್ಲರೂ ಚಿಂತೆ ಮಾಡ್ತಾಳ್ರಿ, ಎಲ್ಲರ ಸುಖವಾಗಿ ಇರಲಿ, ಸುಖವಾಗಿರಲಿ. ಈಗೆಲ್ಲ ನಾವು ಪರಮಾತ್ಮ ಚಂದ ಉಣಾಕ ತಿನ್ನಕ ಆರಾಮ್ ಕೊಟ್ಟಾನ, ಅವಾಗ ಹಂಗಿದ್ದಿಲ್ಲ, ಇದ್ದಿದ್ದಿಲ್ಲ, ಮನೆಯಾಗ ಆಹಾರ ಇರ್ತಿದ್ದಿಲ್ಲ, ಸರಿಯಾಗಿ ಹೊಟ್ಟೆ ತುಂಬ ಊಟ ಸಿಗ್ತಿದ್ದಿಲ್ಲ. ನಮ್ಮ ಮೌದ್ಯರು ಏನ್ ಮಾಡ್ತಿರು ಅಂತ ಕೇಳಿದ್ರೆ, ದುಡಿದು ಬರ್ತಾನ ಅಂತ ಗಂಡಗ ಮಗನಿಗೆ ಉಣಿಸಿ ಅಡಿಗೆ ಮನೆಗೆ ಹೋಗಿ ನೀರು ಕುಡಿದು ಹೊಟ್ಟೆ ತುಂಬ ಉಂಡಿನ್ರಿ ಮೊಕ್ಕೋರಿ ಅಂತಿದ್ರು. ಇದು ಅವಾಗಿನ ಸಂಸ್ಕೃತಿ. ಈಗ ಹಂಗಿಲ್ಲ, ಹಂಗಿಲ್ಲ, ನಡಿ ಹೋಟೆಲ್ಗೆ ಹೋಗೋಣ, ಮನ್ಯಾಗ ಮಾಡೋದು ಬೇಡ, ಬಿಡೋದು ಬೇಡ. ಈ ಪ್ರಸಂಗಗಳು ಪ್ರಾರಂಭ ಆಗಿದಾವೆ. ಅದಕ್ಕೆ ಅನುಭಾವಿಗಳು ಉಪದೇಶ ಮಾಡ್ತಾ ಇದ್ದಾರೆ, ಬದುಕು ಸುಂದರ ಆಗಬೇಕಾದ್ರೆ ನಿಮಗೆ ಬಹಳ ಸುಂದರ ಹೇಳಿದರು. ಅದಕ್ಕೆ ಹೆಣ್ಣು ಮಕ್ಕಳು ಇದು ಗೃಹಸ್ಥಾಶ್ರಮದಲ್ಲಿ ಇರ್ತಕ್ಕಂಥ ಧರ್ಮ ಧರ್ಮ. ಇನ್ನು ಸನ್ಯಾಸಾಶ್ರಮದಲ್ಲಿ ನೋಡಿದಾಗ ಅಲ್ಲಿ ಹೆಣ್ಣು ಗಂಡು ಅನ್ನೋ ಪ್ರಶ್ನೆನೇ ಬರಂಗಿಲ್ಲ. ಇವತ್ತು ಆತ್ಮಜ್ಞಾನವನ್ನು ಮಾಡ್ಕೋಬೇಕಂದ್ರೆ ಆಶ್ರಮಗಳು ಸಂಬಂಧ ಇಲ್ಲ, ಸಂಬಂಧ ಇಲ್ಲ, ಹೆಣ್ಣು ಗಂಡು ಸಂಬಂಧ ಇಲ್ಲ. ಯಾರಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳ ಇಚ್ಛೆ ಉಳ್ಳವರು ಅದರ ಅವರೆಲ್ಲರೂ ಮೋಕ್ಷವನ್ನು ಪಡೀಲಿಕ್ಕೆ ಅರ್ಹರು ಅಂತ ಶಾಸ್ತ್ರ ಹೇಳ್ತದೆ. ಹೇಳಿದ್ರು ಪುರುಷಾರ್ಥ, ಪುರುಷ ಅಂದರೆ ಯಾರು, ಧರ್ಮ ಅರ್ಥ ಕಾಮ ಇಚ್ಛೆ ಇವೆಲ್ಲವನ್ನು ಷಡ್ಗುಣ ಸಂಪತ್ತು ಉಳ್ಳವನಿಗೆ ಪುರುಷ ಅಂತ ಕರೆದಾರೆ. ಅದು ಹೆಣ್ಣೆ ಇರ್ಬೋದು ಗಂಡೇ ಇರ್ಬೋದು. ಅಕ್ಕ ಮಾದೇವಿ ನೋಡೋದಕ್ಕೆ ಹೆಣ್ಣೆ ಇದ್ದಳು, ಆದರೆ ಪುರುಷಾರ್ಥವನ್ನು ಸಾಧಿಸುವ ಲಕ್ಷಣ ಇತ್ತು. ಧರ್ಮಾರ್ಥ ಕಾಮ ಮೋಕ್ಷ ಇಚ್ಛೆ ಇಟ್ಟುಕೊಂಡಿದ್ರು ಅಕ್ಕ ಮಾದೇವಿ. ಅಂಥವಳು ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬಂದು ಕೂಡಲೇ ಎಲ್ಲರೂ ಬದಲಾವಣೆ ಆಯಿತು. ನೀಲಾಂಬಿಕೆಯವರು, ಇವತ್ತು ಅಕ್ಕ ನಾಗಮ್ಮನವರು, ಅನಂತ ಲಕ್ಕಮ್ಮ ಶಿವಶರಣಿಯರು ಸಾಮಾನ್ಯರ, ನಿಮ್ಗೆ ಗೊತ್ತದ ಲಕ್ಕಮ್ಮನ ಚರಿತ್ರೆ ಅಂತ ಭಾಳ ಹೇಳದತ್ತಂಗೆ. ಮಾದೇವರಸರ ಭೂಪಾಲರ ಹೆಂಡತಿ ಮಾದೇವಿ ತಾಯಿ, ಎಂಥವ್ರು ಹನ್ನೆರಡನೇ ಶತಮಾನದಲ್ಲಿ ಮಾದೇವ ಭೂಪಾಲರು ಅನಂತ ತಮ್ಮ ರಾಜ್ಯವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದಿದ್ರು. ತಲೆ ಮೇಲೆ ಕಟ್ಟಿಗೆ ಹೊರಿ ಇತ್ತಂತ ತಾಯಿ ಮಹಾದೇವಿಯವರು ಮುಂದಾಗಿರೋರು ಹಿಂದಿಂದ ಬರಾಕತ್ತಿದ್ರು. ಬರೋ ಮುಂದೆ ತಾಯಿಯವರು ನಡ್ಕೋತ ಹಂಗೆ ಸ್ವಲ್ಪ ಗಂಡ ಮುಂದೆ ಹೋದ ತಾವು ಹಿಂದೆ ಬಂದ್ರೆ, ಬರೋ ಮುಂದೆ ಏನಾಯ್ತು ಅಂತ ಕೇಳಿದ್ರೆ, ನನ್ನ ಹೆಂಡತಿ ಮಹಾದೇವಿ ಭೂಪಾಲರಸರ ಹೆಂಡತಿ ಮಹಾದೇವಿ ರಾಜ್ಯವನ್ನು ಬಿಟ್ಟು ಬಂದಿದ್ದಾಳ. ಮಹಾರಾಣಿ ಪದವಿ ಯಾವ ಮನಿ ಅಲ್ಲ, ಮಹಾರಾಣಿ ಪದವಿ, ಮಹಾರಾಣಿ ಪದವಿಯನ್ನು ಬಿಟ್ಟು ಬಂದಿದ್ದಾಳ. ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಸೇವಾ ಮಾಡೋರಿಲ್ಲ, ಎಲ್ಲವನ್ನ ಮರೆತು ಕಲ್ಯಾಣದಲ್ಲಿ ಬೆರೆತು ಒಂದಾಗಿದ್ದಾಳ, ಶರಣರ ಬದುಕನ್ನು ಸಾಗಿಸ್ತಾಳ ಅಂತ ಮಾದೇವ ಭೂಪಾಲರು ಬಹಳ ಸಂತೋಷದಿಂದ ಜೀವನ ನಡೀತಿತ್ತು. ಕಾಯಕ ದಾಸೋಹ ತತ್ವಾನುಸಂಧಾನ ನಡೀತಿತ್ತು. ಅಂಥ ಸಂದರ್ಭದಾಗ ಏನೋ ಕಟ್ಟಿಗೆ ಹೊರಿ ಹೊತ್ಕೊಂಡು ಮುಂದೆ ಹೊಂಟಿದ್ರು, ಒಂದಿಷ್ಟು ಬಂಗಾರದ ನಾಣ್ಯ ಬಿದ್ದಿತ್ತಂತ. ನೀವು ಬಂಗಾರದ ನಾಣ್ಯ ನೋಡಿರೇನು, ಯಾರು ನೋಡಿರೋ ಇಲ್ಲ, ಯಾರಿಗೂ ಬಂಗಾರದ ನಾಣ್ಯ ಇರ್ತಿದ್ದು, ಈಗೂ ಅದ ಕೆಲವೊಬ್ಬರು ಮನೆಯಾಗಿನ. ಬಂಗಾರದ ನಾಣ್ಯ ಬಿದ್ದಿತ್ತು. ಮಾದೇವ ಭೂಪಾಲ್ರೆ ನನ್ನ ಹೆಂಡತಿಗೆ ಎಲ್ಲಿ ಮಹಾರಾಣಿ ಪದವಿ ನೆನಪಾದತ್ತಂತ ಕಾಲಾಗಿನ ಮಣ್ಣು ಅದ್ರ ಮೇಲೆ ಹಾಕಿ ಮುಂದಕ್ಕೆ ಹೋದ್ರು. ಹಿಂಗೆ ಕಾಲು ಚಿಮ್ಮಿಸ್ತಾರಲ್ಲ, ಚಿಮ್ಮಿಸಿ ಮುಂದಕ್ಕೆ ಹೋದ್ರು ತಾಯಿಯವರು ಮನೆಗೆ ಬಂದರು. ಕಟ್ಟಿಗೆಯನ್ನು ಕಡಿದು ಮಾರಬೇಕಲ್ಲ ನಾಳೆ ಮುಂಜಾನೆ, ಕಟ್ಟಿಗೆಯನ್ನು ಕಡಿದು ಸೂಡನ್ನು ಕಟ್ಟಿ ಒಂದಿಷ್ಟು ವಚನಗಳ ಚಿಂತನೆ ಮಾಡುವಾಗ ತಾಯಿಯವರು ಕೇಳಿದರು, ಪ್ರಭು ಕಟ್ಟಿಗೆ ಹರಿಯನ್ನು ಹೊತ್ಕೊಂಡು ಹೊಂಟಾಗ ನಿಮ್ಮ ಕಾಲಾಗ ಧೂಳು ಬಂದಿತ್ತಲ್ಲ ಯಾಕೆ ಅಂತ ಕೇಳಿದರು. ಎಷ್ಟು ಸೂಕ್ಷ್ಮ ಮಾತ, ಮಾತ ಸೂಕ್ಷ್ಮವಿರ್ಬೇಕು, ಮೂಕನ ಮಾತು ಮೂಕನ ತಾಯಿಗೆ ಗೊತ್ತಂತ. ನಾವು ಎಲ್ಲರೂ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಬೆಳೆದಿದ್ದು, ಅಪ್ಪಗಳು ಹಿಂಗೆ ನೋಡಿದ್ರು ಗೊತ್ತಾಕಿತ್ತು ಯಾಕೆ ನೋಡಾಕತ್ತಾರ ಗುರುಗಳು ಅಂತ. ಅವ್ರು ಮಾತಾಡೋದ್ರಲ್ಲಿ ಸಾವಿರಾರು ಅರ್ಥಗಳು, ಸಾವಿರಾರು ಅರ್ಥಗಳು. ಹಂಗೆ ತಾಯಿಯವರು ಕೇಳಿದ್ರೆ ಕಟ್ಟಿಗೆ ಹೊರಗೆ ಹೊರೋ ಮುಂದೆ ನಿಮ್ಮ ಕಾಲಾಗ ಧೂಳು ಇದ್ದಿತ್ತಲ್ಲ ಯಾಕೆ ಅಂದರು. ನೋಡಿದ್ರು ಅವ್ರು ಬಂಗಾರ ನಾಣ್ಯನ ನೋಡಿದ್ರು, ಅವರು ಎದ್ದಿತ್ತಲ್ಲ ಅಂದಾಗ ಪ್ರಭುಗಳು ಗಪ್ಪಿ ಆದರು. ಮತ್ತೆ ಕೇಳಿದರು, ಏನಾಯ್ತ್ರಿ ಕಾಲಿಗೆ ಪೆಟ್ಟಿಗಿನ ಆಯ್ತಾ ಏನು, ಏನು ಯಾಕೋ ಗಪ್ಪಿ ಆಗಿರಲ್ಲ ಅಂತ. ಆವಾಗ ದಾಂಪತ್ಯ ಜೀವನದಲ್ಲಿ ಯಾವುದೂ ಮುಚ್ಚಿರುತ್ತಿದ್ದಿಲ್ಲ, ಆದರೆ ಈಗಿನ ಯುಗ ಬೇರೆ ಆಗಿನ ಯುಗ ಬೇರೆ. ಮಹಾದೇವರಸರು ಹೇಳಿದರು, ಏನಿಲ್ಲ ಮಹಾದೇವಿ, ಕಾಲಾಗೊಂದು ಬಂಗಾರದ ನಾಣ್ಯ ಬಿದ್ದಿತ್ತು, ಅದು ನೋಡಿದ್ರೆ ಎಲ್ಲಿ ನಿನಗೆ ತಗೊಳ್ಳೋ ಭಾವಗಿನ ಬಂದತ್ತು, ಮಹಾರಾಣಿ ಪದವಿ ನೆನಪಾದತ್ತು, ಸ್ಮೃತಿ ಮಾತ್ರದಿಂದೇ ಬಂಧನಂ ಅಂತ ಹೇಳಿದ್ದಾರೆ, ಸ್ಮರಣೆ ಮಾಡಿದ್ರೂ ಬಂಧನ ಅಂತ ಹೇಳಿದ್ದಾರೆ. ಅದನ್ನು ನೋಡಿ ಎಲ್ಲಿ ರಾಣಿ ಪದವಿ ನೆನಪಾದತ್ತು, ನಿನ ಕಣ್ಣಿಗೆ ಬೀಳದಂತ ಅದ್ರ ಮೇಲೆ ಮಣ್ಣು ಹಾಕಿ ಮುಂದಕ್ಕೆ ಬಂದೆ ಅಂತ ಮಹಾದೇವ ಗೋಪಾಲ್ ಹೇಳಿದರು. ಮಹಾದೇವಿ ತಾಯಿಯವರು ಅಂದ್ರತ್ತ,
ಅದಿನ್ನ ಬಂಗಾರ ಅಂತ ನಿಮ್ಮ ತಲೆ ಇಟ್ಕೊಂಡಿದ್ರೇನ ನನ್ನ ತಲೆ ಎಂದೋ ಮಣ್ಣಾಗ ಹೋಗಿದೆ ಅಂದ್ರು ಇದಂತ ಶಕ್ತಿ ರೀ ಆಸೆ ಎಂಬುದು ರಸಂಗಲ್ಲದ ಶೋಭಕ್ತರಿಗೆ ಉಂಟೆಯ್ಯ ರೋಷ ಎಂಬುದು ಯಮದೂತರಿಗೆ ಜಾತರಿಗೆ ಉಂಟೆಯ್ಯ ಇವರೆಲ್ಲ ಎಂಥ ಒಂದು ಜೀವನ ಮೂವತ್ತು ಮೂವತ್ತೇಳು ಮಂದಿ ಶರಣೀಯರು ಎಂಥ ಜೀವನ ಸಾಕ್ಷಿದ್ರು ಅಂತ ಕೇಳಿದ್ರೆ ಇವತ್ತು ಬಸವಣ್ಣ ಆಗಿದ್ದು ಅಕ್ಕ ನಾಗಮ್ಮನಿಂದ ನೀಲಾಂಬಿಕೆಯಿಂದ ಗಂಗಾಂಬಿಕೆಯಿಂದ ಅಲ್ಲಿರ್ತಕ್ಕಂಥ ಶರಣರಿಂದ ಸತ್ಯಕ್ಕೆ ಅನ್ನತಕ್ಕಂಥ ಅಪೋಳ ಯಾವಾಗಲೂ ಒಂದು ಮಾತಿತ್ತು ಸತ್ಯಕ್ಕೆ ಏನು ಮಾಡ್ತೀವಿ ಏನಿಲ್ಲ ಓಣಿಯ ಕಸ ಹೊಡಿತಿದ್ರು ಓಣಿಯ ಕಸ ಹೊಡೆದು ಸತ್ಯಕ್ಕೆ ಅವಳು ವಚನ ಪಿ ಎಚ್ ಡಿ ಮಾಡ್ಬೇಕು ಹಂಗೆ ವಚನಗಳ ರಚನೆ ಮಾಡಿದರು ರಚನೆ ಮಾಡಿದರು ಅಂದಾಗ ಸಂಸಾರ ಸಸಾರ ಆಗಬೇಕಾದ್ರೆ ನೀವು ಎಲ್ಲ ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೋತ ಮಾಡ್ಕೋತ ಭಾಳ ದಿನ ಮಾಡಬೇಡ್ರಿ ಒಂದಿಷ್ಟು ಬಿಟ್ಟು ಬಿಡ್ರಿ ಬಿಡಬೇಕು ಆಶ್ರಮಗಳು ಚೇಂಜ್ ಆಗಬೇಕು ಬ್ರಹ್ಮಚಾರಿ ಹೋಗಿ ಗೃಹಸ್ಥರಾದ್ರಿ ಗೃಹಸ್ಥರು ಹೋಗಿ ಒಂದಿಷ್ಟು ವಾನಪ್ರಸ್ಥಕ್ಕೆ ಬರಬೇಕು ವಾನಪ್ರಸ್ಥ ಅಂದ್ರೆ ಬಂದು ಎಲ್ಲರೂ ಮಠದಾಗಿರೋ ಕೇಳಕತ್ತಿಲ್ಲ ಅಂತ ಒಂದಿಷ್ಟು ಬಿಡಬೇಕಂತ ಒಳಗಿಂದ ಒಂದಿಷ್ಟು ಕುಲ್ಲ ಕುಲ್ಲ ಆಗಬೇಕು ಆಗಬೇಕು ಅವ್ರು ಏನು ಮಾಡ್ಯಾರ ಎಷ್ಟು ಇಟ್ಟಾರ ಎಷ್ಟು ತೊಗೊಂಡಾರ ಅನ್ನೋದಿಲ್ಲ ಒಂದಿಷ್ಟು ಆಶ್ರಮಕ್ಕೆ ಹೋಗೋದದ ಮನೆಗೆ ಹೋಗೋದದ ಒಂದಿಷ್ಟು ಜಪ ಮಾಡೋದದ ಒಂದಿಷ್ಟು ಒಳ್ಳೆಯ ಗ್ರಂಥಗಳು ಓದೋದದ ಮತ್ತು ಬೆಳಗ್ಗೆ ಎದ್ದು ಬರೋದದ ಒಂದಿಷ್ಟು ಅವ್ರನ್ನ ಪ್ರೀತಿಯಿಂದ ಮೊಮ್ಮಕ್ಕಳು ಇರ್ತಾವಲ್ಲ ಸಣ್ಣ ಸಣ್ಣ ಅವ್ರು ತೊಗೊಂಡು ಒಳ್ಳೆ ಒಳ್ಳೆ ವಚನಗಳು ಹೇಳ್ರಿ ಒಳ್ಳೆ ಒಳ್ಳೆ ಅಪ್ಪಗಳು ಹೇಳಿದ ಕಥೆಗಳನ್ನು ಹೇಳ್ರಿ ಇಂಥವ್ರು ನಮ್ಮ ಬಿಜಾಪುರದಲ್ಲಿ ಒಬ್ಬರು ಇದ್ದರು ಅಂತ ನಿಮ್ಮ ನಮ್ಮ ಬಿಜಾಪುರ ಜನರದು ಏನು ಕೆಲಸ ಮಾಡಬೇಕಾಗ್ಯದಂದ್ರೆ ನಾವೆಲ್ಲರೂ ನೋಡಿವು ನೀವು ಎಲ್ಲರೂ ನೋಡಿರಿ ಆದರೆ ಈಗೇ ನಾವು ಇಟ್ಟಿಟ್ಟು ಹುಟ್ಟೇವಲ್ಲ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹಂಗೆ ನಾವಂತೇವು ಬಸವಣ್ಣನ ನಾವು ನೋಡಲಿಲ್ಲಲ್ಲ ಸಿದ್ಧಾರೂಢರು ನಾವು ನೋಡಲಿಲ್ಲ ಶಿವಾನಂದ ಅಪ್ಪಗಳನ್ನು ನೋಡಿಲ್ಲ ನಡೆದಾಡುವ ದೇವರು ಮಲ್ಲಿಕಾರ್ಜುನ ಅಪ್ಪಗಳನ್ನು ನಾವು ನೋಡಿಲ್ಲಲ್ಲ ಅವ್ರ ಕಾಲಕ್ಕೆ ನಾವು ಇದ್ದಿಲ್ಲಲ್ಲ ಅಂತ ಎಲ್ಲೋ ಒಂದು ಸ್ವಲ್ಪ ನೋ ಅನಿಸ್ತಿತ್ತು ನಮಗೆ ಅನಿಸ್ತಿತ್ತು ಆದರೆ ಅವರೆಲ್ಲ ಪ್ರತಿರೂಪವಾಗಿ ಸದ್ಗುರುಗಳನ್ನು ನೋಡಿಬಿಟ್ಟಿವಲ್ಲ ಅದರಂಥ ಆನಂದ ನಮಗೆ ಎಲ್ಲಿ ಸಿಗಲಿಲ್ಲ ಆದರೆ ಮುಂದಿನ ದಿನಮಾನದಲ್ಲಿ ನಮ್ಮ ಮೊಮ್ಮಕ್ಕಳು ನಿಮ್ಮ ಹುಡುಗರು ನಿಮ್ಮ ಮೊಮ್ಮಕ್ಕಳು ಅವು ಕೇಳಬೇಕು ತಂಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬ ಸಾಕ್ಷಾತ್ ನಡೆದಾಡುವ ದೇವರು ಮಾತನಾಡುವ ದೇವರು ಯಾವ ಸ್ತ್ರೀ ಪುರುಷ ಭೇದ ಇದ್ದಿದ್ದಿಲ್ಲ ಯಾರು ಹಸಿದು ಬಂದಿದ್ದಾರ ಅವ್ರಿಗೆ ಆತ್ಮಜ್ಞಾನ ಕೊಡುವಂತ ಒಬ್ಬ ಸದ್ಗುರುಗಳು ಸಾಕ್ಷಾತ್ ಪರಮಾತ್ಮನ ಸ್ವರೂಪಿ ಇಂಥವ್ರಿದ್ರು ಅಂದ ಅಪ್ಪಗಳ ಭಾವಚಿತ್ರ ಅವ್ರಿಗೆ ತೋರಿಸ್ರಿ ತೋರಿಸ್ರಿ ಅವು ಮುಂದ ನೋಡಿ ಆಶ್ಚರ್ಯ ಪಡಿಸ್ತಾವ ನಮ್ಮ ಅಜ್ಜಿ ಅಪ್ಪಗಳು ನೋಡ್ಯಾಳಂತ ನಮ್ಮವ್ವ ಅಪ್ಪವ್ರು ನೋಡ್ಯಾರಂತ ನಮ್ಮ ಮುತ್ತೆ ಅಪ್ಪವ್ರು ನೋಡ್ಯಾರಂತ ನೀವು ಎಂಥ ಭಾಗ್ಯವಂತರು ಅಂತ ನೀವು ಹೇಳೋದು ಬೇಡ ಮುಂದ್ ತಿಳುವಳಿಕೆ ಬಂದಾಗ ಅವ್ರ ಚರಿತ್ರೆ ಅವ್ರ ವಿಚಾರಗಳು ಅವ್ರ ಕಿವಿಗೆ ಬಿದ್ದದ್ರೆ ಹೊರಗೆ ಎಲ್ಲರ ಕೇಳಿದ್ವು ಅಂದ್ರೆ ನಮ್ಮ ಅಜ್ಜಿ ಅಪ್ಪವ್ರು ನೋಡ್ಯಾರಂತ ಅವು ಬಂದು ತಾನೇ ನಿಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾವ ಇಂಥ ಸಂಸ್ಕಾರವನ್ನು ಹೆಣ್ಣು ಮಕ್ಕಳಾದವ್ರು ಕೊಡಬೇಕು ಮನ್ಯಾಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಗಂಡನಿಗೆ ಸಂಸ್ಕಾರ ಕೊಡಬೇಕು ಇರ್ತಕ್ಕಂತಹ ನೆರೆಹೊರೆಯರಿಗೆ ಸಂಸ್ಕಾರ ಕೊಡಬೇಕು ಅಂಥ ಸಂಸ್ಕಾರದ ನಾಡು ಕಲ್ಯಾಣದ ನಾಡಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಅನಂತ ಶಿವಶರಣೆಯರು ದಾಸೋಹ ಮಾಡ್ತಿದ್ರು ಜ್ಞಾನವಂತರಿದ್ದರು ಹೇಳಿದರು ಅಕ್ಕನ ಒಂದು ವಚನವೇ ನಿರ್ವಾಣ ವಚನ ಕಾಣ ಅಂತ ಹೇಳ್ತಾ ಇದ್ದ ಹಲವಾರು ವಚನಗಳನ್ನು ಹೇಳಿದರು ಸಾಕು ಅಕ್ಕ ಮಹಾದೇವಿದು ಒಂದೇ ವಚನ ಸಾಕು ಅಂತ ಅಧ್ಯಾತ್ಮ ಕ್ಷೇತ್ರದಲ್ಲಿದ್ದರು ಅರಿವಿಂಗೆ ಹಿರಿದು ಕಿರಿದು ಉಂಟೆ ಹಿರಿಯ ಥರ ನಮ್ಮ ಮಹಾದೇವಿ ಅಕ್ಕಂಗಾಯಿತ್ತು ನೋಡ ಅವಳ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅಂತ ಅಲ್ಲಮ್ಮ ಪ್ರಭುಗಳು ಕೊಂಡಾಡಿದರು ಅಂದಾಗ ಮುಕ್ತಾಯಕ್ಕನ ಜೀವನ ಎಂಥದ್ದು ಅಕ್ಕ ಮಹಾದೇವಿ ಜೀವನ ಎಂಥದ್ದು ಸತ್ಯಕ್ಕನ ಜೀವನ ಎಂಥದ್ದು ಇವತ್ತು ಅಕ್ಕ ನೀಲಾಂಬಿಕೆಯವರು ಗಂಗಾಂಬಿಕೆಯವರು ಅನಂತ ಅನಂತ ಶಿವಶರಣೀಯರು ಇವತ್ತು ಒಂದು ನೆನಪಿಟ್ಟುಕೋಬೇಕು ಕಲ್ಯಾಣ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಆಗಲಿಕ್ಕೆ ಬಹಳಷ್ಟು ಕಾರಣೀ ಪುರುಷರು ಯಾರು ಇದ್ರೆ ಹನ್ನೆರಡನೆಯ ಶತಮಾನದ ಶಿವಶರಣೀಯರು ಅಂತ ನಾವು ಕೈ ಎತ್ತಿ ಹೇಳಬಹುದು ಕೈ ಎತ್ತಿ ಯಾಕಂದ್ರೆ ಈಗಿನ ಕಾಲದಾಗ ಸೋಮ ಯಾರ ಶ್ರಾವಣ ಮಾಸದ ಒಂದಿಟ್ಟು ಸ್ವಾಮಿಗಳಿಗೆ ಊಟಕ್ಕೆ ಕರಿತೇವೆ ಅಂದ್ರೆ ಏ ಹತ್ತು ನಾಲ್ಕು ಐದು ಮಂದಿ ಕರೆದ್ರೆ ನಮ್ಮ ಸ್ವಚ್ಛ ಅಡಿಗೆ ಮಾಡಲ್ಲ ಅಂತಾರೆ ನಿಮ್ಮ ಬಿಜಾಪುರದಾಗ ನಮ್ಮ ಬೇರೆಯವ್ರ ಸುದ್ದಿ ಹೇಳಾಕತ್ತೀರಿ ನಮ್ದಿಂದಾಗಲ್ಲ ಒಬ್ಬರಿಬ್ರು ಕರ್ಕೊಂಡು ಬಂದ್ರೆ ಗ್ಯಾಸಿನ ಮೇಲೆ ನಿಂತು ಅಡಿಗೆ ಮಾಡ್ಬೇಕಾದ್ರೆ ಕಾಲು ಕುಂಡ್ರಲಕ್ ಬರ್ಲು ಹೇಳಕ್ ಬರ್ಲು ನಮ್ದಿಂದಾಗಲ್ಲ ಅಂತ ಅಂತ ಆದ್ರೆ ಆಗಿನ ಕಾಲದಲ್ಲಿ ಮಧ್ಯರಾತ್ರಿಯಲ್ಲಿಯೂ ಸಹಿತ ಮಂಟಪಕ್ಕೆ ಬಂದರು ಮಧ್ಯರಾತ್ರಿಯಲ್ಲಿ ಅರಮನೆಗೆ ಬಂದರೂ ಸಹಿತ ಯಾರು ದಾಸೋಹ ಇಲ್ಲ ಅಂತಿದ್ದಿಲ್ಲ ಇಲ್ಲ ಅಂತಿದ್ದಿಲ್ಲ ಸಾವಿರ ಸಾವಿರ ಹಸಿದು ಬಂದವರಿಗೆ ಅನ್ನವನ್ನು ಉಣಿಸ್ತಿದ್ರು ಅನ್ನ ಮಾಡೋರು ಹಾಕೋರು ಯಾರೇವ ನೀವೇ ನಿಮ್ಗೆ ಹೆಸರು ಎಷ್ಟು ಚಂದ ಇಟ್ಟ ನೋಡ್ರಿ ಅನ್ನಪೂರ್ಣೇಶ್ವರಿ ನಿಮ್ಮ ಹೆಸರು
ಗಂಗಾಮಯ ನಿಮ್ಮ ಹೆಸರು, ಭೂಮಿಗೆ ನಿಮ್ಮ ಹೆಸರು, ಅನಂತ ನದಿಗಳು ನಿಮ್ಮ ಹೆಸರು. ನಿಮ್ಮ ಹೆಸರು ಯಾಕೆ ಇಟ್ಟಾರ ನಿಮ್ಮ ಹೆಸರು ಅಂದ್ರೆ ಅಷ್ಟು ಭೂಮಿ ಅಷ್ಟು ನಿಮ್ಮ ಮನಸ್ಸು ವಿಶಾಲದ ಅಂತ ನಿಮಗೆ ಭೂಮಾತೆ ಅಂತ ಹೆಸರಿಟ್ಟಿದ್ರು. ಇವತ್ತು ಭಾರತ ದೇಶ ಶ್ರೇಷ್ಠವಾದಂಥ ದೇಶ, ಅನಂತ ಸಾಧನೆಗಳು ಮಾಡಿದಂಥ ದೇಶ, ಅನಂತ ಸಾಧನೆಯನ್ನು ಮಾಡಿ ಇವತ್ತು ತೋರಿಸಿದಾರೆ. ನೀವೆಲ್ಲ ನೋಡಿರ್ಬೇಕು, ಮುಂಜಾನೆ ನಿನ್ನ ಹಿಡಿದು ಟಿ ವಿಯಾಗ ಅದೇ ನೋಡೋದು. ನಾನು ನೋಡಿದೆ ಇವತ್ತು ಏನು ಇಷ್ಟ್ಯಾಕೆ ನೋಡ್ಲಾಕತ್ತ ಹುಡುಗರು ಏನದ ಇದು ಅಂತ ಅಂದಾಗ ಅಂಥ ದೇಶದ ಭಾರತ ದೇಶಕ್ಕೆ ಹೆಸರಿಟ್ಟಿದ್ರು. ಏನಂತ ಕೇಳಿದ್ರೆ ಭಾರತ ಮಾತಾ ಅಂತ ಹೆಸರಿಟ್ರು. ಅಂದಾಗ ನಿಮಗೆ ದೊಡ್ಡ ಶಕ್ತಿ ಪರಮಾತ್ಮ ನಿಮಗೆ ಕೊಟ್ಟಿದ್ದಾನೆ. ಅಂಥ ಶಕ್ತಿಯನ್ನು ನಾವು ಯಾವಾಗಲೂ ರಕ್ಷಣೆಯನ್ನು ಮಾಡಬೇಕು. ರಕ್ಷಣೆ ಇತ್ತು ಅಂತ ಕೇಳಿದ್ರೆ ಬದುಕು ಬಹಳ ಸುಂದರ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ನಾಡು ಆಚಾರ್ಯರ ನಾಡು, ಅನುಭಾವಿಗಳ ನಾಡು, ಒಳ್ಳೆ ಒಳ್ಳೆ ಪವಾಡ ಪುರುಷರ ನಾಡು. ಹೆಣ್ಣು ಮಕ್ಕಳು ನೋಡಬೇಕು, ಬರೀ ಗಂಡನು ಸೇವಾ ಮಾಡಿ ಇನ್ನು 12ನೇ ಶತಮಾನದ ವಚನರ ರಚನೆ ಮಾಡಿದ್ದಾರೆ. ಕೆಲವೊಂದು ಹೆಣ್ಣು ಮಕ್ಕಳು ಮಹಾಸತಿ ಅನುಷಾ ಇರ್ಬೋದು, ಕೆಲವೊಂದು ಮಂದಿ ಬರೀ ಗಂಡನ ಸೇವಾ ಮಾಡಿನೇ ಪರಮಾತ್ಮ ಅವ್ರ ಬಲ ಸೇವಾ ಮಾಡಂಗೆ ಮಾಡಿಕೊಂಡ್ರು. ಎಂಥ ಶಕ್ತಿ ಇರ್ಬೇಕು ರೀ ಅವ್ರದು, ನಿಮಗೆ ಗೊತ್ತಿರ್ಬೇಕು. ಇಲ್ಲೆಲ್ಲ ಮಂಗಳೂರು ಹತ್ತಿರ ಹೋಗಿ ಬಂದಿರ ನೋಡ್ಬೇಕು ನೀವು. ಅಲ್ಲಿ ಹೋಗಿದ್ದೆ ನಾನು ಹಾಸಲ ಒಂದು ಕಾರ್ಯಕ್ರಮಕ್ಕೆ, ದತ್ತ ಜಯಂತಿ ಹೋದಾಗ ಅಲ್ಲಿ ಮಹಾಸತಿ ಅನುಷಯ ತಾಯಿಯವರು ಬ್ರಹ್ಮ ವಿಷ್ಣು ಮಹೇಶ್ವರನ ಮಕ್ಕಳನ್ನ ಮಾಡಿ ಆಗ ಆಡಿಸಿದ್ರು ಅಂತ. ಏನ್ರಿ ಅಂತ ಕೇಳಿದ್ರೆ ಏನು ಓದಿದ್ದಿಲ್ಲ, ಗಂಡನ ಸೇವಾದ ಪ್ರತಿಫಲ ಗಂಡನ ಪಾದೋದಕ ಸ್ವೀಕಾರ ಮಾಡಿ ಗಂಡನೇ ದೇವರಂತ ಪೂಜಾ ಮಾಡಿದಂಥ ಸಂಸ್ಕೃತಿ ನಾಡು ನಮ್ಮದು, ನಾಡು ನಮ್ಮದು. ನಾ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಹೆಣ್ಮಕ್ಳಿಗೆ ನಿಮ್ಮ ಕೊಳ್ಳಾಗ ತಾಳಿ ಕಟ್ಟ್ಯಾರ, ಅದ್ರ ಬೆಲೆ ಭಾಳ ಮಹತ್ವ ಅದ. ಹಣೆಯ ಮೇಲೆ ಕುಂಕುಮ ಹಚ್ಚ್ಯಾರ, ಅದ್ರದ್ದು ಭಾಳ ಮಹತ್ವ ಅದ. ಅವು ಏನಾರು ಸುಮ್ಮನೆ ಏನೇನ ಕಾಪಿಟ್ಟ ಕೀಪ ಅದೇನು ಸಂಬಂಧ ಇಲ್ಲ ನಮಗೆ. ಅವೆಲ್ಲ ನಮ್ಮ ಸನಾತನ ಪರಂಪರೆಯಲ್ಲಿ ಅದರದೇ ಆದದೊಂದು ಇತಿಹಾಸವನ್ನು ಹೊಂದಿದಾವ. ತಾಳಿ ಅಂತ ಇದು ಮಹತ್ವಪೂರ್ಣ, ಅದನ್ನು ನೋಡಿ ಹೆಸರು ಹೆಚ್ಚಂಗೆ ಇಟ್ರು ತಾಳಿ. ಇದರ ಅರ್ಥ ಏನಂದ್ರೆ ತಾಳ ಅಂತ ತಾಳಿ ಕಟ್ಟ್ಯಾರಂತ. ಅದು ಕುತ್ತಿಗೆಗೆ ಕಟ್ಟ್ಯಾರ ನೋಡ್ರಿ, ಎಲ್ಲಿ ರಟ್ಟಿಗೆ ಪಟ್ಟಿಗೆ ಕಟ್ಟಿಲ್ಲ. ಕುತ್ತಿಗೆಗೆ ಹ್ಯಾಕ್ ಕಟ್ಟ್ಯಾರ ಅಂದ್ರೆ ಇಲ್ಲಿ ತನಕ ಬಂದರೂ ತಾಳ ತಂಗಿ ಅಂತ ತಾಳಿ ಕಟ್ಟ್ಯಾರಂತ. ಇಲ್ಲಿ ತನಕ ಬಂದರೂ ತಾಳ, ಒಂದು ತುಸು ಏನಾರ ಓಡಿ ಹೋಗಿ ತವ್ರ ಮನೆಯಾಗ ಕುಂಡ್ರಬೇಡ, ಕುಂಡ್ರಬೇಡ. ಏ ಅವನಿಗೆ ನನಗೆ ಕಲೆಂಗೆ ಇಲ್ಲ ಅಂತ ಅನ್ಬೇಡ. ಎಲ್ಲಿ ತನಕ ಬಂದರೂ ತಾಳ ಅಂತ ತಾಳಿ ಕಟ್ಟಿದ. ಹೆಣ್ಣು ಮಕ್ಕಳಿಗೆ ತಾಳಿ ಬಹಳ ಮಹತ್ವದ. ಒಂದು ಮಾತು ಹೇಳಬೇಕಾದ್ರೆ ಹೇಳ್ಬೇಕೋ ಬಿಡ್ಬೇಕೋ ಆದ್ರೆ ಹೇಳ್ತೀನಿ. ಇವು ತಾಳಿ ಆಗ್ಯಾವ ನೋಡ್ರಿ, ಸುಮ್ ಅಂದಾಜ ಒಬ್ಬರೊಬ್ಬರ ಮನೆಯಾಗ ಯಶಸ್ಸು ಜೋಡದವ್ರಿ. ನಮ್ಮ ಸರ್ ಹೇಳ್ತಾರೆ ಮೂರು ಅದಾವ್ರಿ. ಅವು ಸಾದಾ ತಾಳಿ ಒಂದು ಬೇರೆನೆ, ಮಾರ್ಕೆಟ್ಗೆ ಹೋಗೋ ಒಂದು ಬೇರೆನೆ, ಎಲ್ಲೇರ ಹೋಗೋ ಒಂದು ಬೇರೆನೆ. ದಯವಿಟ್ಟು ತಾಯಂದ್ರೆ ತಪ್ಪು ತಿಳ್ಕೋಬೇಡ್ರಿ ಅವ. ತಾಳಿ ಬದಲಾಸ್ಲಕ್ಕೆ ಹೋಗಬೇಡ್ರಿ, ಬದಲಾಸ್ಲಕ್ಕೆ ಹೋಗಬೇಡ. ಇದು ನಮ್ಮ ಧರ್ಮ ಅಲ್ಲ. ತಾಳಿ ಒಂದೇ ಇರಬೇಕು. ಅದು ಹೆಂಗಿರಬೇಕು ಅಂತ ಭಾಳ ಚಂದ ಹೇಳ್ಯಾರ. ನೀವು ಕಾಣಿಸಂಗೆ ಹಾಕೋರಿ, ನಾವು ಬೇಡಾದ್ರೂ ನೀವು ಕೇಳಂಗಿಲ್ಲ. ಈಗ ಕೇಳಿಸಂಗಿಲ್ಲ, ತಾಳಿ ಕಾಣಿಸ್ಬಾರ್ದಂತ ಇನ್ನೊಬ್ರಿ. ಆದ್ರೆ ಈಗ ವಿಚಿತ್ರ ಅನಿಸ್ತದ, ಗಂಡ ಇರ್ಲಾರ್ದವನು ಸಹಿತ ಕರುಮಣಿ ಕಟ್ಕೊಂಡು ತಿರುಗಾಡ್ತಿರ್ತಾವ್ರಿ. ನಾ ಕೇಳ್ದೆ ಅವಕ್ಕೀಗ ಇದು ಧರ್ಮ ಅಲ್ಲ ತಂಗಿ ಅಂದೆ. ಆಕೆ ಅಂದಳು ಸುಮ್ ಅದನ್ನ ನೋಡಿದ್ರೆ ರಕ್ಷಣೆ ಸಿಗ್ತದ್ರಿ ನನಗ ಅಂತ. ನಿನ್ನ ರಕ್ಷಣೆ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಕರ್ಮಣೆ ರಕ್ಷಣೆ ಮಾಡ್ತೈತಿ. ನಿನ್ನ ರಕ್ಷಣೆ ನಿನ್ನ ಪಾರ್ಥಿವೃತ್ಯ ಧರ್ಮ ನಿನಗೆ ರಕ್ಷಣೆ ಮಾಡ್ತದ. ನಾವು 3-4 ತಾಳಿ ಬದಲಾಸೋದ್ರಿಂದ ಗಂಡದರ ಆಯುಷ್ಯ ಕಡಿಮೆ ಆಗ್ತದ ಅಂತ ಇದು ನಿಯಮ. ನಿಮಗೆ ಪಂಚಭೂತಗಳ ಸಾಕ್ಷಿಯಾಗಿ ತಾಳಿಯನ್ನು ಕಟ್ಟಿ ಅದನ್ನು ಅವತ್ತದಕ್ಕೆ ನಮಸ್ಕಾರ ಮಾಡಿ ಇದು ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತೇನೆ. ಇವತ್ತಿಗೂ ಸಹಿತ ನಮ್ಮ ಮೌದರಿಗೆ ಉಡಿ ತುಂಬಿದ ಕೂಡಲೇ ಆರತಿ ಮಾಡಿದ ತಕ್ಷಣ ಏನಂತ ಬೇಡ್ಕೋತೀರವ ನಿಮಗೆ ಆರತಿ ಮಾಡಾಗ? ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ಬೆಳೆ ಸಿಗ್ಲತ್ತು ಬಿಡ್ಕೋತೀರ ಏನಂತೀರಿ? ಹಾಂ, ಈ ಸೌಭಾಗ್ಯ ನಾ ಸಾಯೋತನ ಇರಲಿ, ಈ ಸೌಭಾಗ್ಯ ನಾ ಸಾಯೋತನ ಇರಲಿ ಅಂತ ನಿಮಗೆ ಉಡಿ ತುಂಬುತ್ತಾರ, ಉಡಿ ತುಂಬುತ್ತಾರ. ಆ ಸೌಭಾಗ್ಯ ಇರಬೇಕಂತ ಕೇಳಿದ್ರೆ ನಿಮ್ಮ ಗಂಡ ನಿಮಗೆ ದೇವರಾಗಿ ಕಾಣಬೇಕು, ಕಾಣಬೇಕು. ಅವನ ರಕ್ಷಣೆ ಆಗುವಂಥ ಕೆಲವೊಂದು ಅನುಷ್ಠಾನಗಳದಾವ, ಕೆಲವೊಂದು ಮಂತ್ರಗಳದಾವ, ಕೆಲವೊಂದು ಆಹಾರದ ಬದಲಾವಣೆ ಅದಾವ, ಬದಲಾವಣೆ ಅದಾವ. ಅದಕ್ಕೆ ಹೇಳ್ತಾರೆ ಪಾರ್ಥಿವೃತ್ಯ ಧರ್ಮ ಎಂಥದ್ದದ ನಮ್ಮ ದೇಶದಲ್ಲಿ ಅಂತ ಕೇಳಿದರೆ
ಪಾತಿವೃತ್ಯ ಧರ್ಮ ಪಾಲನೆ ಮಾಡುವಂತ ಹೆಣ್ಣು ಮಗಳಿಗೆ ಪಂಚಭೂತಗಳು ಸಹಿತಕ್ಕೆ ಹೇಳಿದಂಗೆ ಕೇಳ್ತಾವ ಅಂತ ಶಕ್ತಿ ಪಾತಿವೃತ್ಯ ಧರ್ಮದಲ್ಲಿ ಅಷ್ಟೇ. ಯಾವನೋ ಒಬ್ಬ ಋಷಿ ಬಂದಿದ್ದ ಗಿಡತಾಳ ಕೂತು ತಪಸ್ ಮಾಡತ್ತಿದ್ದ, ಮ್ಯಾಲ ಒಂದು ಕಾಗಿ ಕೂತಿತ್ತು. ಅದಕ್ಕೆ ಕಾಯಿ ಗೊತ್ತಿದ್ರು ಇರಬೇಕು ನಿಮಗೆ, ಆ ಕಾಗಿ ಹೊಲಸು ಮಾಡ್ತು. ಹೊಲಸು ಮಾಡಣ ಶುಟ್ಟಿಗೇರಿ ನೋಡ್ದ, ಅದ ಕಾಗಿ ದನ ದನ ತೆಳಗಿ ದೂರಿ ಹತ್ತು ಸತ್ತೋಯ್ತು. ಸತ್ತೋಯ್ತವ ಅಂದ, ಕಣ್ಣು ತೆರೆದು ಯಾರಿಗೆ ನೋಡ್ತೀರ ಅವ್ರು ಸಾಯ್ತಾರಂದ್ರೆ ಇನ್ಯಾಕೆ ನಾ ಇಲ್ಲಿ ಕೂಡಬೇಕು ಅಂದ. ಯಾರಿಗೆ ಶುಟ್ಟಿ ನೋಡ್ತೀನೋ ಸರ್, ನಾ ಯಾಕೆ ಕೊಡ್ಬೇಕು ಈಗ ಅಂತಂದ. ನಾನು ಎದ್ದಲಿ ಎದ್ದು ಪಂಟ ಯಾರು ಅವ್ನು ಚಂದ ಪ್ರೀತಿಯಿಂದ ಮಾತಾಡಿಸ್ತಾರ ನಮಸ್ಕಾರ ಮಾಡ್ತಾರ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತಿದ್ದ. ಯಾರ ಹಂಗೆ ಹಿಂಗೆ ಮಾಡೋದು ಅಂದ್ರೆ ಆ ಕಾಗಿಗೆ ನೋಡಿದಂಗೆ ನೋಡಿಬಿಟ್ರಾಯ್ತು, ಇವು ಸಾಯ್ತಾವಂತ ಸುಡ್ತಾವಂತ ತಲೆಗೆ ಇಟ್ಕೊಂಡು ಹೊಂಟಿದ್ದ. ಆ ಹೋಗಿ ಹೋಗಿ ಯಾರ ಮನೆಗೆ ಬಂದನ್ರಿ ಅಂತ ಕೇಳಿದ್ರೆ, ಒಬ್ಬ ಪಾತಿವೃತ್ಯ ಶಿರೋಮಣಿ ತಾಯಿ ಗಂಡನಿಗೆ ಕಾಲಿದ್ದಿದ್ದಿಲ್ಲ, ಹೇಳುವ ಇದ್ದ. ಗಂಡನ ಸೇವಾದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಳು, ಸಂಪೂರ್ಣ ಜೀವನವನ್ನು ತೊಡಗಿಸಿಕೊಂಡಳು. ಅವ್ರ ಮನೆ ಮುಂದೆ ಹೋಗಿ ಓದಿ ಭಿಕ್ಷಾಂದೇಹಿ ಅಂತ. ಆಕೆ ಗಂಡನಿಗೆ ಊಟ ಮಾಡ್ಸಕತ್ತಿಳು, ಕೈಯೂ ಇದ್ದಿದ್ದಿಲ್ಲ ಕಾಲು ಇದ್ದಿದ್ದಿಲ್ಲ. ಗಂಡ ಊಟ ಮಾಡ್ಸಕತ್ತಿಳು, ಆಕೆ ಒಳಗಿಂದ ಒಂದು ಮಾತನ್ನು, ಓದಿ ಭಿಕ್ಷಾಂದೇಹಿ ಅಂದ್ಕೂಡಲೇ, ಮಹಾತ್ಮರೇ ನಿಂದ್ರಿ, ನನ್ನ ಗಂಡನ ಸೇವಾ ಮಾಡಕತ್ತೀನಿ, ಮುಗಿಸ್ಕೊಂಡು ಬಂದು ನಿಮಗೆ ದಾಸೋಹ ಮಾಡ್ತೀನಿ ಅಂದು. ಅವಂದ ನನ್ಕಿನಕ್ಕೆ ಈಗ ಗಂಡ ಶ್ರೇಷ್ಠ ಆಗಿರ್ಬೇಕೇನಂದು ಒಳಗೆ ಹೊರಗಿತ್ತು. ಮತ್ತೊಂದು ಸಲ ಕರೆದ, ನೀವೇನು ಕರೆದ್ರು ಈಗ ಸದ್ಯಕ್ಕೆ ನಾನು ಬರಂಗಿಲ್ಲ, ನನ್ನ ಗಂಡಗೆ ಊಟ ಮಾಡಿಸಿನಿ ನಾ ಹೊರಗೆ ಬರೋದು. ಅಷ್ಟಂದ ಇವ ಅಂದ, ಈಕಿ ಯಾವಾಗ ಬರೋಂದ್ರೆ ಈಕಿನ ಸುಟ್ಟೆ ಹೋಗಬೇಕು ಅಂದ. ನಿಂತ ಹಂಗೆ ನಿಂತ, ಗಂಡಗೆಲ್ಲ ಉಪಚಾರ ಮಾಡಿ ಅವನಿಗೆ ನಮಸ್ಕಾರ ಮಾಡಿ ಒಂದಿಷ್ಟು ಮರದಾಗ ಧಾನ್ಯ ಹಾಕ್ಕೊಂಡು ತಾಯಿ ಹೊರಗೆ ಬಂದು, ಇವಾಗ ಹೋತಿ ಭಿಕ್ಷಾಂದಿ ಅಂದು ನಿಂತಿದ್ದ. ಹೊರಗೆ ಬಂದು ಸ್ವಾಮೀಜಿ ಅಂದು, ಇವ ಒಂದೇ ಸೌನು ಕಣ್ಣು ಕಾಗಿ ಬಿಟ್ಟಿನಲ್ಲ ಹಂಗೆ ಕಣ್ಣು ಬಿಟ್ಕೋತ ನಿಂತು ಬಿಟ್ಟಿದ್ದ. ಉಗ್ರ ರೂಪವನ್ನು ತಾಳಿ ಆಕಿನ ಮ್ಯಾಲೆ ಕಾಕದೃಷ್ಟಿಯನ್ನು ವಿರಾಕತ್ತಿದ. ಹೆಣ್ಣಮಗಳು ನಕ್ಕೋತಂದಳು, ಸ್ವಾಮಿ ನಾ ಕಾಗಿ ಅಲ್ಲ ಅಂದು, ನಾ ಕಾಗಿ ಅಲ್ಲ ಅಂದು. ಅವು ಏನು ಕೆಟ್ಟದ ನೋಡ್ಲಕತ್ತಿದಲ್ಲ, ಪಟ್ನಿ ದೃಷ್ಟಿನೇ ತೆಳಗೆ ಇಳಿಸ್ದವ. ಇಳಿಸಿ ಕೈ ಮುಗಿದ, ಅಲ್ಲ ಇವ ನಾ ಅರಣ್ಯದಾಗ ಕಾಗಿ ಸುಟ್ಟಿದ, ನಿನಗೇನು ಗೊತ್ತಾಯ್ತು ಅಂದವ. ಅವಾಗ ಹೆಣ್ಣಮಗಳಂದು, ನೀ ತಪಸ್ ಮಾಡಿವೋ ಕಾಗಿ ಸುಟ್ಟು ಬಂದಿವೋ ಅದು ನನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಏನಿಲ್ಲ ನೀ ಏನು ದೃಷ್ಟಿ ಬೀರ್ಲಕತ್ತಿದ್ದಿಲ್ಲ, ನಿನ್ನ ದೃಷ್ಟಿ ಎದುರು ನನ್ನ ಗಂಡನ ಪ್ರತಿರೂಪವನ್ನು ಬಂದು ನಿಂತಿತ್ತು, ಅದೆಲ್ಲ ನನ್ನ ಕನ್ನಡಿ ತೋರಿಸಿದಂಗೆ ತೋರಿಸ್ತು, ಅದಕ್ಕೆ ನಾ ಹೇಳೀನಿ ಅಂದುಳಕ್ಕಿ. ಅಂದಾಗ ಇಂತಹ ಧರ್ಮ ಯಾವುದು ಧರ್ಮ ಅಂತ ಕೇಳಿದ್ರೆ, ಅದು ನಮ್ಮ ಭಾರತ ದೇಶದ ಧರ್ಮ. ಗೃಹಸ್ಥಾಶ್ರಮದಲ್ಲಿದ್ದು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಮುಕ್ತಿಯನ್ನು ಹೊಂದಿದ್ದಾರೆ, ಸನ್ಯಾಸಾಶ್ರಮದಲ್ಲಿಯೂ ಮುಕ್ತಿಯನ್ನು ಹೊಂದಿದ್ದಾರೆ, ಶರಣ ಜೀವನವನ್ನು ಸಾಗಿಸಿ ಸಮಾಜದ ಕಲ್ಯಾಣವನ್ನು ಮಾಡಿದ್ದಾರೆ ನಮ್ಮ ಯುಗದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಂಥ ಸಂಸ್ಕೃತಿ ನಮ್ಮ ನಾಡಿನದ, ನಮ್ಮ ದೇಶದ ಸಂಸ್ಕೃತಿಯದ. ಕೌಟುಂಬಿಕ ಜೀವನದಲ್ಲಿ ಮಹಿಳೆಯ ಪಾತ್ರ ಎಷ್ಟು ದೊಡ್ಡದು ಅಂತ ಕೇಳಿದರೆ, ತಾಯಿ ಅಂತ ನಿಮಗೆ ಕರೆದಿದ್ದಾರೆ. ತಾಯಿ ಅನ್ನೋ ಶಬ್ದಕ್ಕೆ ಮತ್ತೊಂದು ಶಬ್ದ ಇಲ್ಲ, ಮೊದಲು ತಾಯಿ ದೇವರು. ಅದಕ್ಕೆ ಸದ್ಗುರು ಮೌಲಿ ಅಂತ ಕರೆದರು ಸದ್ಗುರು. ಸದ್ಗುರುವಿಗೆ ತಾಯಿ ಹೋಲಿಕೆ ಕೊಟ್ಟರು. ತಾಯಿಗೆ ಮತ್ತೊಂದು ಶಬ್ದ ಇಲ್ಲ. ಆಕಿನ ತ್ಯಾಗ ಎಂಥದ್ದು, ಆಕಿನ ಶಕ್ತಿ ಎಂಥದ್ದು ಅಂದರೆ, ತನ್ನ ಜೀವ ಹೋದರೂ ಪರವಾಗಿಲ್ಲ, ನನ್ನ ಮಗ ಜಗತ್ತನ್ನು ನೋಡಲಿ ಅಂತ ತ್ಯಾಗ ಮಾಡ್ತಾಳೆ. ಗಂಡನಿಗೆ ಇನ್ನೊಂದು ಹೆಣ್ಣು ತಂದು ಜೋಡಿಸ್ತಾಳೆ, ಅದಕ್ಕೆ ನನ್ನ ಮಗನ ವಂಶ ಉದ್ಧಾರ ಆಗಲಿ ಅಂತಾಳೆ. ನನ್ನ ಮಗ ಏನೇ ಇದ್ದರೂ ಸಹಿತ ಅವ ಸುಖವಾಗಿ ಇರಲಿ ಅಂತಾಳೆ. ಬೈದರೂ ಸಹಿತ ನನ್ನ ಮಗ ಇನ್ನ ಉಂಡಿಲ್ಲಲ್ಲ ಅಂತ ಚಿಂತೆ ಮಾಡ್ತಾಳೆ. ಆ ಬೈದನು ಅಂತ ಕೇಳಿದ್ರೆ, ಇವರು ಶಟವಣ ಮಕ್ಕೊಂಡಿರ್ತಾರೆ, ಆದ್ರೆ ಅವು ಅಂತಾಳೆ, ಬೈದು ಹೋಗಿ ಎಟ್ಟೊತ್ತೈತೆ ಬಂದು ಉಂಡು ಮಕ್ಕೋಬಾರದು, ಬೈದರು ಬೈಯಲ್ಲಿ ಅಕ್ಕರೆ ಊಟ ಮಾಡಿ ನೋಡಿನ ಅಂತ ತಾಯಿ ಅಂತಾಳೆ. ತಾಯಿ ನೀಡುವ ಊಟದಲ್ಲಿ ಕರುಣೆ ಅದ, ದಯಾ ಅದ, ಆರೋಗ್ಯ ಅದ. ಅಂತಹ ತಾಯಿತನವನ್ನು ಇವತ್ತು ಜಗತ್ತಿನಲ್ಲಿ ಯಾರು ಕೊಡಕ್ಕೆ ಸಾಧ್ಯ ಅಂತ ಕೇಳಿದರೆ, ಅಂಥ ಸದ್ಗುರುಗಳ ಆಶೀರ್ವಾದ ಇತ್ತು ಅಂತ ಕೇಳಿದರೆ, ನಾವು ಜಗತ್ತಿನಲ್ಲಿ ಆದರ್ಶವಾದಂಥ ನೀವು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಅದ ಇದ್ದೀರಿ. ಒಂದೇ ಮಾತು ನಿಮಗೆ ಹೇಳಬೇಕಾದ್ರೆ, ತಾಯಿಯನ್ನು ಗೌರವಿಸಿರಿ. ನೀವು ನಿಮ್ಮ ಮನೆಗೆ ಇನ್ನೊಬ್ಬರು ಹೆಣ್ಣು ಮಗಳು ಬಂದಿದ್ದಾಳೆ,
ಅಕ್ಕಿಗೆ ಸಸಿ ಅನ್ನೋವಲ್ಲಿ ಮಗಳು ಅಂತ ಅನ್ಕೋರಿ. ನೀವು ಇನ್ನೊಬ್ಬರ ಮನೆಗೆ ಬಂದಿರಿ ಅಂದಾಗ ನಿಮ್ಮ ಅವನ್ನು ಬಿಟ್ಟು ಬಂದಿರಿ, ಇಕ್ಕಿನೂ ನಮ್ಮವ್ವೆ ಅಂತ ತಿಳ್ಕೊಂಡು ವಿಚಾರ ಮಾಡಿರಿ. ಅದನ್ನು ಬಿಟ್ಟು ನಾವು ಬಹಳ ಕಡೆ ನೋಡ್ತಿರ್ತೇವೆ, ಹೆಣ್ಣು ಕೊಟ್ಟು ಬಂದಿರಿ, ಹೆಣ್ಣು ಕೊಟ್ಟು ಬಂದಿರಿ, ಎಲ್ಲಿ ಕೊಟ್ಟರೆ ಏಯ್ ಒಬ್ರು ಮನೆಗೆ ಕೊಟ್ಟಿವ್ರಿ, ಭಾಳ ಅನುಕೂಲಿಸ್ತಾರೆ. ಅದನ್ನು ಎಂಥ ಮನೆಗೆ ಕೊಟ್ರಿ, ಯಾರಿಲ್ರಿ, ಅತ್ತೆ ಸತ್ತಾಳ, ಮಾವ ಸತ್ತಾಳ, ಮಾವಸ ಯಾರೂ ಇಲ್ಲ, ಯಾರೂ ಇಲ್ಲ. ನನ್ನ ಮಗಳಿಗೆ ಏನೇನೇನು ಕಿರಿಕಿರಿ ಇಲ್ಲ, ಬೇಕಾದ್ರೆ ಅಡುಗೆ ಮಾಡ್ಕೊಳಂತ, ಬೇಡಾದ್ರೆ ಹೋಟೆಲ್ ಅಂತ ಅಂತಿರ್ತಾವ. ಇಂಥ ಕುಟುಂಬಕ್ಕೆ ನಾವು ಹೆಣ್ಣು ಕೊಡ್ಬೇಕಂತ ವಿಚಾರ ಮಾಡಾಕತ್ತೀವಿ. ಆದ್ರೆ ಆ ಕುಟುಂಬಕ್ಕೆ ಕೊಡ್ರಿ, ಆದ್ರೆ ವಸುದೈವ ಕುಟುಂಬ ಇತ್ತು ಅಂತ ಹೇಳಿ ತಿರಸ್ಕಾರ ಮಾಡಕ್ ಹೋಗ್ಬೇಡ. ಮನ್ಯಾಗ ಅವಾಗ ಹೆಣ್ಣು ಕೊಡ್ಬೇಕಾದ್ರೆ ಕೊಟ್ಟಿಗೆ ನೋಡಿ ಹೆಣ್ಣು ಕೊಡ್ತಿದ್ರಂತ, ಯಾರ ಹಿರಿಯರಿಗೆ ಗೊತ್ತಿರ್ಬೇಕು. ಕೊಟ್ಟಿಗೆ ಅಂತೀರೇನಂತ್ರಿ, ಹಿಂದೆ ತಿಪ್ಪಿ ಅಂತ ದನ ಕಟ್ಟೋ ಜಾಗ ಇರ್ತಿತ್ತಲ್ಲ, ಆ ದನ ಕಟ್ಟೋ ಜಾಗದಾಗ ಆರು ಎತ್ತ ನಾಲ್ಕು ಎತ್ತಿದ್ದು ಅಂದ್ರೆ ಭಾಳ ಸೌಕರ್ಯ ಅದ ನಿನ್ನ ಮನೆಗೆ ಹೆಣ್ಣು ಕೊಡ್ಬೇಕು. ಈಗ ಹಂಗೆ ಮಾಡೋದು, ದನಗಳು ಭಾಳ ಇದ್ದವ್ರು ಎಲ್ಲಿ ನನ್ನ ಮಗಳು ಹೆಂಡಿ ಬೆಳೆ ಹತ್ತಿತ್ತೇ, ಅವ್ರ ಮನೆಗೆ ಹೆಣ್ಣೆ ಕೊಡೋದು ಬೇಡ. ಮಗನಿಗೆ ಕೊಡ್ಬೇಕ ಹೆಣ್ಣು ಕೊಡ್ಬೇಕಾದ್ರೆ ಏನು ಮಾಡ್ತಾನ ಅಂತ ಕೇಳ್ತಾರೆ. ಮಗ ಏನು ಮಾಡ್ತಾನೆ, ಅದು ಹೋಗಿ ಆ ಕಂಪ್ನಿಯಾಗ ಹೋಗಿ ಕಸ ಹೊಡೆಯಲ್ದಾಕ್ರಿ ಅಲ್ಲಿ ಊರ ಕೂತು ಅವನಿಗೆ ಕೊಡಬೇಕು ಅಂತೀವಿ. ಆದ್ರೆ ಒಬ್ಬ ರೈತನಿಗೆ ಒಂದು ಹೆಣ್ಣು ಕೊಡಬೇಕು ಅಂದ್ರೆ, ಒಂದು ರೈತ ಕುಟುಂಬಕ್ಕೆ ಹೆಣ್ಣು ಕೊಡಬೇಕಂದ್ರೆ ನಾವು ಭಾಳ ಸಲ ವಿಚಾರ ಮಾಡಾಕತ್ತೀವಿ. ಇವತ್ತು ಅವ ಅಮೇರಿಕಾದಾಗಿರಲಿ, ಲಂಡನ್ದಾಗಿರಲಿ, ಬೆಂಗಳೂರ ಸುಡುಗಾಡ ಕಂಪ್ನಿ ಮಾಡಿದ್ರು ಉಣದು ರೊಟ್ಟಿನೇ ಚಪಾತಿನೇ, ಅದನ್ನು ಬಿಟ್ಟರೆ ಬೇರೆ ಉಣಂಗಿಲ್ಲ. ಅದನ್ನು ಉಣಿಸುವ ಭೂಮಿ ಯಾರು ಅಂತ ಕೇಳಿದರೆ, ಅವ್ರ ಎಲ್ಲರ ಗುರು ಯಾರು ಅಂತ ಕೇಳಿದ್ರೆ ಅದು ರೈತ ಅನ್ನತಕ್ಕಂಥದ್ದು ನಾವು ನೆನಪಿಟ್ಕೋಬೇಕು. ರೈತರ ಮಕ್ಕಳಿಗೆ ತಿರಸ್ಕಾರ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಬಿಜಾಪುರದಾಗ ಬಂದಿರಿ, ಮನೆ ಕಟ್ಟಿರಿ, ಯಾರೋ ಒಬ್ರು ಹಳ್ಳೆನವ್ರು ಹೆಣ್ಣು ಕೇಳಿದ್ರೆ ಅಂತ ಕೇಳಿ ಕೊಡ್ರಿ ಖುಷಿಯಿಂದ. ನಾವೆಲ್ಲ ಕೊಡ್ಬೇಕತ್ತೀವ್ರಿ, ನಮ್ಮ ಹುಡುಗಿ ವಾಲ್ಯ ಅಂತದ ಏನು ಮಾಡ್ಬೇಕು ಅಂತ ನೀವು ಅಂತೀರಿ. ಸಂಸ್ಕಾರ ಕಲಿಸ್ಬೇಕು, ಅಂಥ ಸಂಸ್ಕಾರ ಭಾಳ ಮುಖ್ಯ ಅದ. ಅಂಥ ಒಂದು ಆಶ್ರಯಲ್ಲಿ ನಾವೆಲ್ಲರೂ ಬೆಳೆದೆವು. ನಮಗೆ ಜೀವನದಲ್ಲಿ ಕೌಟುಂಬಿಕ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಲಿಸಿಕೊಡುವಂಥ ಭೂಮಿ ಅದು ಮಾತೃಭೂಮಿ ಅಂತ ಹೇಳ್ತಾರೆ. ಅಂತಹ ಮಾತೃಗಳ ಆಶೀರ್ವಾದದಿಂದ ನಾವೆಲ್ಲರೂ ಬೆಳೆದೆವು. ತಾವೆಲ್ಲರೂ ಈ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನೊಂದವರಿಗೆ, ಬೆಂದವರಿಗೆ, ಇವತ್ತು ನೋ ಅನಿಸಿದವರಿಗೆ ಅತ್ಯಂತ ಅತ್ಯಂತ ಮಾತೃಭೂಮಿ. ಮಾತೃಭೂಮಿ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಜ್ಞಾನ ಯೋಗ ಆಶ್ರಮ ಅಂತ ಹೇಳ್ಬೋದು. ಇಲ್ಲಿ ಬಂದು ಎರಡು ನಿಮಿಷ ನೀವು ಕುಂತ್ರಿ ಅಂತ ಕೇಳಿ ಸಾಕು, ನೀವೇನು ಹಳದಿವು ಅವ್ವ ಅಪ್ಪರ ನೆನಪಾರ್ತಾವ, ಇದೇ ನಮ್ಮ ಸರ್ವಸ್ವ ಅನ್ನತಕ್ಕಂಥ ಭಾವನೆ ಬರ್ತೈತಿ. ಅಂತಹ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನೀನು ಮೆಟ್ಟಿದ ಧರೆ ವಿಮುಕ್ತ ಕ್ಷೇತ್ರ ಅಂತ ಹೇಳಿದಾರೆ. ನಮ್ಮ ಅಪ್ಪವರು ಇಲ್ಲಿ ನಡೆದಾಡಿದಾರಲ್ಲ, ಇದು ಭೂಮಿ ಭೂಮಿಯಲ್ಲ, ಇದು ವಿಮುಕ್ತ ಕ್ಷೇತ್ರ ಅನ್ನತಕ್ಕಂಥದ್ದನ್ನು ಎಲ್ಲರ ಭಾವನೆಯಲ್ಲಿ ಪೂಜ್ಯನೇ ಇಟ್ಟುಕೊಂಡು ಅಂಥ ಸದ್ಗುರುಗಳ ಮಾತುಗಳೇ ನಮ್ಮ ಬೆಳಕು, ಅವರ ಮಾತುಗಳೇ ನಮ್ಮ ಜೀವನ ಅನ್ನತಕ್ಕಂಥದ್ದು ನೆನಪಿಸ್ಕೊಂಡೇವು ಅಂದರೆ ಬದುಕು ಸಾರ್ಥಕ ಆಗ್ತದ ಅಂತ ಹೇಳ್ತಾ ನಾನು ನಾಲ್ಕು ಮಾತುಗಳು ಸದ್ಗುರುಗಳ ಪಾದಕ್ಕೆ ಅರ್ಪಿಸಿಕೊಳ್ತೇನೆ. ಪೂಜ್ಯ ಯೋಗೇಶ್ವರಿ ಮಾತಾಜಿಯವರು ಕೌಟುಂಬಿಕ ಜೀವನದಲ್ಲಿ ಮಹಿಳೆಯ ಪಾತ್ರ ಅಂತಕ್ಕಂಥ ವಿಷಯವನ್ನು ಕುರಿತಾಗಿ ಪ್ರಾಚೀನ ಕಾಲದಿಂದಲೂ ಅರ್ವಾಚೀನ ಕಾಲದವರೆಗೆ ಸ್ತ್ರೀಯರು ಬದುಕಿದ ರೀತಿ ಹೇಳ್ತಲ್ಲ, ಗಂಡೊಂದು ಹೆಣ್ಣಾರು, ಹೆಣ್ಣಿನಲ್ಲಿ ಯಾರು ಕಾರ್ಯೇಶು ಮಂತ್ರಿ, ಭೋಜೇಶು ಮಾತ, ಸರಿಯಾ ಕ್ಷಮೆಯಾತ್ರಿ ಧರಿತ್ರಿ, ಹೀಗೆ ಆರು ಗುಣಗಳನ್ನು ಹೊಂದಿದಂಥವಳು ನಿಜವಾದಂಥ ಗೃಹಿಣಿ ಆಗ್ತಾಳೆ. ಅದಲ್ಲದೆ ಮುಖ್ಯವಾಗಿ ಎಲ್ಲರೂ ಪೂಜ್ಯರು ಕೂಡ ತಮ್ಮ ಪ್ರವಚನದಲ್ಲಿ ಹೇಳ್ತಿದ್ರು, ಮನೆಗೆ ಬೆಳಗಬೇಕಾತಂದ್ರೆ ಮುಖ್ಯವಾಗಿ ಮನೆ ಗೃಹಿಣಿ ಬೆಳಗಬೇಕು. ವೇದಗಳು ಕೂಡ ಹೇಳ್ತಾವೆ, ಮನೆ ಮೊದಲ ಪಾಠ ಶಾಲೆ, ಜನನಿ ತಾನ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಅಂಥ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ಜನನಿಗೆ ಭಾಳ ಮುಖ್ಯವಾದಂಥ ಸ್ಥಾನ. ಇಲ್ಲಿ ನಮ್ಮ ಆಚಾರ್ಯತ್ರಯರು ಅಂದಾಗ ಮೊದಲಿಗೆ ಮಾತೃದೇವೋಭವ ಅಂತ, ಮೊದಲನೇ ದೇವತೆನೇ ಮಾತೃದೇವ. ಆ ಮಾತೃದೇವೋಭವ ಅನ್ನೋದು ಈಗ ಮಾತೃ ದೇವೋಭವ ಆಗಲಕ್ಕತ್ತಾರೆ, ದೇವತೆಗಳು ಹೋಗಿ ದೇವ ಆಗಲಕ್ಕ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಮ್ಮ 12ನೇ ಶತಮಾನದ ಶರಣೆಯರ ಉದಾಹರಣೆಗಳ ಜೊತೆಗೆ ಇಂದಿನ ಕಾಲದ ಪರಿಸ್ಥಿತಿಗೆ ತೌರಣಿಕವಾಗಿ ಭಾಳ ಸುಂದರವಾಗಿ ಹೇಳ್ಯಾರ. ವಶ ತಮಗೆಲ್ಲ ಮನಮುಟ್ಟುವಂತೆ ಆಗಿದೆ ಅಂತ ಭಾವಿಸ್ತಾ ನಾವು ಇದನ್ನೆಲ್ಲ ಕೇಳಿದಾಗ ಅಪ್ಪವರ ಪ್ರವಚನ ನೆನಪು ಬರ್ತಾ. ಅವ್ರ ಮನೆಯಾಗ ಗಂಡ ಹೆಂಡತಿ ಜಗಳಾಡೋದು ಭಾಳ ಚೆಂದ ಹೇಳ್ತಿದ್ರು, ಹ್ಯಾಂಗೆ ಹೇಳ್ತಿದ್ರು, ಎಲ್ಲಿ ನೋಡ್ತಿದ್ರು ಏನೋ ಗೊತ್ತಿಲ್ಲ.
ಹೆಂಗ್ ಮನೆಗೆ ಹೋಗ್ರಿ ನಿಮ್ಗೆ ಬೈತಾರ ಹೆಂಗ್ ಬೈತಾರ ಏನ್ ಮಾಡ್ತಾರ ಅನ್ನೋ ಅದೇನೇ ಇದ್ರು ಕೂಡ ಅವುಗಳನ್ನು ನಾವು ಮೆಲಕ್ ಹಾಕ್ತಾ ಹೋಗ್ಬೇಕು. ಇದರದೇ ಶ್ರಾವಣ ಮಾಸ. ಸ್ರಾ ಸ್ರಾ ಅಂದ್ರೆ ಕೇಳೋದು, ಬರೀ ಸ್ರಾವನ್ ಬಿಟ್ಟು ಬರೇ ಒಣ ಇತ್ತಂದ್ರೆ ಒಣದಾಗ್ತದೆ ಜೀವನ. ನಾವು ಶ್ರಾವಣ ಮಾಸದಲ್ಲಿ ಇಂಥ ಒಳ್ಳೆ ಒಳ್ಳೆ ನುಡಿಗಳನ್ನು ಕೇಳ್ತಾ ಹೋಗ್ಬೇಕು, ಮುಂದಿನ ದಿನಮಾನಗಳಲ್ಲಿ ಮನನ ಮಾಡ್ತಾ ಹೋಗಬೇಕು, ನಿಧಿಧ್ಯಾಸ ಮಾಡಿ ನಮ್ಮ ಬದುಕನ್ನು ಸುಂದರವಾಗಿಸ್ಕೊಳ್ಳೋ ಜೊತೆಗೆ ಇನ್ನೊಬ್ಬರಿಗೆ ನಾವು ಮಾರ್ಗದರ್ಶಿಗಳಾಗಬೇಕು ಅನ್ನುವಂಥ ಮಾತನ್ನು ಹೇಳಿದಂಥ ಪೂಜ್ಯ ಮಾತಾಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಆಶ್ರಮದ ಪರವಾಗಿ ಉತ್ಪೂರ್ವಕವಾದಂಥ ಧನ್ಯವಾದಗಳು. ಈಗ ಬೇರೊಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿರೋದ್ರಿಂದ ಮಾತಾಜಿಯವರು ನಿರ್ಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಬೀಳ್ಕೊಳ್ಳುತ್ತಾ ಇದ್ದೇವೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಜಯಮಂಗಲಂ ಜಯ ನಮಃ. ಯಾರ ಹೆಸರು ಮಗನ್ ತೂಂದ್ರಿ? ಈಗ ಪರಮಾತ್ಮ ಸಿಟ್ಟು ಬರಲ್ಲ. ಪಾರ್ವತಿ ಮೊದಲಂದ್ರೆ ಮತ್ತೆ ನರಸಿಂಹ ಶಿವ. ಸದ್ಗುರುನಾತ್ಮಾರಾಜಕಿ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶಿವ 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 ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಜಯಮಂಗಲಂ ಜಯ ನಮಃ ಪರಮಾತ್ಮನೆ ಶಿವ ಹರ ಹರ ಮಹಾದೇವ. ಹಲವು ಮಾತೇನು ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಿಗಳನ್ನು ಸ್ಮರಣೆ ಮಾಡಿಕೊಂಡು ಜ್ಞಾನಯೋಗಿಗಳು, ನಿರಾಭಾರಿಗಳು, ಈ ನಾಡು ಕಂಡ ಅಪರೂಪದ ಸಂತರಾದ ಪೂಜ್ಯ ಗುರುದೇವರ ಶ್ರೀಚರಣದಲ್ಲಿ ನನ್ನ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಬಸವಾದಿ ಶಿವ ಶರಣರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಕೌಟುಂಬಿಕ ಜೀವನದಲ್ಲಿ ಮಹಿಳೆಯ ಪಾತ್ರ ಈ ವಿಷಯವನ್ನು ಕುರಿತು ನಿಮ್ಮೆಲ್ಲರಿಗೆ ಮನಮುಟ್ಟುವಂತೆ ನಿಮ್ಮೆಲ್ಲರಿಗೆ ಉಪದೇಶವನ್ನು ಮಾಡಿರುವಂಥ ಬುರುಣಾಪುರ ಸಿದ್ಧಾರೂಢ ಮಠದ ಶರಣೆ ಯೋಗೇಶ್ವರ ಮಾತಾಜಿಯವರು ಕೂಡ ಶರಣಾರ್ಥಿಗಳನ್ನು ಹೇಳಿ ಇಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಶರಣ ಶರಣೀಯರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಕುಟುಂಬ ಅನ್ನಂಥ ಒಂದು ಶಬ್ದ ನಮ್ಮ ದೇಶದೊಳಗೆ ಬಹಳ ದೊಡ್ಡದಿದೆ. ಕುಟುಂಬ ಕುಟುಂಬ ಅಂದರೆ ಬರೇ ಮನೆಯಲ್ಲ, ಬರೇ ಭೂಮಿ ಸೀಮೆಯಲ್ಲ. ಕುಟುಂಬ ಅಂದರೆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿದ್ದರೆ ಅದಕ್ಕೆ ಕುಟುಂಬ ಅಂತ ಕರೀತಾರೆ.
ಒಬ್ಬನೆ ಮನೆಯೊಳಗಿದ್ದಂದ್ರೆ ಅದಕ್ಕೆ ಕುಟುಂಬ ಅನ್ನೋದಲ್ಲ ಪುರುಷ ಒಬ್ಬನೆ ಮನೆಯೊಳಗಿದ್ದ ಅಂದ್ರೆ ಅದಕ್ಕೆ ಕುಟುಂಬ ಅನ್ನೋದಿಲ್ಲ ಕುಟುಂಬ ಅನ್ನಬೇಕಾದ್ರೆ ಆ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಇರಬೇಕು ಅಂತ ಹಾಗೆ ಭಾರತ ದೇಶದಲ್ಲಿ ಮನೆ ಮನೆಯಲ್ಲಿ ಮನೆಯನ್ನ ಬೆಳಗುವವಳು ಆ ಕೈ ಹಿಡಿದು ಬಂದ ಪತಿಯ ವಂಶವನ್ನ ಬೆಳಗುವವಳು ಯಾರಾದರೂ ಇದ್ರೆ ಅದು ಹೆಣ್ಣು ಮಗಳು ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಎಲ್ಲರೂ ಅದನ್ನು ಹೇಳುವಂಥದ್ದು ಅದನ್ನು ಒಪ್ಪಿಕೊಳ್ಳುವಂಥದ್ದು ನೀವು ನೋಡ್ರಿ ಕೌಟುಂಬಿಕ ಜೀವನದಲ್ಲಿ ಆ ಪಾತ್ರ ಬಹಳ ದೊಡ್ಡದಿದೆ ಹೆಣ್ಮಗಳು ನೀವು ಸುಮ್ಮನೆ ಸಾಮಾನ್ಯ ವಿಚಾರ ಮಾಡ್ರಿ ಮನೆಯಲ್ಲಿ ಮೊದಲು ಯಾವುದೇ ಮನೆ ಇತ್ತುಗೋರಿ ಮೊದಲು ಹೇಳುವವರು ಯಾರು ನೀವು ನಮ್ಮ ಗಂಡ ಮಕ್ಕಳು ಒಪ್ಕೊಂಡಾರ ಅದು ಅಲ್ಲ ಇದಕ್ಕಿದ್ದಂಗ ಅದಲ್ರಿ ಅದೇನು ಎರಡು ಮಾತಲ್ಲ ಏನು ಸುಳ್ಳಲ್ಲ ಏನಲ್ಲ ಈಗಲ್ರಿ ಇಲ್ಲ ಅಪರೂಪಕ್ಕೆ ಎಲ್ಲಿ ಒಬ್ರು ಹಾಕಿರ್ಬೇಕು ಆದ್ರೆ ಮನೆಯಲ್ಲಿ ಮೊದಲು ಹೇಳುವವರು ಹೆಣ್ಮಕ್ಕಳು ನಾವು ನೋಡಿದ್ದು ನಮ್ಮ ತಾಯಿಯವರು ನಾಲ್ಕು ಗಂಟೆಗೆದ್ದು ಬೀಸ್ತಿದ್ರು ನಾವು ಅವ್ರು ಹಾಡಾಕೋತ ಬೀಸ್ತಿದ್ರು ಅವ್ರು ಕೇಳ್ಕೋತ ಅವ್ರ ತೊಡಿ ಮೇಲೆ ಮಕ್ಕೋತಿದ್ದೀವಿ ಮೊದಲು ಹೇಳುವವರು ಅವರು ಅಡಿಗೆ ಮಾಡಿ ಮನೆ ಕಸ ಹೊಡೋದು ಮುಸುರಿ ತೊಳೋದು ಎಲ್ಲವನ್ನ ಮಾಡಿ ಅಡಿಗೆ ಮಾಡಿ ಎಲ್ಲರಿಗೆ ಉಣಿಸಿ ಆ ನಂತರ ಉಣ್ಣವ್ರು ಯಾರಂದ್ರೆ ಯಾರ್ರಿ ಗೊತ್ತದಲ್ರಿ ತಾಯಿ ಮನೆಯವರು ನಿಮ್ಮ ಮನೆಯವರು ನಿಮ್ಮ ಕುಂಬಲ್ಲ ಊಟ ಮಾಡ್ತಾರಲ್ಲ ಅಲ್ಲ ಹೆಣ್ಮಕ್ಕಳು ಅಂದರೆ ಹೀಗೆ ಅದು ಆ ಒಂದು ಆಕೆಯಲ್ಲಿ ಶಕ್ತಿ ಇದೆ ಅದಕ್ಕೆ ಮನೆ ಇದ್ದ ಆ ಹೆಣ್ಮಗಳಿದ್ದ ಮನೆಗೆ ಕುಟುಂಬ ಅಂತ ಕರೀತಾರೆ ಎಲ್ಲರನ್ನು ಉಣಿಸಿ ತಾನು ಉಣ್ಣವಳು ಇಷ್ಟೇ ಅಲ್ಲ ಹಳ್ಳಿ ಒಳಗೆ ಇನ್ನೂ ಇದೆ ಎಲ್ಲರನ್ನು ಉಣಿಸಿ ಬುತ್ತಿ ಕಟ್ಟಿಕೊಂಡು ಗಂಡನ ಕೂಡ ಕೈ ಜೋಡಿಸಿ ಹೊಲದಲ್ಲಿ ದುಡಿ ಹಾಕ್ಯಾರ ಅಂದ್ರೆ ಹೆಣ್ಣು ಮಗಳೇ ಅವ ಗಂಡ ಬಿತ್ತಿದ್ರೆ ಅಕ್ಕಡಿ ಹಾಕೋರು ಯಾರು ಹೆಣ್ಣು ಮಗಳು ಆ ಕಸ ತೆಗಿಯಕ್ಕೆ ಆಳ ಮಕ್ಕಳು ಹೋದ್ರೆ ಆ ಆಳನ ಹಿಂದೆ ನೋಡುವವರು ಯಾರು ಹೆಣ್ಮಗಳು ಎಲ್ಲದರಲ್ಲಿ ಮಾಡಿ ಮತ್ತೆ ಮನೆಗೆ ಬಂದು ಗಂಡು ಮಕ್ಕಳು ಒಕ್ಕಲತನದ ಆ ಎತ್ಕೊಳ್ಳೋದು ಕಟ್ಟಿ ಅವರು ಹೊಲಕ್ಕೆ ಹೋಗಿ ಅದ ಮನೆಗೆ ಬಂದು ಅದಕ್ಕೆ ಮೇವು ಹಾಕಿ ಎಲ್ಲೋ ಹೊರಗೆ ಕಟ್ಟಿ ಮ್ಯಾಗೆ ಕುಂದಿರ್ಬೋದು ಹೋಟೆಲ್ಗೆ ಹೋಗ್ಬೋದು ಎಲ್ಲೋ ಗುಡಿ ಗುಂಡಾರಕ್ಕೆ ಹೋಗ್ಬೋದು ಆದರೆ ಮತ್ತೆ ಬಂದು ಹೆಣ್ಣು ಮಗಳು ಎಲ್ಲಿ ಕುಂದಿರ್ತಾಳೆ ಅಂದ್ರೆ ಮತ್ತೆ ಒಲೆ ಮುಂದೆ ಕೂತು ಎಲ್ಲರಿಗೆ ಅಡಿಗೆಯನ್ನು ಮಾಡ್ತಾಳೆ ಎಲ್ಲರಿಗೆ ಅಡಿಗೆ ಮಾಡಿ ಮತ್ತೆ ಎಲ್ಲರನ್ನು ಉಣಿಸಿ ತಾನು ಹಿಂದಾಡಿಸಿ ಊಟ ಮಾಡಿ ಎಲ್ಲರೂ ಊಟ ಮಾಡಿರಲಿಲ್ಲ ಅಂತ ವಿಚಾರ ಮಾಡಿ ಆ ಮಲಗುವಂತ ಹೆಣ್ಮಗಳ ದೇಶದಲ್ಲಿ ಎಲ್ಲಿರಿದ್ರೆ ಅದು ಭಾರತ ದೇಶದೊಳಗೆ ಇರಲಿಕ್ಕೆ ಸಾಧ್ಯ ಇದೆ ಅನ್ನಂತ ಎಷ್ಟು ತ್ಯಾಗ ಅವರಲ್ಲಿ ನೋಡ್ರಿ ಏನದ ಎಲ್ಲವೂ ಮತ್ತೆ ಮನೆಗೆ ಯಾರಾದರೂ ಅತಿಥಿಗಳು ಬಂದ್ರೆ ಅವರೆಲ್ಲ ಆ ವ್ಯವಸ್ಥೆಯನ್ನು ಮಾಡೋರು ಯಾರಂದ್ರೆ ಹೆಣ್ಮಕ್ಳು ಮನೆಯಲ್ಲಿ ಏನಾದರೂ ಇರದಿದ್ರೆ ಗಂಡು ಮಕ್ಕಳು ತಂದು ಕೊಡುವಂಥದ್ದು ಅವರು ಜವಾಬ್ದಾರಿ ಆದರೆ ಅದೆಲ್ಲವನ್ನ ಒಂದೊಂದು ಮನೆಯಲ್ಲಿ ನಿಮಗೆ ಗೊತ್ತಿರುವುದು ಬಡತನ ಗಂಡ ಎಲ್ಲೋ ಹೋಗಿ ನಾಲ್ಕು ಮಂದಿ ಕರ್ಕೊಂಡು ಬಂದ ಅಂದ್ರೆ ಮನೆಯ ಒಂದು ವ್ಯವಸ್ಥೆ ಸರಿ ಇರದಿದ್ದಾಗ ತಾನು ಮನೆಯಾಗ ಕುಂದಿರಿಸಿ ಗಂಡನನ್ನು ಕುಂದಿರಿಸಿ ಆ ಗಂಡನ ಕೂಡ ಬಂದಂಥ ಗಂಡನ ಗೆಳೆಯನನ್ನ ಮನೆಯಾಗ ಕುಂದಿರಿಸಿ ನೆರಮನೆಗೆ ಹೋಗಿ ಏನಾದರೂ ಕಡ ತಂದು ಮನೆಯಲ್ಲಿ ಒಂದು ಕಪ್ ಚಾ ಮಾಡಿ ಕುಡಿಸಿ ಆ ಮನೆಯ ಒಂದು ಗೌರವವನ್ನು ಹೆಚ್ಚಿಸುವವರು ಯಾರಿದ್ರೆ ಅದು ಹೆಣ್ಣು ಮಕ್ಕಳು ಅನ್ನೋಂಥದ್ದು ನಾವು ಹಳ್ಳಿ ಒಳಗೆ ನೋಡ್ತೀವಿ ಇಂಥ ತ್ಯಾಗ ಜೀವನವನ್ನು ನಡೆಸಿದವಂಥವಳು ಯಾರಂದರೆ ಆ ಹೆಣ್ಣು ಮಗಳು ಅದಕ್ಕೆ ಅದು ಕುಟುಂಬ ಅನ್ನೋಂಥ ಶಬ್ದ ನಮ್ಮ ದೇಶದೊಳಗೆ ಬಹಳ ಪವಿತ್ರವಾಗಿದೆ ಅದರ ಜೊತೆಗೆ ತಾಯಿಯಾಗಿ ಸೊಸೆಯಾಗಿ ಅತ್ತೆಯಾಗಿ ಅಜ್ಜಿಯಾಗಿ ಕೊನೆಗೆ ಎಲ್ಲರಿಗೆ ಹಿರಿಯಳಾಗಿ ಆ ಮನೆಯ ಸಂಸ್ಕೃತಿಯನ್ನು ಬೆಳಗುವಂಥವ್ರು ಯಾರಂದ್ರೆ ಹೆಣ್ಣು ಮಕ್ಕಳು ಅನ್ನೋಂಥದ್ದು ನಾವು ತಿಳ್ಕೊಂಡೀವಿ ಗೊತ್ತಿದ್ದ ವಿಚಾರ ಅದು ಗಂಡು ಮಕ್ಕಳು ಒಂದು ದೀಪವನ್ನು ಹಚ್ತಾರಂತ ಆ ಮನೆಯಲ್ಲಿ ಒಂದು ದೀಪವನ್ನು ಹಚ್ತಾರಂತ
ಒಂದು ದೀಪ ಅಂದ್ರೆ ವಂಶ ದೀಪ ಒಂದಸ್ತಾರ ಅವರು ಏನಾದರೂ ಬಹಳ ಒಳ್ಳೆ ಸಾಧನೆ ಮಾಡಿದ ಆ ಮನಿ ಕೀರ್ತಿ ಬಂದೇ ಬರ್ತದೆ ಯಾರ ಮಗ ಅಂತ ಏ ದೊಡ್ಡ ಸಾಧನೆ ಮಾಡಿದ್ರೆ ಏ ಮಂತನ ಬಹಳ ಶ್ರೇಷ್ಠ ಅಂತ ಬರ್ತದೆ ಆದರೆ ಹೆಣ್ಣು ಮಕ್ಕಳಿಗೆ ಎರಡು ಮನೆಯ ಬೆಳಗುವ ತಾಕತ್ತಿದೆ ಒಂದು ಹುಟ್ಟಿದಂಥ ತವರು ಮನೆಯ ಕೀರ್ತಿಯನ್ನು ತರುವವರು ಯಾರು ಯಾರು ಹೆಣ್ಮಕ್ಕಳು ಹೇಮರೆಡ್ಡಿ ಮಲ್ಲಮ್ಮ ವೀರರಾಣಿ ಕಿತ್ತೂರ ಚೆನ್ನಮ್ಮ ಝಾನ್ಸಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಅವರ ಬದುಕನ್ನು ನೋಡಿದಾಗ ಅವರ ಹಡೆದಂಥ ತಾಯಿ ತಂದೆ ಎಂಥ ಪುಣ್ಯಾತ್ಮರು ಅಂತಕೊಂಡು ದೇಶ ಕೊಂಡಾಡ್ತದಲ್ಲ ಆ ತವರು ಮನೆ ಬೆಳಗಿದಂಗತ್ತಿದ್ರು ಒಂದು ಮನೆಗೆ ಬಂದು ಆ ಮನೆಯಲ್ಲಿ ಮನೆಯೇ ಗುಡಿ ಪತಿಯೇ ದೇವರು ಅನ್ನಂತ ತಿಳಿದು ಆ ಮನೆಯಲ್ಲಿ ಅತ್ತೆ ಮಾವ ನಾದನಿ ಎಲ್ಲರನ್ನ ಸಂಭಾಳಿಸಿ ಎಲ್ಲರ ಪ್ರೀತಿಗೆ ಪಾತ್ರಗಳ್ಯಾರಂದ್ರೆ ಆ ಹೆಣ್ಣು ಮಗಳು ಅನ್ನಂಥದ್ದು ಅದು ಅಲ್ಲಿ ಅಲ್ಲಿ ಕೀರ್ತಿ ತರ್ತಾಳೆ ಅಲ್ಲಿ ಒಂದು ಜ್ಯೋತಿ ಬೆಳಗ್ತಾಳೆ ಜ್ಞಾನದ ಜ್ಯೋತಿ ಇಲ್ಲಿ ಗಂಡನ ಮನೆಯಲ್ಲಿ ಒಂದು ಜ್ಯೋತಿ ಬೆಳಗ್ತಾಳೆ ವಂಶದ ಜ್ಯೋತಿ ಕೀರ್ತಿಯ ಜ್ಯೋತಿ ಅದಕ್ಕೆ ಭಾರತ ದೇಶದ ನಾರಿಯರು ಎರಡು ಜ್ಯೋತಿಯನ್ನು ಬೆಳೆಸುವಂಥ ನಾರಿಯರು ಅನ್ನಂಥದ್ದು ಅತ್ಯಂತ ಬಲ್ಲವರಿಗೆ ಮೆಚ್ಚುಗೆ ಆಗಿದೆ ಅಂಥ ಹೆಣ್ಣು ಮಗಳು ಮನೆಯಲ್ಲಿ ಇದ್ದು ಅಷ್ಟೇ ಅಲ್ಲ ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ದೇಶ ಸ್ವಾತಂತ್ರ್ಯ ತಗೊಳ್ಳುವಾಗ ಅನೇಕ ಹೆಣ್ಣು ಮಕ್ಕಳು ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟವರು ಅದಾರೆ ಈಗೂ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಹೆಣ್ಮಕ್ಕಳು ಇದ್ದಾರೆ ಆದರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಹೆಣ್ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅನ್ನೋಂಥದ್ದನ್ನು ತೋರಿಸಿಕೊಟ್ಟಂಥ ದೇಶ ಯಾವುದಿದ್ರೆ ಅದು ಭಾರತ ದೇಶ ಅನ್ನೋಂಥದ್ದು ನಾವೆಲ್ಲರೂ ನೆಚ್ಚಿಕೊಳ್ಳುವಂಥದ್ದು ಯಾಜ್ಞವಲ್ಕ್ಯರು ಅವರು ತ್ಯಾಗ ನಿಮ್ಮದು ಹೇಳ್ತೀನಿ ಯಾಜ್ಞವಲ್ಕ್ಯರು ಒಬ್ಬ ರಾಜರವರು ಮನೆಯನ್ನು ಬಿಟ್ಟು ಹೊರಡ್ತಾರೆ ಜ್ಞಾನಿಗಳು ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾರೆ ಅವರು ಅವಾಗ ಅವ್ರಿಗೆ ಇಬ್ರು ಹೆಂಡರು ಮೈತ್ರಿ ಮತ್ತು ಕಾತಾಯಿನಿ ಅಂತ ಕಾರ್ಗೆ ಮತ್ತು ಮೈತ್ರಿ ಅಂತೇಳಿ ಇಬ್ರು ಹೆಣ್ಮಕ್ಕಳು ಕಾತಾಯಿನಿ ಅಂತಾರ ಕಾರ್ಗೇನಲ್ಲ ಹೌದ್ರಿ ಸರ್ ಹಂಗಂದ್ರೆ ಹಂಗ ಹೊಡಿನೆ ಕಾತಾಯಿನಿ ಮತ್ತು ಮೈತ್ರಿ ಈ ಹೆಣ್ಮಕ್ಳು ಹೋಗುವಾಗ ಅವರಂತಾರ ಎಲ್ಲವ ಇದೆ ನೀವು ಇಲ್ಲೇ ಇರ್ರಿ ನಾನು ಹೋಗ್ತೀನಂದಾಗ ಅವಾಗ ಹೆಂಡತಿ ಕೇಳ್ತಾಳ ಮೈತ್ರಾದೇವಿ ಕೇಳ್ತಾಳ ಯಾಕೆ ಹೊಕ್ಕೀರಿ ಅಂತ ಕೇಳ್ತಾಳೆ ಮನೆ ಬಿಟ್ಟು ಯಾಕೆ ಹೊಕ್ಕೀರಿ ಅಂದಾಗ ಇಲ್ಲ ಒಂದಿಷ್ಟು ತಪಸ್ಸು ಮಾಡಿ ಆ ಭಗವಂತನನ್ನ ಕಾಣಬೇಕಂತ ನಿಶ್ಚಯ ಆಗ್ಯದ ಅದಕ್ಕೆ ನಾನು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಹೊಕ್ಕೀನಿ ಅಂತಂದಾಗ ಅವಾಗ ನಾನು ಬರ್ತೀನಂತ ಇಲ್ಲ ಇಲ್ಲೆಲ್ಲ ಒಂದು ಮಾಡ್ಕೊಂಡು ಆರಾಮ ಇರ್ರಿ ನೀವ್ಯಾಕೆ ಬಿಡ್ತೀರಂದಾಗ ಮತ್ತು ಆರಾಮ ನೀವಿರ್ಬೇಕು ನೀವ್ಯಾಕೆ ಬಿಟ್ಟಿರಂತ ಕೇಳ್ತಾಳೆ ಆರಾಮ ನೀವು ಇರಬೇಕಾಗಿತ್ತಲ್ಲ ಎಲ್ಲ ಮಾಡ್ಕೊಂಡು ಇಲ್ಲಿ ಇರಬೇಕಾಗಿತ್ತಲ್ಲ ನೀವು ಹೊಂಟಿರಪ್ಪ ಅಂತಂದಾಗ ನೀವು ಯಾವ ಸುಖ ಪಡಿಬೇಕು ಆ ಜ್ಞಾನನಂಥ ಸುಖವನ್ನು ನೀವು ಪಡ್ಲಿಕ್ಕೆ ಹೊಂಟಿರಲ್ಲ ಅದು ನನಗೂ ಬೇಕಂತ ತಿಳ್ಕೊಂಡು ಗಂಡನ ಕೂಡ ಹೋಗ್ತಾ ಇದ್ದಾರೆ ಯಾರು ಮೈತ್ರಾದೇವಿ ನೋಡ್ರಿ ತ್ಯಾಗದಲ್ಲಿಯೂ ಕೂಡ ಅವರು ಹಿಂದೆ ಇಲ್ಲ ಅನ್ನೋಂಥದ್ದು ತೋರಿಸಿಕೊಟ್ಟಾರೆ ಅಯೋಧ್ಯೆಯಲ್ಲಿ ರಾಮನಿಗೆ ವನವಾಸ ಆಗಿತ್ತು ರಾಮ ಹೋಗ್ಬೇಕಂತ ಯಾರೇ ಕೈಕೆ ರಾಮ ಹೋಗ್ಬೇಕಂತ ಆಕಿನ ಬೇಡಿಕೆ ಇತ್ತು ನನ್ನ ಮಗ ಭರತ ರಾಜ್ಯನಾಗ್ಬೇಕಂತಕ್ಕೆ ಆಕಿನ ಆಸೆ ಇತ್ತು ಆವಾಗ ರಾಮ ಹೇಳ್ತಾನೆ ಸೀತಾದೇವಿನೂ ಸಾಧಾ ಬಟ್ಟೆಯನ್ನು ಉಟ್ಕೊಂಡು ತಯಾರಾದಾಗ ಇಲ್ಲ ನೀನು ರಾಜ್ಯರ ಮಗಳು ನಿನಗೆ ಕಷ್ಟ ಅನ್ನೋದು ಗೊತ್ತಿಲ್ಲ ನೀನು ಇಲ್ಲೇ ಇರಬೇಕು ನಾನು ಅರಣ್ಯಕ್ಕೆ ಹೋಗ್ತೀನಿ ಅಲ್ಲಿ ಅರಣ್ಯದಲ್ಲಿ ಪ್ರಾಣಿಗಳ ಭಯ ಅಲ್ಲೆಲ್ಲ ಅನೇಕ ಭೇದ ವಾತಾವರಣ ಇರ್ತದೆ ಅದಕ್ಕೆ ನೀನು ಇಲ್ಲೇ ಇರಬೇಕಂತಂದಾಗ ಅವಾಗ ಆಕೆ ಹೇಳ್ತಾಳ ಸೀತಾಮಾತೆ ಹೇಳ್ತಾಳ ನಾನು ರಾಜ್ಯನ ಮಗಳು ಅವ್ರ ಮನೆಯಾಗಿದ್ದ ರಾಜ್ಯನ ಮಗಳು
ಇಲ್ಲಿ ಬಂದಿ ನಂದಾಗ ರಾಮನ ಅರ್ಧಾಂಗಿ ನನ್ನ ತಂದೆ ನಿನಗೆ ನೆನಪಿರಲಿಲ್ಲಂತ ಮಾತನ್ನು ಹೇಳ್ತಾರೆ. ಮತ್ತೆ ನಾ ಎಲ್ಲೇ ಇರಲಿಕ್ಕೆ ಬಂದಿಲ್ಲ, ಎಲ್ಲಿ ರಾಮದನೋ ಅಯೋಧ್ಯ, ಎಲ್ಲಿ ಅಯೋಧ್ಯದೋ ಅಲ್ಲಿ ರಾಮ. ಅದಕ್ಕೆ ನಿನಗದು ವನವಾಸ ನಿನಗಾಗಿರ್ಬೇಕು, ನೀ ಅರಣ್ಯಕ್ಕೆ ಹೋದ್ರೂ ಕೂಡ ಅದು ನನಗೆ ಅಯೋಧ್ಯ, ನಾನು ಬರ್ತೀನಂತ ಮಾತನ್ನು ಹೇಳ್ತಾಳೆ ಸೀತಾಮಾತೆ. ಇದು ಹೆಣ್ಣು ಮಕ್ಕಳಲ್ಲಿರುವಂಥ ಅಧ್ಯಾತ್ಮ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಗಟ್ಟಿದೆ. ಅದಕ್ಕೆ ಹೆಣ್ಮಕ್ಕಳು ಎಂಥ ಕಷ್ಟ ಬಂದರೂ ಕೂಡ ತಡ್ಕೊಂಡು ಆ ಮನೆಯನ್ನು ಬೆಳಗುವಂಥದ್ದು ಇದೆಯಲ್ಲ, ಇದು ಅತ್ಯಂತ ಅದ್ಭುತವಾದಂಥದ್ದು. ಕೌಟುಂಬಿಕ ಜೀವನದಲ್ಲಿ ಆಕೆಯ ತ್ಯಾಗ ಎಲ್ಲದಕ್ಕಿಂತ ಬಹಳ ಮಹತ್ವದ್ದಿದೆ, ಬಹಳ ಮಹತ್ವದ್ದು ಎಲ್ಲ ಕ್ಷೇತ್ರದಲ್ಲಿ ನೀವು ತಗೋರಿ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಯಾವ ಊರಲ್ಲಿ ಹೆಣ್ಣ ಯಾವ ದೇಶದಲ್ಲಿ ಹೆಣ್ಣ ಮಕ್ಕಳಿಗೆ ಗೌರವವನ್ನು ಕೊಡ್ತಾರೋ ಅದು ದೇಶ ಅಲ್ಲ, ಅದು ಅದು ಸ್ವರ್ಗದಿರುವ ಸಾಕ್ಷಾತ್ ಸ್ವರ್ಗ ಅನ್ನಂತ ಮಾತನ್ನು ಕೂಡ ಹೇಳ್ತಾನೆ. ಅದಕ್ಕೆ ನಮ್ಮ ಮಾತಾಜಿಯವರು ಹೇಳಿದ್ರಲ್ಲ, ಹೆಣ್ಣು ಮಕ್ಕಳೆಂದರೆ ಹೇಗಿರಬೇಕು, ಒಬ್ಬ ಚಿಂತಕ ಹೇಳ್ತಾನೆ, ಹೆಣ್ಣು ಮಕ್ಕಳೆಂದರೆ ಹೇಗಿರಬೇಕು, ಮನೆಯಲ್ಲಿ ಕಾಮಂತ್ರಿಯಂತೆ ಕಾರ್ಯ ಮಾಡುತ್ತಿರಬೇಕು, ಮನೆಯಲ್ಲಿ ದಾಸಿಯಂತೆ ಕೆಲಸ ಮಾಡುತ್ತಿರಬೇಕು, ಊಟ ಮಾಡಿಸುವಲ್ಲಿ ತಾಯಿಯ ಸಮಾನವಾಗಿರಬೇಕು, ಸಮಯ ಬಂದಾಗ ಧೈರ್ಯಶಾಲಿಯಾಗಿರಬೇಕು. ಇಂಥ ಹೆಣ್ಣು ಮಕ್ಕಳಿದ್ದು ಇದ್ದ ಊರು ಅದು ಊರಲ್ಲ, ಅದು ಕೈಲಾಸನ್ ಅಂತ ಮಾತನ್ನು ಹೇಳ್ತಾನೆ ನೋಡ್ರು. ಇಂಥ ಹೆಣ್ಮಕ್ಕಳಿದ್ರಂತ ಅದು ಕೈಲಾಸನ್ ಅಂತದ್ದಿದೆ. ಅದಕ್ಕೆ ನಿಮಗೆ ಗೊತ್ತಿದೆ, ಯಾವ ತವರ ಮನೆಯಿಂದ ಬಂದು ಗಂಡನ ಮನೆಯಲ್ಲಿ ಬಂದಂಥ ಹೆಣ್ಮಗಳು ಆರಾಮ ಇದ್ದೀನಂತದ್ದು ಬಹಳ ಕಡಿಮೆ. ಎಲ್ಲರಿಗೆ ಅತ್ತೆ ಮಾವ ಕಾಡಿದಾರನ್ನಂಥ ಇತಿಹಾಸವನ್ನು ನೋಡ್ತೀವಿ. ಹೇಮರೆಡ್ಡಿ ಮಲ್ಲಮ್ಮ ಏನಾಕೆಯ ತ್ಯಾಗ ಅದ್ಭುತ ನೋಡಬೇಕು. ಅದನ್ನು ನೆನಪಿಸ್ಕೊಂಡ್ರೆ ಒಂದು ವಿಚಿತ್ರ ಬದುಕು ಅನ್ನಿಸ್ತು, ಹೆಂಗೆ ಸಾಧ್ಯ ಆಯ್ತಿದ್ದು ಅವರಿಗೆ. ಆಕೆ ಮಾಡಿದ ತಪ್ಪಾದರೂ ಏನು ಹೇಳು ಹೇಳ್ರಿ, ಯಾರು ಹೇಳ್ತಾರೆ ಹೆಣ್ಮಕ್ಕಳು ಏನು ತಪ್ಪು ಮಾಡಿದರೆ? ಏನೂ ತಪ್ಪಿಲ್ಲ. ಆದರೆ ಆ ಹೆಣ್ಮಗಳಿಗೆ ಇಷ್ಟು ಕಾಡಿದ್ರಲ್ಲ ಅವರು, ನಾವು ಒಬ್ಬ ಹೆಣ್ಮಗಳನ್ನಂತ ಪ್ರಜ್ಞೆಯೂ ಕೂಡ ಅವರು ಮರ್ತು ಹೋಗಿದ್ರು. ಆ ಹೆಣ್ಮಗಳೇನಿಲ್ಲ, ಗಂಡನ ಪತಿಯ ಮನೆಗೆ ಬಂದ್ಲಲ್ಲ, ಬರುವಾಗ ಅವರ ತಾಯಿ ಅಣ್ಣ ತಮ್ಮ ಎಲ್ಲರೂ ಬಂದಿದ್ರು. ಬಂದ ಕೂಡಲೇ ನಮಸ್ಕಾರ ಮಾಡುವಂಥದ್ದು, ಮನೆಯೊಳಗೆ ಸ್ವಾಗತ ಮಾಡ್ತಾರಲ್ಲ, ಆ ಸೊಸೆ ಹೊಸ್ದಾಗ ಆ ಮನೆಗೆ ಬಂದಾಗ ನಮಸ್ಕಾರ ಮಾಡಿ ಬರುವಂಥದ್ದು ಮೊದಲ ಪದ್ಧತಿ. ಈಗ ಅವರಿಗೆ ನಮಸ್ಕಾರ ಮಾಡೋ ಪದ್ಧತಿ, ಈಗ ಸ್ವಸ್ಥರಿಗೆ ನಮಸ್ಕಾರ ನಮ್ಮ ಕಾಡಬೇಡುವ ಅಂತ ಇವ್ರು ಮೊದಲೇ ನಮಸ್ಕಾರ ಮಾಡಿ ಒಳಗೆ ತಗೊಳ್ಳುವಂಥದ್ದು ಬಂದಿದೆ. ಆವಾಗ ಅತ್ತೆಗೆ ಬಂದು ನಮಸ್ಕಾರ ಮಾಡುವಾಗ ಅವ್ರ ಹೆಣ್ಮಕ್ಕಳು ಸಾಮಾನ್ಯವಾಗಿ ನೀವೆಲ್ಲ ಬಂದವರು ಇದ್ದೀರಿ ಅತ್ತೆ ಮನೆಗೆ, ಬರುವಾಗ ಏನೇನು ತರ್ತೀರಿ? ಒಂದು ಟ್ರಂಕ್ ತರ್ತಿದ್ರು ಅವಾಗ, ಈಗ ಒಂದು ಟ್ರ್ಯಾಕ್ಟರ್ ತೊಗೊಂಡ್ಬಿಡ್ತಾರೆ. ಆ ಟ್ರಂಕ್ನೊಳಗೆ ಏನಾದರೂ ಒಂದಿಷ್ಟು ವಸ್ತು ಇಟ್ಟುಗಳಕ್ಕ ಒಂದು ತವ್ರ ಮನೆಯ ಟ್ರಂಕ್ ಅಂತ ಕರಿತಿದ್ರು. ನಾವು ನೋಡ್ತಿದ್ದೇವೆ ನಮ್ಮ ತಾಯಿಯವರು ನಾ ಬರುವಂತಾನೆ ಅಂತ ಹೇಳ್ತಿದ್ರು. ಆ ಟ್ರಂಕ್ ತರ್ತಿದ್ರು, ಅವಾಗ ಒಂದು ಸಣ್ಣ ಪೆಟ್ಟಿಗೆ ಇತ್ತು, ಅದನ್ನು ನಾ ಅತ್ತಿಗೆ ಮಾವಾಗ ನಮಸ್ಕಾರ ಮಾಡಬೇಕು, ಗಂಡಗೆ ನಮಸ್ಕಾರ ಮಾಡಬೇಕು, ಭಾವನೆಗೆ ನಮಸ್ಕಾರ ಮಾಡ್ಬೇಕಂತೇಳಿ ಆ ಕೈಯೊಳಗಿದ್ದಂಥ ಟ್ರಂಕನ್ನು ಹಿಂಗಿಡಿದು ಆಕೆ ಬಸಮ್ಮನಾಗ ಮತ್ತಿದ್ರಲ್ಲ ಯಾರ್ರಿ ಮಲ್ಲಮ್ಮನ ಏನಂತ ಕರಿತಿರ ನಾದಿನಿ ನೆಗಣೆ ಅಂತ. ಅವ್ರಿಗೆ ಹಿಂಗ್ ಕೈ ಮಾಡಿದ್ಲು ಬಸಮ್ಮ, ಆ ಕಡೆ ನೋಡ್ಲಿಲ್ಲ ಮಲ್ಲಮ್ಮ, ಆಕಿ ತನ್ನ ಕೂಡ ಬಂದ್ಲಲ್ಲ ತಮ್ಮ ತಾಯಿ ಕೈಯಾಗ ಕೊಟ್ಟು. ಇಷ್ಟೇ ತಪ್ಪು ನೋಡ್ರಿ, ನಮ್ಮ ಕೈಯಾಗ ಕೊಡ್ಲಿಲ್ಲ, ಅವ್ರು ಅವನ ಕೈಯಾಗ ಕೊಟ್ಲಿಲ್ಲ. ನಮ್ಮ ತದ್ದೇ ಶಿಫ್ಟಿಟ್ಟು ಅಲ್ಲಿಂದ ಕಾಡ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಕಾಡಿದ್ರಪ್ಪ ಅಂತ ಕೇಳಿದ್ರೆ ಅದು ನಾಟಕ ಮಾಡ ನೋಡೋರಿಗೆ ಕರಿಕರಿ ಅನ್ನಿಸ್ತದ್ರಿ. ಆ ಪಾತ್ರ ಮಾಡೋರಿಗೆ ಮ್ಯಾಗ ಎಷ್ಟೋ ಮಂದಿ ಕಲ್ಲು ಹೋಗಿದ್ದಾರೆ. ಆ ಬಸಮ್ಮನ ನಾಗಮ್ಮನ ಪಾತ್ರ ಮಾಡೋರು ಯಾಕಂದ್ರೆ ಪಾತ್ರ ಮಾಡ್ಯಾರವ್ರು, ಆ ನೋಡುವ ಆ ಆವೇಶದಲ್ಲಿ ಅವರಿಗೆ ಬೇದಾರ ಕಲ್ಲು ಹೋಗಿದ್ದಾರೆ ಎಷ್ಟೋ ಮಂದಿ. ಅಷ್ಟು ಮಲ್ಲಮ್ಮ ಎಷ್ಟು ಕಾಡಿದ್ರೆ ಅಂದ್ರೆ ಮನೆ ಬಿಟ್ಟು ಹೊರಗೆ ಹಾಕಿದರು, ಗಂಡ ಹುಚ್ಚದಾನಂತ ಅವಾಗ ಹೇಳಿದರು. ಆ ಹಳಸಿದ ಅನ್ನವನ್ನೇ ಬುತ್ತಿ ಕಟ್ಟಿಕೊಟ್ರು. ಅಲ್ಲಿ ಬೀಸಾಕ ವಾರಕ್ಕೊಂದು ಸಲ ಮನೆಗೆ ಬಂದು ಬೀಸಿ ಹೋಗ್ಬೇಕು, ದನ ಕಾಯಬೇಕಂತ ತಿಳ್ಕೊಂಡು ಎಲ್ಲವನ್ನು ಹೇಳಿದರೂ ಕೂಡ ಆ ಯಾವುದಕ್ಕೂ ಆ ತಾಯಿ ಹಿಂಜರಿಯಲಿಲ್ಲ. ಎಲ್ಲವನ್ನು ಸಹಿಸಿಕೊಂಡು ಕೊನೆಗೆ ಯಾರಿಗೆ ಬೇಕಾದಳು ಅಂತ ಕೇಳಿದ್ರೆ
ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಅತ್ಯಂತ ಪ್ರೀತಿಯ ಶಿಷ್ಯಳಾಗಿ ಬೆಳಗಿದವರು ಯಾರಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅನ್ನಂತದ್ದು ನಾವೆಲ್ಲ ನೋಡ್ತೀವಿ. ಹಾಗೆ ತ್ಯಾಗದ ಸಾಂಕೇತಿಕವಾದಂತ ಏನಾದರೂ ಇದ್ರೆ ಅದು ಹೆಣ್ಣು ಮಕ್ಕಳಲ್ಲಿದೆ ಅನ್ನಂತದನ್ನ ತಿಳ್ಕೊಂಡು ನೋಡಿ. ನೀವು ಎಲ್ಲರೂ ಹೊಂಟಾಗ ಎಲ್ಲವೂ ಹೆಣ್ಮಕ್ಕಳೇ ಹೊತ್ತಿರ್ತಾರೆ, ಇವರು ಕೈ ಬಿಸ್ಕೊಟ್ಟು ಹೊಂಟಿರ್ತಾರೆ. ಈ ಸ್ವಲ್ಪ ಎಲ್ಲ ಬದಲಾವಣೆ ಆಗಿದ್ರೆ ಅವ್ರು ಇವ್ರ ಮ್ಯಾಲೆ ಹೊಡ್ಸೋದು ಹೊಂಟಿರ್ತಾರೆ, ಅದು ಹೊತ್ಕೊಂಡು ಹೊಂಟಿರ್ತಾರೆ ಗಂಡ ಎಲ್ಲಿರ್ಲಿ ಎತ್ತಿರ್ತಾರೆ, ತಡಿ ಅಲ್ಲೇ ಹಿಡ್ಕೊಂಡು ನಿಂದಿರ್ತಿರ್ತಾರೆ. ಈ ಎಲ್ಲವೂ ಬದಲಾವಣೆ ಆಗಿದೆ. ನಾವು ಹೇಳುವುದು ಈ 12ನೇ ಶತಮಾನದ ಒಂದು ಕಾಲದಲ್ಲಿರುವಂತಹದ್ದು. ಅವಾಗ ಅತ್ತೆಯ ಮನೆಗೆ ಹೋಗುವ ಸೊಸೆಗೆ ಮತ್ತೊಂದು ಹೇಳುವುದು ಮರೆತೆ, ಅತ್ತಿಗೆ ಎದುರುತ್ತರ ಕೊಡಬೇಡ, ಅತ್ತೆಯ ಮನೆಯಾಗ ಎರಡು ಬಗೆಯಬೇಡ ನನ್ನ ಮಗಳೇ ಅಂತ ಹೇಳ್ತಿದ್ರು. ಹೊತ್ತಾಗಿ ನೀಡಿದರೆ ಹೊತ್ತಾಗಿ ನೀಡಿದರೆ ಸಿಟ್ಟಾಗಿ ಉಣಬೇಡ, ಹೆತ್ತವರ ಹೆಸರ ತರಬೇಕು ಮಗಳೇ ಅಂತ ಹೋಗ್ಕೊಂಡು ಇಷ್ಟೆಲ್ಲ ಗರತಿಯ ಆ ಹಾಡುಗಳನ್ನು ಕೇಳಿದಾಗ ಹೆಣ್ಮಕ್ಕಳಿಗೆ ಹೇಳಿ ಕಳಿಸ್ತಿದ್ರು. ಅದೇ ರೀತಿ ಬರ್ತಿದ್ರು. ನಾವು ನೋಡ್ತಿದ್ದೇವೆ ಸಣ್ಣವಾಗಿದ್ದಾಗ ಹೆಣ್ಮಕ್ಕಳು ಹೋಗ್ತಿದ್ರು, ಅದು ಗಾಡಿ, ಎತ್ತಿನ ಗಾಡಿ, ಅದಕ್ಕೆ ಇದು ಕಟ್ತಿದ್ರು, ಏನಂತ ಸವಾರಿ ಕಟ್ತಿದ್ರು, ಎತ್ತುಗಳ್ಕೊಳ್ಳಾಗ ಗೆಜ್ಜಿ ಕಟ್ತಿದ್ರು, ಅದನ್ನ ಸಿಂಗಾರ ಮಾಡಿ ಅದರೊಳಗೆ ಕುಂತು ಹೋಗುವಾಗ ಅವರು ಕೈ ಮಾಡಿ ಕಿಲೋಮೀಟರ್ ಗಟ್ಟಲೆ ಹೋದರೂ ಆಕಿದ ಮಗಳು ಕೈ ಹಿಂಗೆ ಮಾಡ್ತಿದ್ದಳು, ಕಣ್ಣಾರ ನೀರು ಸುರಿಸ್ಕೊತ. ಇಲ್ಲಿ ತಾಯಿ ಎಲ್ಲರೂ ಅಣ್ಣ ತಂಗಿ ಎಲ್ಲರೂ ಹಿಂಗೆ ಕೈ ಮಾಡ್ಕೋತ ಹೋಗುವಾಗ ಆ ದೃಶ್ಯವನ್ನು ನೋಡಿದ್ರೆ ಏನಿದು ಅದ್ಭುತ ಸಂಬಂಧ ಅನ್ನಂಥದ್ದು. ಅವಾಗ ನಮಗೆಲ್ಲ ನೋಡಿ ನಾವು ಕೂಡ ಕಣ್ಣ ನೀರು ಬಂದಂಥ ಪ್ರಸಂಗಗಳದಾವ. ಆದರೆ ಇಂದ್ರೆ ಅವರು ಮೋಟರ್ದಾಗ ಹತ್ತಿ ಕಾರ್ನ ಕೂತು ಹಲೋ ಹಲೋ ನಡಿ ಬಾಯ್ ಬಾಯ್ ಅಂತ ಹೋಗ್ಬಿಡ್ತಾರೆ. ಒಂದು ಲೀಟ್ರ್ ಕಂಡ ನೀರಿಲ್ಲ, ಯಾಕಂದ್ರೆ ಕರುಳು ಬತ್ತಿದೆ, ಕರುಳು ಬತ್ತಿದೆ, ಬುದ್ಧಿ ಬೆಳೆದಿದೆ. ಈಗ ಈಗಿನ ಮಕ್ಕಳದ್ದು ಏನಾಗ್ಯದ ಅಂದ್ರೆ ಹೃದಯವಂತಿಕೆ ಬಾಡಿದೆ, ಬುದ್ಧಿ ಬೆಳೆದಿದೆ. ಅದಕ್ಕೆ ಹೃದಯ ಒಂದಿಷ್ಟು ಬುದ್ಧಿಯಿಂದ ಕಡಿಮೆ ಇದ್ರಿಂತಿಲ್ಲ, ಹೃದಯ ಅರಳಬೇಕು ಅನ್ನೋಂಥದ್ದು ಇದೆ. ಅದಕ್ಕೆ ಭಾರತೀಯ ನಾಯರು ಅತ್ಯಂತ ಶ್ರೇಷ್ಠರು. ಅದಕ್ಕೆ ಒಬ್ಬ ಕವಿ ಅಮೇರಿಕ ದೇಶದಲ್ಲಿ ಒಬ್ಬ ಚಿಂತಕ ಭಾರತಕ್ಕೆ ಬರ್ತಾನೆ. ಅಂದ್ರೆ ಆಕೆ ಬರೇ ತನ್ನ ಮಕ್ಕಳಿಗಷ್ಟೇ ತಾಯಿ ಆಗಿಲ್ಲ, ಆಕೆ ಎಲ್ಲ ಕ್ಷೇತ್ರದಲ್ಲಿ ತಾಯಿ ಆಗ್ತಾಳೆ ಅನ್ನೋಂಥದ್ದು ಉದಾಹರಣೆ ಬರ್ತದೆ. ಈ ದೇಶವನ್ನು ನೋಡ್ತಾನೆ, ಹಳ್ಳಿಗೆ ಹೋಗ್ತಾನೆ, ಹಳ್ಳಿ ಹೋಗಿ ಹಳ್ಳಿಯಲ್ಲೆಲ್ಲ ಸಂಚಾರ ಮಾಡ್ತಾನೆ. ಮಧ್ಯಾಹ್ನ ಬಿಸಿಲಾಗ್ತದೆ, ಹಳ್ಳಿಗಳಲ್ಲೆಲ್ಲ ನೋಡಿ 11-12 ಗಂಟೆ ಆಗಿರ್ತದೆ. ಒಂದು ರೋಡ್ ಮ್ಯಾಗ, ಹಳ್ಳಿಯಲ್ಲಿ ಸಾದಾ ರೋಡ, ಆ ರೋಡ್ ಮ್ಯಾಗ ಹೊಂಟಿರ್ತಾನೆ. ಬಿಸಿಲ ಬಡಿತಿರ್ತದೆ, ಬಾಯಿ ಬತ್ತಿರ್ತದೆ, ಹಸಿವೆ ಆಗಿರ್ತದೆ. ಅವನು ಸುಮ್ಮನೆ ಹೊಂಟಿರ್ತಾನೆ, ಅವಂಗೆ ಭಾಷೆ ಬರುವುದಿಲ್ಲ, ಕನ್ನಡ ಭಾಷೆ ಬರುವುದಿಲ್ಲ. ಅವಾಗ ಸುಮ್ಮನೆ ಹೊಂಟಾಗ ಆ ಒಂದು ಮನೆ ಮುಂದೆ ಒಂದು ಕಟ್ಟಿ, ಆ ಕಟ್ಟಿ ಮುಂದೆ ಒಂದು ಚೀಲ ಹಾಸಿಕೊಂಡು 70-80 ವರ್ಷದ ಒಬ್ಬ ತಾಯಿ ಕೂತಾಳೆ. ಆಕೆ ನೋಡ್ತಾಳೆ ಮನೆಯಾಗ ಯಾರೂ ಇಲ್ಲ, ಎಲ್ಲರೂ ಹೊಲಕ್ಕೆ ಹೋಗ್ಯಾರ. ಆ ಯಜಮಾನವಳು ಮನೆ ಮುಂದೆ ಕೂತಾಳ. ಆ ಮನುಷ್ಯ ಬರೋದು ನೋಡ್ತಾಳೆ. ನೋಡಿ ಆಕೆ ಅಂತಾಳ, ಮುಖ ಬಾಡಿದೆ, ಇವನ್ನೆಲ್ಲ ಹಸ್ತಂಗೆ ಕಾಣ್ತಾನ ತಿಳ್ಕೊಂಡು ಆತನನ್ನು ಕೈ ಮಾಡಿ ಕರೀತಾಳೆ. ಇಂಗ್ಲೀಷ್ ಭಾಷೆ ಬರುವುದಿಲ್ಲ, ಅವ ಅಮೇರಿಕದ ಅವ ಇಂಗ್ಲೀಷ್ ಮಾತಾಡ್ತಿದ್ದ. ಕೈ ಮಾಡಿ ಕರೆದು ಅಲ್ಲೇ ಮೊನ್ನೆ ಒಂದು ಚರಿಗೆ ನೀರು ಕೊಡ್ತಾಳೆ. ಅದು ಯಾವ ಬೆಳ್ಳಿಯ ತಂಬಿಗೆ ಅಲ್ಲ, ಮಣ್ಣಿನ ಒಂದು ಪಾತ್ರೆ ಗಡಿಗೆ ನೀರು ಕೊಡ್ತಾಳೆ. ನೀರು ತಕ್ಕ ಮಣ್ಣಿನ ಪಾತ್ರೆಯಲ್ಲಿ ಬಹಳ ತಣ್ಣಗೆ ನೀರಿತ್ತು. ಆ ನೀರನ್ನು ಮುಖ ತಕ್ಕೊಂಡು ಕೊಟ್ಟ, ಒಂದಿಷ್ಟು ಮಗೆಯಲ್ಲಿ ನೀರು ಕೊಡ್ತಾಳೆ, ಕುಡಿತಾನೆ. ಒಳಗೆ ಹೋಗ್ತಾಳೆ, ಒಂದೆರಡು ಬಿಸಿ ರೊಟ್ಟಿ ಮಾಡಿ ಬೆಣ್ಣೆ ಹಚ್ಚಿ ಅದ್ರಾಗ ಒಂದಿಷ್ಟು ತುಪ್ಪ ಹಾಕಿ ಬೆಲ್ಲ ಹಚ್ಚಿ ಆತನಿಗೆ ಕೊಡ್ತಾಳೆ. ಆತ ಊಟ ಮಾಡ್ತಾನೆ, ನಾಲ್ಕೈದು ರೊಟ್ಟಿ ಊಟ ಮಾಡ್ತಾನೆ. ಮಾಡಿ ತಾನು ಬಂದು ಏನು ಬಂದಿದ್ನಲ್ಲ, ಅವ ಒಂದು 10 ರೂಪಾಯಿ ಕಾಣಿಕೆ ಇಡಕ್ಕೆ ಹೋಗ್ತಾನೆ ಅವಾಗಿನ ಕಾಲದಾಗ. ಆಕೆ ಹೇಳ್ತಾಳೆ, ನಾನು ರೊಕ್ಕ ತಗೊಳಕ್ಕೆ ನಾನು ಮಾಡಿಲ್ಲ, ನೀ ಬಂದಿಲ್ಲ. ನಮ್ಮ ದೇಶದೊಳಗೆ ಅತಿಥಿ ದೇವೋಭವ ಅಂತ ಕರೀತಾರೆ, ಯಾರು ಬರ್ತಾರ ಹಸಿದು ಬರ್ತಾರಲ್ಲ ಅವರು ದೇವ್ರ ಅಂತ ನಮ್ಮ ದೇಶ ತಿಳ್ಕೊಂಡದ. ಅದಕ್ಕೆ ನೀವು ಎಲ್ಲಿಯವರನ್ನು ಗೊತ್ತಿಲ್ಲ, ಅವಂಗಂತರೂ ತಿಳಿಲಿಲ್ಲ, ಭಾಷೆ ಇಲ್ಲ, ಅದಕ್ಕೆ ನಾನು ತಗೊಳ್ಳೋದಿಲ್ಲ, ಅದು ಬೇಡ ಅಂತ ತಗೊಂಡು ಹೊಳ್ಳಿ ಕೊಡ್ತಾಳ. ಆಕೆ ಅವ ಮತ್ತೆ ನಮಸ್ಕಾರ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಿ ಪಾದದ ಮೇಲೆ ರೊಕ್ಕ ಇಡ್ತಾನೆ.
बरतान आवत्न चरत्र दिनचरियल बरतान दिन दिनचरी अंत बरतार दौडवर अपू बरत आ दिनचर बरतान ऐन बरतान कड़े नानू नन वयस्सी ईवत नानिष्टु वर्ष नाई नन ऊटवु नक्त कई ऊटदिंत यह भारत ती ऊट मासीवत अदू मिगल ऊट अंत अभी बरता अतिथिया अतीत सत्कार हब्ब हरदीन शुभ कार्य पात्र हेण्मक्कळ पात्र अत्यंत महत्व अब कौटुंबिक जीव हिडकु एलू बहुत महत्व रि हब्ब हरदीन बत् कौड़ी ನೀವು ಮನೆಯಾಗ ಇವರನ್ನ ಬಿಟ್ಟು ನೀವು ತವರ ಮನೆಗೆ ಹಬ್ಬಕ್ಕೆ ಹೋಗ್ರಿ ಇವರ ಮನೆ ಹೆಂಗಾಗಿರ್ತದ್ರಿ ಹೆಂಗಾಗಿರ್ತದೆ ವಿಜಯಪುರ ಬಸ್ ಸ್ಟ್ಯಾಂಡ್ ಆಗಿರ್ತದೆ ಮತ್ತೇನಾಗಿರ್ತದೆ ಕಸ ಹೊಡೆ ಹೊಡೆಯಲ್ಲ ನೋಡ್ಬೇಕು ರೀ ಇಷ್ಟು ಒಂದು ಮನೆಯಲ್ಲಿ ಹೆಣ್ಮಗಳು ಇರ್ತಿದ್ರೆ ಆ ಮನೆ ಎಲ್ಲವೂ ಆ ಗೌರವವನ್ನು ಕಳ್ಕೊತದಲ್ಲ ಸೌಂದರ್ಯವನ್ನು ಕಳ್ಕೊತದಲ್ಲ ಹಾಗೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಿಮ್ಮ ಪಾತ್ರ ತೊಡದಿದೆ ಅನ್ನಂತ ಮಾತನ್ನ ಯಾರು ಹೇಳ್ತಿದ್ರು ಹೇಳ್ತಾರಂದ್ರೆ ನಮ್ಮ ಭಾರತೀಯ ಶಿಲ್ಪಿಗಳು ಹೇಳ್ತಾರೆ ಅಪ್ಪುಳು ಸಿದ್ದೇಶ್ವರಪ್ಪ ಅವರು ಹೇಳ್ತಿದ್ರು ನೀವೆಲ್ಲ ಕೇಳಿರಿ ಏನಾದರೂ ನಮ್ಮ ಹಿಂದಿನ ಸಂಸ್ಕೃತಿ ಧರ್ಮ ಆಚಾರ ವಿಚಾರ ಕೌಟುಂಬಿಕದಲ್ಲಿ ಕುಟುಂಬದಲ್ಲಿ ಅದನ್ನ ಉಳಿಸಬೇಕಾಗಿತ್ತಂದ್ರೆ ಅದು ಯಾರಾದರೂ ಕೈಯಿಂದ ಸಾಧ್ಯ ಇದ್ದರೆ ಅದು ಹೆಣ್ಣು ಮಕ್ಕಳಿಂದ ಸಾಧ್ಯ ಇದೆ ಅನ್ನಂತ ಮಾತನ್ನ ಪೂಜ್ಯ ಅಪ್ಪುಳು ಕೂಡ ಈ ಮಾತನ್ನ ಆಗಾಗ ಹೇಳ್ತಿದ್ರು ಅಂತ ತ್ಯಾಗ ಯೋಗ ಎಲ್ಲವೂ ನಿಮ್ಮ ಕೈಯಲ್ಲಿದೆ ಎಲ್ಲ ಮನೆಯಲ್ಲಿ ಶುಭ ಕಾರ್ಯವಾಗಲಿ ಹಬ್ಬ ಹರಿದಿನಗಳಾಗಲಿ ಎಲ್ಲದರಲ್ಲಿ ನಿಮ್ಮ ಪಾತ್ರ ದೊಡ್ಡದಿದೆ ನಮ್ಮ ಪುರುಷರ ಹಬ್ಬಗಳು ಯಾವೂ ಇಲ್ಲ ನೋಡಿ ನೀವು ಯಾವ ಹಬ್ಬೂ ಇಲ್ಲ ಹೋಳಿ ಅದರಲ್ಲೂ ಕೂಡ ಅವರು ಮನೆಯಾಗ ಹೋಳಿಗೆ ಮಾಡಿ ಕೊಡ್ತಾರೆ ನಿಮ್ಮ ಹೋಳಿ ಹುಣ್ಣಿ ಆಗ್ತದೆ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿಸಿ ನಿಮಗೆ ಕಳಿಸಿಕೊಡ್ತಾರ ಇಲ್ಲಿ ಬಂದವರು ಹಬ್ಬವನ್ನು ಆಚರಣೆ ಮಾಡ್ತಾರಲ್ಲ ಅದಕ್ಕೆ ಹೆಣ್ಮಕ್ಕಳು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನಂಥದ್ದನ್ನು ತಿಳ್ಕೊಂಡು ಸ್ವಾಭಿಮಾನವಾಗಿ ವೀರರಾಣಿ ಕಿತ್ತೂರ ಚೆನ್ನಮ್ಮ ಏನು ಎದೆಗಿಚ್ಚು ಹಾಕಿದ ದೇಶ ಯಾರದು ಬ್ರಿಟಿಷರು ನಿಮ್ಮ ಅಪ್ಪಂದೆ ಕಪ್ಪು ಕೊಡ್ಲಿಕ್ಕೆ ನಿಮ್ಮ ಅಪ್ಪ ಯಾರು ಅಂತ ಕೇಳ್ತಾಳೆ ನಿಮ್ಮ ಅಪ್ಪಂದದ ಕೇಳುವಂಥ ಎದೆಗಿಚ್ಚು ಹೆಣ್ಮಕ್ಕಳಿಗಿದೆ ಎಲ್ಲ ಕ್ಷೇತ್ರದಲ್ಲಿ ಇದೆ ಆ ಕ್ಷೇತ್ರ ಬಹಳ ಪವಿತ್ರವಾಗಿರಲಿ ಅನ್ನಂಥ ಮಾತನ್ನು ಹೇಳುತ್ತಾ ಇವತ್ತು ಗುಣಾಪುರ ಯೋಗೇಶ್ವರ ಮಾತಾಜಿಯವರು ನೋಡ್ರಿ ಅವರು ಇವತ್ತು ಇಲ್ಲೇ ಒಂದು ಬಾಜು ಹಳ್ಳಿಯಲ್ಲಿ ಪ್ರವಚನ ಅದ ಆದರೂ ಕೂಡ ಈ ಭಾಗದಲ್ಲಿ ಧಾರ್ಮಿಕ ಮತ್ತು ಅಧ್ಯಾತ್ಮ ಎಲ್ಲವನ್ನ ನಿವಿಸ್ಕೊಂಡು ಒಳ್ಳೆಯ ಒಂದು ಮಠ ಮಾಡಿಕೊಂಡು ಶಿಕ್ಷಣ ಸಂಸ್ಥೆ ಮಾಡಿಕೊಂಡು ಬದುಕನ್ನು ಕಳೀತಾ ಇದ್ದಾರೆ ಅವರಿಗೆ ಗುರುದೇವರ ಆಶೀರ್ವಾದ ಸದಾ ಇರಲಿ ತಿಳ್ಕೊಂಡು ಪ್ರಾರ್ಥನೆ ಮಾಡೋಣ ಅದರ ಜೊತೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರಿ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಗುರುದೇವರ ಆಶೀರ್ವಾದ ಇರಲಿ ತಿಳ್ಕೊಂಡು ಹೇಳುತ್ತೆ ನಾಳೆ ಗಿರೀಶಾನಂದ ಸ್ವಾಮೀಜಿಯವರು ಬರಬೇಕಾಗಿತ್ತು ಆದರೆ ಅನಿವಾರ್ಯವಾಗಿ ಅವರು ಬರ್ತಾರೆ ಆದರೆ 8ನೇ ತಾರೀಕಿಗೆ ಸ್ವಾಮಿ ನಮ್ಮ ಪೂಜ್ಯ ನಿರ್ಭಯಾನಂದ ಸ್ವಾಮೀಜಿಯವರು ಬರಬೇಕಾಗಿತ್ತು ಅವರು ಒಂದು ಕಾರ್ಯಕ್ರಮದ ಒತ್ತಾಯಕ್ಕಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ ಅದಕ್ಕೆ 28ನೇ ತಾರೀಕಿಗೆ ಬರುವಂಥ ನಿರ್ಭಯಾನಂದ ಸ್ವಾಮೀಜಿಯವರು ನಾಳೆ ಬರ್ತಾರೆ ನಾಳೆ ಬಂದು ಅವರು ಎದುರು ವಿಷಯ ಮಾತಾಡ್ತಾರಂದ್ರೆ ಬದುಕಲು ಕಲಿಯಿರಿ ಅಂತ ಹೇಗೆ ಬದುಕಬೇಕು ಅದನ್ನು ಕಲ್ಕೋಬೇಕು ಅನ್ನೋಂಥ ವಿಚಾರವನ್ನು ಪೂಜ್ಯ ನಿರ್ಭಯಾನಂದ ಸ್ವಾಮೀಜಿಯವರು ಬಹಳ ದೊಡ್ಡ ಸ್ವಾಮೀಜಿಯವರು ಅನೇಕ ರಾಷ್ಟ್ರ ಮಟ್ಟದಲ್ಲಿ ಅವರು ಉಪನ್ಯಾಸವನ್ನು ಉಪದೇಶವನ್ನು ಮಾಡಿದ್ದಾರೆ ಆ ಪೂಜ್ಯರು ನಾಳೆಗೆ ಬರ್ತಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಅದರ ಲಾಭವನ್ನು ತಗೋಬೇಕು ಇದು ಜ್ಞಾನ ಯೋಗಾಶ್ರಮ ಜ್ಞಾನಕ್ಕಾಗಿಯೇ ಇದೆ ಅನ್ನಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಮತ್ತೊಮ್ಮೆ ಯೋಗೇಶ್ವರ ಮಾತಾಜಿಯವರು ಕೂಡ ಶರಣಾರ್ಥಿ ಹೇಳಿ ಇಲ್ಲಿ ಬಂದು ಒಂದು ಒಂದೂವರೆ ಎರಡು ತಾಸು ಕೂಡ್ತೀರಿ ಬರೋದು ಸ್ವಲ್ಪ ಲೇಟ್ ಮಾಡ್ತೀರಿ ಅದಲ್ರಿ ಮನೆಯಲ್ಲೇ ಇದಕ್ಕೆ ಬಿಡ್ತೀರಿ ನೀವು ಇನ್ನೂ ಈ ಪ್ರಾರ್ಥನೆ ನಡೆದಲ್ಲ ಅಂತೇಳಿ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕು ಇದು ಅಪ್ಪುಗಳು ಹೇಳ್ತಿದ್ರು ಯಾಕಂದರೆ ಇಡೀ ದಿನ ತುಂಬ ನಮ್ಮದು ಮನಸ್ಸು ಈ ವ್ಯವಹಾರದಲ್ಲಿ ಉಳಿಗೆ ಹೇಗಿರ್ತದೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರೆ ನಮ್ಮ ಮನಸ್ಸು ಪ್ರಸನ್ನವಾಗ್ತದೆ ಮುಂದೆ ಉಪದೇಶ ಮಾಡುವವರ ಉಪದೇಶಗಳ ಮಾತು ನಮ್ಮ ಚಿತ್ತದಲ್ಲಿ ಉಳಿತವನ್ನಂಥದ್ದನ್ನು ಹೇಳ್ತಿದ್ರಲ್ಲ ಹಾಗೆ ಇಲ್ಲಿ ಬಂದು ನೀವು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರೆ ಅಂದರೆ
ಅದು ಒಳ್ಳೆಯದಾಗ್ತದನ್ನಂತ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥ ಹೇಳಿ ಇವತ್ತಿನ ಪ್ರವಚನಕ್ಕೆ ಮಂಗಲ ಮಾಡು.